ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬಹಳಷ್ಟು ಜನ ಪ್ರಬಂಧ ಪುಸ್ತಕವನ್ನು ತಗೊಳ್ತಿದ್ದೀರಾ ಆಮೇಲೆ ಬಹಳಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಆಮೇಲೆ ನಿಮ್ಮ ಓವರ್ವೆಲ್ಮಿಂಗ್ ಲವ್ಗೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಪ್ರಬಂಧ ಪುಸ್ತಕದ ಬಗ್ಗೆ ಹೇಳಿ ಐವತ್ತು ಪ್ರಬಂಧಗಳಿರುವಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ ಎಲ್ಲ ಕರೆಂಟ್ ಅಫೇರ್ಸ್ ಇಶ್ಯೂಗಳನ್ನು ಕವರ್ ಮಾಡಲಾಗಿದೆ ಇವತ್ತಿನವರೆಗೂ ಏನೇನು ವಿಷಯಗಳಾಗ್ತದೋ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಫೋರ್ ಜೀರೋ ಟು ಪಿ ಎಸ್ ಐ ಮತ್ತು ಮುಂಬರುವ ಕೆ ಎ ಎಸ್ ಪರೀಕ್ಷೆಯಲ್ಲಿ ಯಾವ ಥರ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಈವನ್ ಕನ್ನಡ ಮಾಧ್ಯಮದಲ್ಲಿ ಐ ಎ ಎಸ್ ವಿದ್ಯಾರ್ಥಿಗಳು ಯಾರಿದಿರೋ ಅವ್ರಿಗೂ ಬೇಕಾದಂಥ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಇಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ಯಾರಿಗೆ ಬುಕ್ ಬೇಕು ಅಂತ ಹೇಳ್ತಿರೋ ಇಲ್ಲಿ ನನ್ನ ನಂಬರ್ನ ಕೊಡಲಾಗಿದೆ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ಒಂದು ನಂಬರ್ಗೆ ನೀವು ಒಂದು ಜಸ್ಟ್ ಮೆಸೇಜ್ ಮಾಡೋದ್ರ ಮೂಲಕ ಪುಸ್ತಕವನ್ನು ಕೂಡ ಪರ್ಚೇಸ್ ಮಾಡಬಹುದು ಸೊ ಅಲ್ಲಿ ನಂಬರ್ನ ಕೊಟ್ಟಿದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳೋದನ್ನು ಮರಿಬೇಡಿ ನೋಡಿ ವಿಡಿಯೋ ಲಿಂಕ್ನು ಕೂಡ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕಳಿಸಿ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೂ ಉಪಯೋಗ ಆಗಲಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಜನರಿಗೆ ಇದರಿಂದ ಉಪಯೋಗ ಆಗಬೇಕು ಮೋರ್ ದೆನ್ ಎಸ್ ಇವನ್ ಸೋಷಿಯಲ್ ಅವೇರ್ನೆಸ್ನ ಮೂಡಿಸೋದು ಕೂಡ ನನಗೆ ಇಂಪಾರ್ಟೆಂಟ್ ಆಗಿದೆ ಸೊ ಆ ಉದ್ದೇಶದಿಂದನೇ ಇಷ್ಟೊಂದು ಡೀಟೇಲ್ ಆಗಿರುವಂಥ ವಿಡಿಯೋನ ಮಾಡ್ತಾ ಇರೋದು ಇವತ್ತಿನ ಏನು ಬಹಳಷ್ಟು ವಿದ್ಯಾರ್ಥಿಗಳ ಆಶಯವಾಗಿತ್ತು ಎಸ್ ಸಿ ಎಸ್ ಟಿ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ ಬಂದಿದೆ ಸೊ ಆ ಜಜ್ಮೆಂಟನ್ನು ಕುರಿತು ಮತ್ತೆ ಮೀಸಲಾತಿಯನ್ನು ಕುರಿತು ಸೊ ಒಂದು ವಿಡಿಯೋನ ಮಾಡಬೇಕು ಅಂತ ಡೀಟೇಲ್ಡ್ ವಿಡಿಯೋ ಇದೆ ಫ್ರೆಂಡ್ಸ್ ಭಾರತಕ್ಕೆ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೂ ಈ ಒಂದು ಮೀಸಲಾತಿಯನ್ನು ಕುರಿತು ಏನೇನು ಮೇಜರ್ ಜಜ್ಮೆಂಟ್ಸ್ಗಳು ಬಂದಿದಾವೆ ಸುಪ್ರೀಂ ಕೋರ್ಟ್ದು ಆಮೇಲೆ ಮೀಸಲಾತಿ ಕೊಡಬೇಕಾ ಕೊಡಬಾರ್ದ ಮೀಸಲಾತಿಯನ್ನು ಎಪ್ಪತ್ತೈದು ವರ್ಷಗಳಾಯಿತು ಸ್ವತಂತ್ರ ಬಂದು ಇನ್ನು ಎಷ್ಟು ವರ್ಷ ಮುಂದುವರೆಸಬೇಕು ಅನೇಕ ನಿಮ್ಮದೇ ಆದಂಥ ಒಪಿನಿಯನ್ಗಳು ಕೂಡ ಇರ್ತವೆ ಬಟ್ ನಿಮ್ಮ ಒಪಿನಿಯನ್ ನಿಮಗೇನು ಅನಿಸುತ್ತೆ ಅದನ್ನು ಸೈಡಿಗಿಡಿ ಫ್ರೆಂಡ್ಸ್ ನಿಮಗನಿಸ್ಬೋದು ಇನ್ನು ಮುಂದೆ ರಿಸರ್ವೇಷನ್ನ ನಿಲ್ಲಿಸಿಬಿಡಬೇಕು ಅಂತ ಅಥವಾ ನಿಮಗನಿಸ್ಬೋದು ಇನ್ನೂ ರಿಸರ್ವೇಷನ್ ಮುಂದುವರಿಸ್ಬೇಕು ಅಂತ ಓಕೆ ಸೊ ಇವೆರಡೂ ಒಪಿನಿಯನ್ ಕೂಡ ಎಕ್ಸ್ಟ್ರೀಮ್ ಆಗಿದ್ದಾವೆ ಇಲ್ಲಿ ಮಿಡಲ್ ಪಾತ್ ಓಕೆ ನಡುವಿನ ದಾರಿಯನ್ನು ಹುಡುಕುವಂಥ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ಕೂಡ ಈ ನಡುವಿನ ದಾರಿಯನ್ನು ಹುಡುಕ್ತಾ ಹುಡುಕ್ತಾನೆ ಈ ಒಳ ಮೀಸಲಾತಿಯ ಒಂದು ಜಜ್ಮೆಂಟನ್ನು ಕೊಟ್ಟಿದೆ ಫ್ರೆಂಡ್ಸ್ ನಾನು ಈ ವಿಷಯವನ್ನು ನಿಮಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಬಟ್ ನಿಮ್ಮದು ಮೇ ಡೆಫಿನೆಟ್ಲಿ ಒನ್ ಅವರ್ ಆದರೂ ನನಗೆ ಟೈಮ್ ಬೇಕು ಇದನ್ನು ಸ್ಪೀಡ್ ಇಟ್ಟು ಹೆಂಗೆ ಬೇಕು ಅದಕ್ಕೆ ಕೇಳಬೇಡ್ರಿ ನನ್ನ ಒಪಿನಿಯನ್ಸ್ಗಳು ನಿಮಗೆ ಸರಿಯಾಗಿ ಗೊರ್ತಾಗೋದಿಲ್ಲ ಆಮೇಲೆ ಎಸೆ ಬರೆಯೋದಂದರೆ ಜಸ್ಟ್ ಪಾಯಿಂಟ್ಸ್ ಇಷ್ಟು ತಕ್ಕೊಂಡು ಬರೆಯೋದಂತಲ್ಲ ಫ್ರೆಂಡ್ಸ್ ಎಷ್ಟೇ ಬರೆಯೋದು ಅಷ್ಟು ಈಜಿ ಅಲ್ಲ ನೀವು ಬರೆಯುವಂಥ ಒಂದು ಕೌಶಲ್ಯವನ್ನು ಕಲಿಬೇಕು ಅಂದರೆ ಒಂದು ಬಿಟ್ಟು ಹತ್ತು ಬಿಟ್ಟು ನೂರು ಎಸ್ ಬರಿಬೇಕು ಅವಾಗ ಮಾತ್ರ ಅದು ಸಾಧ್ಯ ಇದೆ ಓಕೆ ಆಮೇಲೆ ಈ ವಿಡಿಯೋ ನೋಡಬೇಕಾದ್ರೆ ನೀವು ಮೇಲ್ಜಾತಿಯವರಾಗಿದ್ದರೂ ಕೂಡ ಓಪನ್ ಮೈಂಡಿಂದ ನೋಡ್ರಿ ಕೆಳ ಜಾತಿಯವರಾಗಿದ್ದರೂ ಕೂಡ ನೀವು ಯಾವುದೇ ಜಾತಿಯೊಳಗೆ ಇಲ್ಲ ಅಂತಲೇ ನೀವು ವಿಡಿಯೋನ ನೋಡಬೇಕು ನೀವು ನಾಳೆ ಎಸ್ಸೆ ಬರಿಬೇಕಾದ್ರೂ ಕೂಡ ನೀವು ಯಾವ ಜಾತಿಗೆ ಸೇರಿದವರು ಆಗಿರಬಹುದು ಅಂತ ಈವನ್ ಚೆಕ್ ಮಾಡೋರಿಗೂ ಕೂಡ ಗೊರತಾಗಬಾರ್ದು ಫ್ರೆಂಡ್ಸ್ ಅದು ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಿತಾ ಇರುವಂತ ವಿದ್ಯಾರ್ಥಿಯ ಲಕ್ಷಣ ಕೂಡ ಓಕೆ ಸೊ ಐ ಹೋಪ್ ನಾನು ಏನ್ ಹೇಳ್ಬೇಕಾಗಿದೆ ನಿಮ್ಗೆ ಅರ್ಥ ಆಗಿದೆ ಅಂತ ಹಾ ಆಮೇಲೆ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಒಂದೇದು ನಾನು ಯಾವುದೇ ಕೆಳ ಜಾತಿಗೆ ಸೇರಿದವನಾಗಿಲ್ಲ ಓಕೆ ಆಮೇಲೆ ನನಗೆ ಯಾವುದೇ ರೀತಿಯಾದಂಥ ಮೀಸಲಾತಿಗಳು ದೊರೆತಿಲ್ಲ ಓಕೆ ದೊರೆಯೋದು ಇಲ್ಲ ಓಕೆ ಸೊ ಹಾಗಾಗಿ ಬಟ್ ನಾನು ಮೀಸಲಾತಿ ನೀಡುವುದನ್ನು ಮುಂದುವರಿಬೇಕು ಅಂತ ನನ್ನ ಒಂದು ಒಪಿನಿಯನ್ ಇದೆ ಫ್ರೆಂಡ್ಸ್ ಆಮೇಲೆ ಬಹಳಷ್ಟು ಜನ ಈ ಸೊಸೈಟಿ ಒಳಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದಾನೆ ಮೀಸಲಾತಿ ಸಿಕ್ಕಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರೇ ಈ ದೇಶನ ಹಾಳು ಮಾಡಿದ್ದು ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ ಬಟ್ ನನಗನ್ಸುತ್ತೆ ನಾನು ಮಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಓದಿದ್ದೀನಿ ವೇಟಿಂಗ್ ಫಾರ್ ವೀಸಾ ಅವ್ರ ಆಟೋಬಯೋಗ್ರಫಿನ ಓದಿದ್ದೀನಿ ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿ ವಾಪಸ್ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಅಂತ ಒಬ್ಬ ವೆಲ್ ಕ್ವಾಲಿಫೈಡ್ ವ್ಯಕ್ತಿ ಸೊ ಹಿಂದುಳಿದ ಜನಾಂಗದವ್ರ ಬಗ್ಗೆ ಎಷ್ಟು ಮಾಡಿದಾರೋ ಅದಕ್ಕಿಂತನೂ ಹೆಚ್ಚಿಗೆ ಮಹಿಳೆಯರಿಗೆ ಮೀಸಲಾತಿ ದೊರೀಲಿಕ್ಕೆ ಮಹಿಳೆಯರಿಗೆ ಪಾಲಕರ ಆಸ್ತಿಯಲ್ಲಿ ಹಕ್ಕು ದೊರೀಲಿಕ್ಕೆ ಅಂಬೇಡ್ಕರ್ ಕಾರಣೀಭೂತರಾಗಿದ್ದಾರೆ ಫ್ರೆಂಡ್ಸ್ ನನ್ನ ಪ್ರಕಾರ ನಮಗೆ ಬಹಳಷ್ಟು ಜನರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಆ ಥರ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲ ಬಟ್ ಅಂಬೇಡ್ಕರ್ ಒಬ್ಬ ಗ್ರೇಟ್ ವ್ಯಕ್ತಿ ಅವ್ರು ಏನು ಮಾಡಿದಾರೋ ರಿಸರ್ವೇಷನ್ ಕೊಟ್ಟಿದ್ದಾರೋ ಆವಾಗಿನ ಸಂದರ್ಭದಲ್ಲಿ ಅದರ ಅವಶ್ಯಕತೆ ತುಂಬಾ ಇತ್ತು ಬಟ್ ಆ ಮಹಾನುಭಾವ ಹೇಳಿದ್ದೇನು ಅಂದರೆ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತು ವರ್ಷದವರೆಗೆ ಮಾತ್ರ ಈ ಒಂದು ಮೀಸಲಾತಿ ಪದ್ಧತಿ ಮುಂದುವರಿಬೇಕು ಅಂತ ಸೊ ಅಂಬೇಡ್ಕರ್ ಏನು ಮಾಡಿದರೂ ಅದು ಒಳ್ಳೇದೇ ಮಾಡಿದ್ದಾರೆ ಅನ್ನೋದು ನನ್ನ ಒಪಿನಿಯನ್ ಫ್ರೆಂಡ್ಸ್ ಸೊ ನಿಮ್ಮದು ಕೂಡ ಮೆಂಟಾಲಿಟಿ ಹಿಂಗೆ ಆಗಿರಲಿ ಎಸ್ ಎ ಕೇಳಬೇಕಾದ್ರೆ ಬರಿಬೇಕಾದ್ರೆ ಮೇಕ್ ಇಟ್ ಕ್ಲಿಯರ್ ನೋಡಿ ನಿಮಗೆ ಕೊಡಬಾರ್ದು ಅಂತಂದ್ರೂ ನೀವು ಅನ್ಕೊಂಡಂಗೆ ನಡೆಯೋದಿಲ್ಲ ಕೊಡಬೇಕು ಅಂತಂದ್ರೆ ನೀವು ಹೆಂಗ್ ಅನ್ಕೊಂಡಿರ್ತೀರೋ ತರ ರಿಸರ್ವೇಶನ್ ನ ಕೊಡೋದಿಲ್ಲ ಸೊ ಯಾಕೆ ಒಪಿನಿಯನ್ ನೀವು ಎಕ್ಸಾಮ್ ಬರೀಬೇಕಾಗಿದೆ ನಿಮ್ಗೊಂದು ಜಾಬ್ ಬೇಕಾಗಿ ಜಾಬ್ ಬೇಕಾಗಿದೆ ಪಾಸ್ ಆಗಬೇಕಾಗಿದೆ ಓಕೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಮೊದಲೇದು ಮೀಸಲಾತಿ ಅಂದ್ರೇನೆ ಏನು ಮೀಸಲಾತಿ ಯಾಕೆ ಕೊಡಕ್ಕೆ ಶುರು ಮಾಡಿದ್ದು ಆಮೇಲೆ ಮೀಸಲಾತಿಯಲ್ಲಿ ಎಷ್ಟು ಪ್ರಕಾರಗಳನ್ನ ಕೇಂದ್ರ ಸರ್ಕಾರ ಮೀಸಲಾತಿಯನ್ನು ಕೊಟ್ಟಿದೆ ಅದು ಆದ್ಮೇಲೆ ಒಳ ಮೀಸಲಾತಿಯನ್ನು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಎ ಬಿ ಸಿ ಡಿ ಇಂದ ಹೇಳ್ತೀನಿ ಫ್ರೆಂಡ್ಸ್ ಬಟ್ ಹ್ಯಾವ್ ಅ ಪೇಷನ್ಸ್ ಅದೇ ಪೇಷನ್ಸ್ ಇಂದ ಕೇಳ್ರಿ ಸೊ ಫಸ್ಟ್ಗೆ ಇಂಟ್ರೊಡಕ್ಷನ್ ಇಂದಾನೆ ಶುರು ಮಾಡ್ತೀನಿ ಓಕೆ ಮೀಸಲಾತಿ ಕೊಡಬೇಕು ಕೊಡಬಾರ್ದು ಮುಂದುವರ್ಸಬೇಕು ಮುಂದುವರ್ಸಬಾರ್ದು ವರ್ಸೋದಾದ್ರೆ ಯಾವ ಥರ ಬದಲಾವಣೆ ಮಾಡಬೇಕು ಅಂತ ಪೂರ್ತಿ ವಿಷಯನ ನಿಮಗೆ ಹೇಳ್ಕೊಡ್ತೀನಿ ಓಕೆ ಸೊ ಸ್ಟಾರ್ಟ್ ವಿತ್ ಇಂಟ್ರೊಡಕ್ಷನ್ ನೋಡಿ ಭಾರತ ಒಂದು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವಂಥ ದೇಶವಾಗಿದೆ ಇಲ್ಲಿ ಪ್ರತಿಯೊಬ್ಬ ಪ್ರಜೆನು ಕೂಡ ಮುಖ್ಯ ಆಗ್ತಾನೆ ಪ್ರತಿಯೊಬ್ಬ ಪ್ರಜೆನೇ ಸೊ ಅವನಿಗೆ ಬೇಕಾದ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಕಳಿಸ್ತಿದ್ದಾನೆ ಸೊ ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ವಿವಿಧತೆಯಿಂದ ಕೂಡಿದ ನಮ್ಮ ದೇಶದಲ್ಲಿ ಡೆಫಿನೆಟ್ಲಿ ಅನೇಕ ಜಾತಿಗಳಿದಾವೆ ಕೌಂಟ್ಲೆಸ್ ಜಾತಿಗಳಿದಾವೆ ಫ್ರೆಂಡ್ಸ್ ಟ್ರೈಬಲ್ ಒಳಗೆ ಎಷ್ಟೋ ಜಾತಿಗಳು ಸಬ್ ಜಾತಿಗಳು ಬರ್ತವೆ ಓಕೆ ಇನ್ನು ಧರ್ಮಗಳು ಕೂಡ ಇದ್ದಾವೆ ಇವರೆಲ್ಲ ಒಂದಾಗಿ ಬಾಳುವಂತ ನಮ್ಮ ಭಾರತ ದೇಶನೇ ನಿಜವಾಗಲೂ ಗ್ರೇಟ್ ಫ್ರೆಂಡ್ಸ್ ಓಕೆ ಭಾರತದಲ್ಲಿ ಸ್ವತಂತ್ರದ ನಂತರ ಹಿಂದುಳಿದ ಜನರಿಗೆ ಮೀಸಲಾತಿಯನ್ನು ನೀಡುವ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಯಿತು ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಎದಕ್ಕೆ ನೀವು ಮೀಸಲಾತಿಯನ್ನು ಕೊಡಲಾಯಿತು ನೋಡಿ ಒಂದು ಕಾಲ ಇತ್ತು ಹಿಂದುಳಿದವರು ದಲಿತರು ಊರೊಳಗೆ ಬರಂಗಿಲ್ಲ ಓಕೆ ಸಪ್ರೇಟ್ ಕೇರಿ ಒಳಗೆ ಬದುಕಬೇಕು ಬಂದರೂ ಕೂಡ ಕಸಬರಿಗೆ ಕಟ್ಕೊಂಡು ಬರಬೇಕು ಅವರು ನಡೆದಾಡುವಂತ ಹೆಜ್ಜೆಗಳು ಕೂಡ ಮೂಡಬಾರ್ದು ಅನ್ನುವಂತ ಒಂದು ಕಾಲವನ್ನ ನೀವೇನಾದರೂ ನೆನೆಸ್ಕೊಂಡ್ರೆ ಇಟ್ ವಾಸ್ ರಿಯಲಿ ರಿಯಲಿ ಸ್ಟ್ರಗಲಿಂಗ್ ಆದ್ರೆ ಇವತ್ತಿನವರೆಗೂ ಇವೆಲ್ಲನೂ ಕೂಡ ನಿಂತಿಲ್ಲ ಫ್ರೆಂಡ್ಸ್ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಇತ್ತೀಚೆಗೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಕೊಳಚೆ ಒಳಗೆ ಬಿದ್ದರೆ ಎಂಟು ತಾಸುಗಳ ಕಾಲ ಆ ಕೊಳಚೆ ಒಳಗೆ ಈ ಪೌರ ಕಾರ್ಮಿಕರು ಏನು ಗಟಾರ್ ನೀರೊಳಗೆ ಕೆಲಸ ಮಾಡಿದರೆ ಆ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿಯನ್ನು ಹುಡುಕ್ಲಿಕ್ಕೆ ಇದೇ ದೇಶನೇ ಚಂದ್ರಯಾನ ಸಕ್ಸಸ್ಫುಲ್ ಮಾಡಿದೆ ಬಟ್ ಈ ಒಂದು ಕೊಳಚೆ ಒಳಗೆ ಇಳಿಲಿಕ್ಕೆ ಯಾವುದೋ ಒಂದು ತಂತ್ರಜ್ಞಾನ ಇಲ್ವಾ ನಾವೆಲ್ಲ ಕೇಳಲೇಬೇಕಾದಂಥ ಪ್ರಶ್ನೆ ನಮಗೆಲ್ಲರಿಗೂ ನಾಚಿಕೆ ಆಗಬೇಕು ಫ್ರೆಂಡ್ಸ್ ಇವನ್ ದರ್ಶನ್ ಏನು ರೇಣುಕಾ ಸ್ವಾಮಿ ಕೊಲೆಯಾಗಿದೆಯೋ ರೇಣುಕಾ ಸ್ವಾಮಿ ಒಂದು ಮೊಬೈಲ್ ಫೋನ್ ಇನ್ನೂ ಸಿಕ್ಕಿಲ್ಲ ಸೊ ಆ ಮೊಬೈಲ್ ಫೋನ್ ಅನ್ನ ಹುಡುಕ್ಲಿಕ್ಕೆ ಸೊ ಬೆಂಗಳೂರಿನ ರಾಜಕಾಲುವೆಯಲ್ಲಿ ಪೌರ ಕಾರ್ಮಿಕರನ್ನ ಇಳಿಸಲಾಗಿತ್ತು ಅಂತ ನೀವೆಲ್ಲ ನ್ಯೂಸ್ ಪೇಪರ್ ಒಳಗೆ ಓದಿರ್ಬೋದು ಫ್ರೆಂಡ್ಸ್ ಯಾರೋ ಮಾಡಿದ ತಪ್ಪಿಗೆ ಆ ಕೊಳಚೆ ಒಳಗೆ ಈ ಪೌರ ಕಾರ್ಮಿಕರು ಯಾಕೆ ಇಳಿಬೇಕು ಇನ್ನೂ ಆದರೂ ನನಗನ್ಸುತ್ತೆ ಅಸ್ಪೃಶ್ಯತೆ ಆಗಲಿ ಈ ಅನ್ಟಚಬಿಲಿಟಿ ಆಗಲಿ ಇದು ನಮ್ಮ ಸಮಾಜವನ್ನು ಬಿಟ್ಟು ಹೋಗಿಲ್ಲ ಆದ್ದರಿಂದನೇ ರಿಸರ್ವೇಷನನ್ನು ಡೆಫಿನೆಟ್ಲಿ ಮುಂದುವರಿಸೋ ಅವಶ್ಯಕತೆ ಇದೆ ಆದರೆ ಈಗಿರುವಂಥ ಒಂದು ನಿಯಮದ ಪ್ರಕಾರ ಅಲ್ಲ ಇಲ್ಲಿ ಬದಲಾವಣೆ ಬೇಕು ಆ ಬದಲಾವಣೆ ಏನು ಬೇಕು ಅಂತ ನಾನು ನಿಮಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಓಕೆ ನೋಡಿ ಮೀಸಲಾತಿಯನ್ನು ನೀಡುವುದು ನಮ್ಮ ಸಂವಿಧಾನದ ನಿರ್ಮಾತೃಗಳ ಉದ್ದೇಶವಾಗಿತ್ತು ಎಲ್ಲರದ್ದು ಕೂಡ ಫ್ರೆಂಡ್ಸ್ ಇಲ್ಲಿ ಯಾರನ್ನೂ ಬಯ್ಯುವಂಥ ಅವಶ್ಯಕತೆ ಇಲ್ಲ ಅವತ್ತಿನ ಒಂದು ಸಂದರ್ಭ ಆಗಿತ್ತು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆ ಸೊ ಹಾಗೆ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಸಭೆಯನ್ನ ರಚನೆ ಮಾಡಲಾಯಿತು ಸೊ ಸಂವಿಧಾನ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆದಮೇಲೆ ಆರಂಭದಲ್ಲಿ ಮೀಸಲಾತಿಯನ್ನು ಕೇವಲ ಹತ್ತು ವರ್ಷಗಳವರೆಗೆ ನೀಡಬೇಕು ಅನ್ನೋದನ್ನು ನಮ್ಮ ಸಂವಿಧಾನ ನಿರ್ಮಾತೃಗಳು ಸೊ ಏನು ನಿರ್ಧಾರ ಮಾಡಿದ್ರು ಅದಾದ ನಂತರ ಏನಾಯ್ತು ಇದನ್ನ ಮುಂದುವರಿಸಬೇಕು ಹತ್ತು ವರ್ಷದವರೆಗೆ ಮಾತ್ರ ಮುಂದುವರಿಸಬೇಕು ಅಂತ ಪರಿಚಯಿಸಲಾಯಿತು ಅಂದ್ರೆ ಹತ್ತೊಂಬತ್ ನೂರ ಅರವತ್ತರವರೆಗೆ ಮಾತ್ರ ಇದು ಮುಂದುವರಿಬೇಕಾಗಿತ್ತು ಆದ್ರೆ ಆದ್ರೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದೇ ಪಕ್ಷ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತೆ ಜವಾಹರ್ಲಾಲ್ ನೆಹರು ಅವರು ಮಾತ್ರ ಅಲ್ಲ ಮಹಾತ್ಮ ಗಾಂಧಿ ಮಾತ್ರ ಅಲ್ಲ ಭಾರತ ದೇಶವನ್ನ ಎಪ್ಪತ್ತೈದು ವರ್ಷಗಳಿಂದ ಆಳ್ತಾ ಇರುವಂತ ಎಲ್ಲಾ ರಾಜಕೀಯ ಪಕ್ಷಗಳು ಈ ಒಂದು ಮೀಸಲಾತಿ ಮುಂದುವರಿಲಿಕ್ಕೆ ಕಾರಣ ಇದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಧಿಕಾರ ಬರೋವರೆಗೂ ಮಾತ್ರ ಈ ರಾಜಕೀಯ ಪಕ್ಷಗಳು ಏನೇನೆಲ್ಲ ಓಳ್ ಹೊಡಿತಾವೆ ಬಟ್ ಅಧಿಕಾರ ಬಂದ ಮೇಲೆ ಎಲ್ಲರೂ ಕೂಡ ಅಲ್ಲೇ ಬರ್ತಿದ್ದಾರೆ ಫ್ರೆಂಡ್ಸ್ ಇದನ್ನು ನಾವು ಪ್ರಜೆಗಳಾದವರು ಅರ್ಥ ಮಾಡಿಕೊಳ್ಳೇಬೇಕು ಭಾರತದಲ್ಲಿನ ವಿವಿಧ ರಾಜಕೀಯ ಪಕ್ಷಗಳು ನಾನು ಇದೇ ಪಕ್ಷ ಅದೇ ಪಕ್ಷ ಅಂತ ಹೇಳ್ತಿಲ್ಲ ಎಲ್ಲ ಪಕ್ಷಗಳು ಕೂಡ ಡೆಫಿನೆಟ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೊಂಟಿದಾವೆ ದೇಶನ ಭಾರತ ದೇಶನ ಉದ್ಧಾರ ಮಾಡ್ತೀವಿ ಭಾರತ ದೇಶನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋರು ಯಾಕೆ ರಿಸರ್ವೇಷನ್ ಅನ್ನ ಕೊಡಬೇಕು ಅದರೊಳಗೇನಿಲ್ಲ ಬಟ್ ಅದರೊಳಗೆ ಬದಲಾವಣೆ ತರಲಿಕ್ಕೂ ಹಿಂದ್ ಮುಂಜರಿತಾರೆ ಅಂದ್ರೆ ರಿಸರ್ವೇಶನ್ ಅಥವಾ ಮೀಸಲಾತಿಯನ್ನ ತೆಗಿತೀವಿ ಮೀಸಲಾತಿಯಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಸರ್ಕಾರ ಮಾತಾಡಿದ್ರೇ ಎಲೆಕ್ಷನ್ ಒಳಗೆ ಸೋಲ್ತಾರೆ ಯಾಕಂದ್ರೆ ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಇವತ್ತಿನವರೆಗೂ ಕೂಡ ನಮ್ಮ ಚುನಾವಣೆಗಳು ಜಾತಿ ಆಧಾರ ಮತ್ತು ಧರ್ಮದ ಆಧಾರದ ಮೇಲೆ ನಡೀತಾ ಇರೋದ್ರಿಂದ ಈ ರಿಸರ್ವೇಷನ್ ಅನ್ನ ತೆಗೆದುಹಾಕುವಂತ ಒಂದು ವಿಚಾರ ಯಾರ ಹತ್ರನೂ ಬಂದಿಲ್ಲ ಇನ್ನೂ ಕೂಡ ಬರೋದು ಡೌಟ್ ಫ್ರೆಂಡ್ಸ್ ಎಪ್ಪತ್ತೈದು ವರ್ಷಗಳು ತುಂಬಿದರೂ ಕೂಡ ಇದು ಮುಂದುವರಿಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕಾರಣೀಭೂತವಾಗಿದ್ದಾವೆ ವೆರಿ ಸಿಂ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಯಾರನ್ನು ಪಾಯಿಂಟ್ ಪಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಸಂವಿಧಾನಕ್ಕೆ ನೂರ ನಲ್ವತ್ತ ಸಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ನಾಲ್ಕನೇ ತಿದ್ದುಪಡಿ ತರುವುದರ ಮೂಲಕ ಸೊ ಮೀಸಲಾತಿ ವ್ಯವಸ್ಥೆಯನ್ನ ಎರಡು ಸಾವಿರದ ಮೂವತ್ತರವರೆಗೆ ಮುಂದುವರಿಸಲಾಗಿದೆ ಅಂದ್ರೆ ಹತ್ತೊಂಬತ್ ನೂರ ಅರವತ್ತರಲ್ಲೇ ಮುಗಿಬೇಕಾದಂಥ ಈ ಮೀಸಲಾತಿ ಎರಡು ಸಾವಿರದ ಮೂವತ್ತರವರೆಗೆ ಮುಂದುವರಿಯಲಿದೆ ಅಂತ ನಾವೀಗ ಬದಲಾವಣೆ ಮಾಡಿದ್ವಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಸೊ ಸಂವಿಧಾನಕ್ಕೆ ಮತ್ತೆ ಒಂದು ತಿದ್ದುಪಡಿ ತಂದಿದೆ ಅದು ನೂರ ನಾಲ್ಕನೇ ತಿದ್ದುಪಡಿ ಆಗಿದೆ ಓಕೆ ಇಸ್ ಇಟ್ ಕ್ಲಿಯರ್ ಸೊ ಅವತ್ತೇ ಮುಗಿಸ್ಬೇಕಾಗಿದೆ ಇನ್ನು ಮುಂದುವರಿತಾ ಇದೆ ಇನ್ನು ಭಾರತದಲ್ಲಿ ಯಾವ್ಯಾವ ತರಹದ ಎಲ್ಲ ಮೀಸಲಾತಿಗಳನ್ನ ನೀಡಲಾಗ್ತಾ ಇದೆ ವೆರಿ ಇಂಪಾರ್ಟೆಂಟ್ ದೀಸ್ ಆರ್ ಬೇಸಿಕ್ ಯಾರು ಇವತ್ತೇ ಮೀಸಲಾತಿ ವಿಡಿಯೋನ ನೋಡ್ತಿದ್ರೋ ನಿಮಗೂ ಕೂಡ ಇದು ಅರ್ಥ ಆಗಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಬೇಸಿಕ್ ಲೆವೆಲ್ ನಿಮಗೆ ಹೇಳ್ತಾ ಇದ್ದೀನಿ ಒನ್ನೇದು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ನಮ್ಮ ದೇಶದಲ್ಲಿ ಹತ್ತೊಂಬತ್ ನೂರ ಐವತ್ತರಿಂದನೆ ನೀಡಲಾಗ್ತಾ ಇದೆಯಾ ಓಕೆ ಇದು ಇನ್ನೂ ಕೂಡ ಮುಂದುವರಿತಾ ಇದೆ ಬಿ ಸಿ ರಿಸರ್ವೇಶನ್ ಅಂದ್ರೆ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಹತ್ತೊಂಬತ್ ನೂರ ತೊಂಬತ್ತೆರಡರ ನಂತರ ನೀಡಲಾಗಿದೆ ಇದು ಕೂಡ ಜಾರಿಯಲ್ಲಿದೆ ಓಕೆ ಎರಡನೇದು ಮೂರನೇದು ಇ ಡಬ್ಲ್ಯೂ ಎಸ್ ಆರ್ಥಿಕವಾಗಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಂತ ಏನು ಕರಿತೀವಿ ವೀಕರ್ ಸೆಕ್ಷನ್ಸ್ ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿ ಎರಡು ಸಾವಿರದ ಹತ್ತೊಂಬತ್ತರಿಂದಿದೆ ಇದು ಕೂಡ ಮುಂದುವರಿತಾ ಇದೆ ಬರೀ ರಿಸರ್ವೇಶನ್ ಯಾವ್ದು ಕೊಡ್ತಾ ಇದ್ದಾರೆ ಓಕೆ ಒಂದು ಕ್ಲಾರಿಟಿಗೋಸ್ಕರ ನಿಮಗೆ ಹೇಳ್ತಾ ಇದೀನಿ ಇನ್ನು ಇನ್ನೊಂದು ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯಲ್ಲಿ ಮೂವತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿಯನ್ನ ನೀಡ್ತೇವಿ ಅಂತ ಆಲ್ರೆಡಿ ಸರ್ಕಾರ ಅನೌನ್ಸ್ ಮಾಡಿದೆ ಇದರೊಳಗೆ ಮತ್ತೆ ಎಸ್ ಸಿ ಎಸ್ ಟಿ ವುಮನ್ಗೆ ಗೆ ಒಳ ಮೀಸಲಾತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಸೊ ಒನ್ನೇದು ಥರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಾ ಮಹಿಳೆಯರಿಗೆ ಅದರೊಳಗೂ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿಗೆ ಏನು ಸೀಟ್ ಇದಾವೆ ಲೋಕಸಭೆಯಲ್ಲಿ ಫಾರ್ ಎಕ್ಸಾಂಪಲ್ ಟೇಕ್ ಏಟಿ ಫೋರ್ ಸೀಟ್ ಅದರೊಳಗೆ ಮಹಿಳೆಯರಿಗೂ ಸಪ್ರೇಟ್ ಸೀಟ್ ಕೊಡ್ತೀವಿ ಅಂತ ಹೇಳಿದರೆ ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದರೆ ಇದರೊಳಗೆ ಏನು ತಪ್ಪು ಇಲ್ಲ ಬಟ್ ಹೇಳಿದ್ದೆ ಏನು ರೂಲ್ಸ್ ಇದೆಯೋ ಅದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಈ ಒಂದು ಜಜ್ಮೆಂಟ್ ನನ್ನ ಪ್ರಕಾರ ಪ್ರೋಗ್ರೆಸಿವ್ ಜಜ್ಮೆಂಟ್ ಆಗಿದೆ ಮೀಸಲಾತಿ ವ್ಯವಸ್ಥೆಯಲ್ಲಿ ಈ ಬದಲಾವಣೆ ಬರಬೇಕಾಗಿತ್ತು ಇದು ನನ್ನ ಒಪಿನಿಯನ್ ಫ್ರೆಂಡ್ಸ್ ಹೆಂಗೆ ಅಂತ ಕೂಡ ಹೇಳ್ತೀನಿ ಬಹಳ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಒಳ ಮೀಸಲಾತಿ ಅಂದ್ರೆ ಏನು ಇದನ್ನ ಯಾಕೆ ಸುಪ್ರೀಂ ಕೋರ್ಟ್ ಜಾರಿಗೆ ತರಬಹುದು ಅಂತ ಹೇಳಿದೆ ನೋಡಿ ಇದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು ಇದನ್ನು ಜಾರಿಗೆ ತರಬಹುದು ತರಲಿಕ್ಕಿಲ್ಲ ಓಕೆ ಒಳ ಮೀಸಲಾತಿ ಅಂದ್ರೆ ಏನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಎಸ್ಸಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಇದೆ ಭಾರತದೊಳಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಒಂದು ನೂರು ಪೋಸ್ಟ್ಗೆ ಫಾರ್ಮ್ ಮಾಡಿದ್ದಾರೆ ಅಂತ ತಿಳಿರಿ ಓಕೆ ಒಂದು ನೂರು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅಂತ ತಿಳಿರಿ ಇದರೊಳಗೆ ಹದಿನೈದು ಹುದ್ದೆಗಳನ್ನ ಸಿ ಸಮುದಾಯಕ್ಕೆ ಅಂತ ಓಕೆ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಹುದ್ದೆಗಳನ್ನ ಸಿ ಸಮುದಾಯಕ್ಕೆ ನೀಡಬೇಕಾಗಿದೆ ಅಂತ ಅರ್ಥ ಇನ್ನ ಈಗ ಸಿ ಸಮುದಾಯ ಅಂದ್ರೆ ಇದು ಒಂದೇ ಒಂದು ಜಾತಿಯವ್ರು ಇಲ್ಲ ಇದ್ರೊಳಗೆ ಇದ್ರೊಳಗೆ ಸಬ್ ಕ್ಯಾಸ್ಟ್ಗಳು ಬರ್ತವೆ ಓಕೆ ಒಳ ಜಾತಿಗಳು ಅಂತ ಬರ್ತವೆ ಫಾರ್ ಎಕ್ಸಾಂಪಲ್ ಮಾದಿಗರು ಅಂತ ಬರ್ತಾರೆ ಆದಿ ದ್ರಾವಿಡರು ಅಂತ ಬರ್ತಾರೆ ಬಿಂಬಿ ಅಂತ ಬರ್ತಾರೆ ಓಕೆ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಓಕೆ ಸೊ ಈ ಹದಿನೈದು ಪರ್ಸೆಂಟ್ನಲ್ಲಿ ನಲ್ಲಿ ಸೊ ಐದು ಪರ್ಸೆಂಟ್ ಮಾದಿಗರಿಗೆ ಓಕೆ ಎರಡು ಪರ್ಸೆಂಟ್ ಬಿಂಬಿಗರಿಗೆ ಎರಡು ಪರ್ಸೆಂಟ್ ಆದಿ ದ್ರಾವಿಡರಿಗೆ ಇನ್ನೊಂದು ಎರಡು ಪರ್ಸೆಂಟ್ ಮತ್ತೆ ಒಂದು ಕಾಸ್ಟ್ನವ್ರಿಗೆ ಓಕೆ ಹೀಗೆ ಇದರೊಳಗೆ ನಾಲ್ಕು ಪರ್ಸೆಂಟ್ ಆರ್ಥಿಕವಾಗಿ ಹಿಂದುಳಿದವರಿಗೆ ಓಕೆ ಇವರೆಲ್ಲರೂ ಕೂಡ ಹಿಂದುಳಿದವರು ಅವ್ರು ಎಷ್ಟು ಹಿಂದುಳಿದರೆ ಅದರ ಆಧಾರದ ಮೇಲೆ ಎಸ್ಸಿ ಒಂದು ಜಾತಿ ಒಳಗೆನೆ ಒಳ ಪಂಗಡಗಳು ಅಂತ ಏನಿದಾವೆ ಅವುಗಳಿಗೆ ನೀಡುವಂತ ಒಂದು ಮೀಸಲಾತಿ ವ್ಯವಸ್ಥೆಗೆ ಒಳ ಮೀಸಲಾತಿ ವ್ಯವಸ್ಥೆ ಅಂತ ಕರಿತೀವಿ ಅಂತ ಸೊ ಓಕೆ ಸೊ ಅವುಗಳಿಗೆ ಓಕೆ ಈ ಎಸ್ಸಿ ಸಮುದಾಯದ ಒಳ ಪಂಗಡಗಳಿಗೆ ನೀಡುವಂತ ಮೀಸಲಾತಿಯನ್ನ ನಾವು ಒಳ ಮೀಸಲಾತಿ ಅಂತ ಕರಿತೀವಿ ಓಕೆ ಮಾದಿಗರಿಗೆ ಐದು ಪೋಸ್ಟ್ ಗಳನ್ನ ಹದಿನೈದರಲ್ಲಿ ಐದು ಪೋಸ್ಟ್ ನೀಡಲೇಬೇಕು ಅಂತ ಅಂಬಿಗರಿಗೆ ಎರಡು ಪೋಸ್ಟ್ ಆದಿ ದ್ರಾವಿಡರಿಗೆ ಎರಡು ಪೋಸ್ಟ್ ಹಿಂಗೆ ಅವ್ರಿಗೆ ಅಂತಾನೆ ಈ ಪೋಸ್ಟ್ ಗಳನ್ನ ರಿಸರ್ವ್ ಮಾಡಿಡೋದು ಮೀಸಲು ಮಾಡಿಡೋದಕ್ಕೆ ಒಳ ಮೀಸಲಾತಿ ಅಂತ ಕರಿತೀವಿ ಓಕೆ ಅರ್ಥ ಆಯ್ತಾ ಈಗ ನಾನು ಕರ್ನಾಟಕ ಸರ್ಕಾರದ್ದು ಒಂದ್ ಸ್ವಲ್ಪ ಹೇಳ್ತೀನಿ ನೋಡಿ ಒಳ ಮೀಸಲಾತಿ ಬಗ್ಗೆ ನೋಡಿ ಆಲ್ರೆಡಿ ಸದಾಶಿವ ಆಯೋಗವನ್ನ ರಚನೆ ಮಾಡಿದೆ ಕರ್ನಾಟಕ ಸರ್ಕಾರ ಇದನ್ನ ಜಾರಿಗೆ ತರೋದಾದ್ರೆ ಡೆಫಿನೆಟ್ಲಿ ಇದ್ರ ಮೇಲೆ ಡೀಟೇಲ್ ಆಗಿ ಅವಾಗ ವಿಡಿಯೋ ಮಾಡ್ತೀನಿ ಈಗ ಉದಾಹರಣೆಗೆ ನಾನು ತಗೊಳ್ತಾ ಇದ್ದೀನಿ ಗುಂಪು ಒಂದು ಅಂತ ಹೇಳ್ಬಿಟ್ಟು ಇವರು ಡಿಮಾರ್ಕೆಟ್ ಮಾಡಿದ್ದಾರೆ ಓಕೆ ಸೊ ಅದಕ್ಕೆ ಎಡ ಸಮುದಾಯ ಅವರಿಗೆ ಆರು ಪರ್ಸೆಂಟ್ ರಿಸರ್ವೇಶನ್ ಗುಂಪು ಎರಡು ಬಲ ಸಮುದಾಯ ಅಂತ ಮಾಡಿದರೆ ಅವರಿಗೆ ಐದು ಪರ್ಸೆಂಟ್ ರಿಸರ್ವೇಶನ್ ಓಕೆ ಆಮೇಲೆ ಗುಂಪು ಮೂರು ಅಂದ್ರೆ ಆದಿ ಆಂಧ್ರ ಬೇಡ ಜಂಗಮ ಇವರಿಗೆಲ್ಲ ಸೇರಿ ನಲವತ್ತೆರಡು ಜಾತಿಗಳಿಗೆ ಸೇರಿ ಮೂರು ಪರ್ಸೆಂಟ್ ಅಂತ ಮಾಡಿದ್ದಾರೆ ಇನ್ನು ಗುಂಪು ನಾಲ್ಕು ಅಂತ ಮಾಡಿದರೆ ಬಂಜಾರ ಬೋವಿ ಕೊರವ ಓಕೆ ಸೊ ಕೊರಚ ಇತರೆ ಜಾತಿಗಳಿಗೆ ಸೇರಿ ಒಂದು ಪರ್ಸೆಂಟ್ ಅಂತ ಮಾಡಿದ್ದಾರೆ ಐ ಹೋಪ್ ಸದಾಶಿವ ಆಯೋಗ ಕೂಡ ಈ ಥರ ರಿಸರ್ವೇಶನ್ ಕೊಡಬೇಕು ಅಂತ ಆಲ್ರೆಡಿ ತನ್ನ ವರದಿಯನ್ನು ಸಬ್ಮಿಟ್ ಮಾಡಿದೆ ಬಟ್ ಮೊದಲು ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟು ಎರಡು ಸಾವಿರದ ನಾಲ್ಕರ ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಬಂದಿತ್ತು ಬಟ್ ಈಗ ಎಸ್ ರಾಜ್ಯ ಸರ್ಕಾರಗಳಿಗೆ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿ ಕೊಡುವಂಥ ಅಧಿಕಾರ ಇದೆಯೇ ಅಂತ ಹೇಳ್ಬಿಟ್ಟು ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಆದ್ದರಿಂದ ಸದಾಶಿವ ಆಯೋಗವನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೋ ಇಲ್ಲೋ ಅಂತ ನೋಡೋಣ ಫ್ರೆಂಡ್ಸ್ ಅರ್ಥ ಆಯ್ತಾ ನೋಡಿ ಇಲ್ಲಿ ಕೂಡ ಸೆವೆಂಟೀನ್ ಪರ್ಸೆಂಟ್ ಏನು ರಿಸರ್ವೇಶನ್ ಅಂತ ನಾನು ಹೇಳ್ತಾ ಪರಿಶಿಷ್ಟ ಜಾತಿಗಳಿಗೆ ಒಟ್ಟು ಮೀಸಲಾತಿ ಇರೋದು ಕರ್ನಾಟಕದೊಳಗೆ ಓಕೆ ಸೊ ಅದರೊಳಗೆ ಆರು ಪರ್ಸೆಂಟ್ ಮಾದಿಗ ಆದಿ ದ್ರಾವಿಡ ಬಿಂಬಿ ಇತರೆ ವರ್ಗಗಳಿಗೆ ನೀಡಬೇಕು ಅಂತ ಇದೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೊಲೆಯ ಆದಿ ಕರ್ನಾಟಕ ಚಲವಾದಿ ಇತರರಿಗೆ ನೀಡಬೇಕು ಅಂತ ಇದೆ ಅದು ಆದಮೇಲೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲಂಬಾಣಿ ಬೋವಿ ಕೊರವ ಕೊರಚ ಅವರಿಗೆ ನೀಡಬೇಕಂತ ಇದೆ ಒನ್ ಪರ್ಸೆಂಟ್ ಮೀಸಲಾತಿಯ ಮೇಲಿಗೆ ಮೇಲೆಯೇ ಸೇರಿದ ಯಾವುದೇ ಗುಂಪುಗಳಲ್ಲಿ ಬರದೇ ಇರೋರಿಗೆ ನೀಡಬೇಕು ಅಂತ ಇದೆ ಇದು ಸದಾಶಿವ ಆಯೋಗ ನೀಡಿರುವಂಥ ಒಂದು ರೆಕಮೆಂಡೇಶನ್ ಫ್ರೆಂಡ್ಸ್ ಓಕೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನೋ ನಿಮಗೆ ಕ್ಲಾರಿಟಿಗೋಸ್ಕರ ಎಲ್ಲಾನು ಕೂಡ ನಾನು ಓದ್ ಹೇಳಿದ್ದೀನಿ ಐ ಹೋಪ್ ನಿಮಗೆ ಈಗ ಅರ್ಥ ಆಯಿತು ಅಂತ ಈಗ ಮತ್ತೊಂದು ಬೇಸಿಕ್ ಪಾಯಿಂಟ್ ಮತ್ತೊಂದು ಕ್ವಶನ್ ಅನ್ನು ರೇಸ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಒಂದನೇದು ಭಾರತದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ನೀಡಲಿಕ್ಕೆ ಮೂಲ ಕಾರಣ ಏನು ಯಾಕೆ ಇದನ್ನ ನೀಡಬೇಕು ಯಾಕೆ ಇದನ್ನ ಮುಂದುವರಿಸಬೇಕು ನಾನು ಹೇಳಿದ್ದೀನಿ ಆಗಲಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದಂತ ಜನರಿಗೆ ಮೀಸಲಾತಿಯನ್ನ ನೀಡಲಾಗಿದೆ ಅದರಿಂದ ಹೊರಗೆ ಬರಲಿಕ್ಕೆ ಅಂತ ಕೂಡ ಹೇಳಿದ್ದೀನಿ ಫ್ರೆಂಡ್ಸ್ ಇನ್ನು ಕೆಲವೊಂದು ಅನ್ನು ಹೇಳಬೇಕು ಅಂದ್ರೆ ನೋಡಿ ಭಾರತದಲ್ಲಿ ಹಿಂದುಳಿದ ವರ್ಗಗಳ ವಿರುದ್ಧ ಐತಿಹಾಸಿಕವಾಗಿ ಅನ್ಯಾಯವನ್ನ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಮೀಸಲಾತಿಯನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಓಕೆ ಜಸ್ಟ್ ಪಾಯಿಂಟ್ಸ್ನ ಹೇಳ್ತಾ ಇದ್ದೀನಿ ಇನ್ನ ರಾಜ್ಯ ಮತ್ತು ಕೇಂದ್ರದ ಅಡಿಯಲ್ಲಿ ಈ ಸರ್ಕಾರಿ ಸೇವೆಗಳು ಅಂತ ಏನು ಬರ್ತವೆ ಅಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರು ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಿಲ್ಲ ಓಕೆ ಅಂದರೆ ಇವರ ಒಂದು ಭಾಗವಹಿಸುವಿಕೆ ಹೆಚ್ಚಿಗೆ ಇಲ್ಲ ಆ ಭಾಗವಹಿಸುವಿಕೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ವೀಕರ್ ಸೆಕ್ಷನ್ ಓಕೆ ದುರ್ಬಲ ವರ್ಗದವರು ಅಂತ ಇವರು ಕನ್ಸಿಡರ್ ಮಾಡೋದರಿಂದ ಇವರಿಗೆ ಮೀಸಲಾತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಜಾತಿಯನ್ನು ಲೆಕ್ಕಿಸದೆ ಎಲ್ಲರೂ ಸಮಾನ ವೇದಿಕೆಯನ್ನ ಒದಗಿಸುವುದು ನೋಡಿ ಇವರಿಗೆ ಎಲ್ಲಿವರೆಗೂ ಮೀಸಲಾತಿಯನ್ನು ನೀಡುವುದಿಲ್ಲ ಇನ್ನೊಬ್ರು ಇವ್ರ ಜೊತೆ ವೇದಿಕೆನೇ ಹಂಚಿಕೊಳ್ಳೋದಿಲ್ಲ ಫ್ರೆಂಡ್ಸ್ ಓಕೆ ಇವರು ಒಂದು ಸಂವಿಧಾನಿಕ ಪೋಸ್ಟ್ ನಲ್ಲಿ ಕುಳಿತಾಗ ಮಾತ್ರ ಇವರು ವೇದಿಕೆಯನ್ನು ಹಂಚ್ಕೋಬಹುದು ಅದಾದ ನಂತರ ಹಿಂದುಳಿದ ವರ್ಗಗಳನ್ನ ಉತ್ತೇಜಿಸಲು ಡೆಫಿನೆಟ್ಲಿ ಹಿಂದೆ ಉಳಿದವರನ್ನ ಮುಂದೆ ತರಲಿಕ್ಕೆ ನಾವು ರಿಸರ್ವೇಶನ್ ಕೊಡಬೇಕು ಅಂತ ಭಾರತ ಸಂವಿಧಾನ ಕೂಡ ಹೇಳುತ್ತೆ ಇವು ಬೇಸಿಕ್ ಪಾಯಿಂಟ್ಸ್ ಆಗಿದ್ದು ಎಸ್ ಸಿ ಎಸ್ ಟಿ ಅವರಿಗೆ ರಿಸರ್ವೇಶನ್ ಅನ್ನ ಕೊಡ್ಲಿಕ್ಕೆ ಹತ್ತೊಂಬತ್ ನೂರ ಐವತ್ತರಿಂದ ಎಸ್ ಸಿ ಎಸ್ ಟಿ ಅವರಿಗೆ ನಮ್ಮ ದೇಶದೊಳಗೆ ರಿಸರ್ವೇಷನ್ ಕೊಡ್ತಿದ್ದಾರೆ ಎರಡು ಸಾವಿರದ ಮೂವತ್ತರವರೆಗೆ ಇದು ಮುಂದೆ ಕೂಡ ಬರೀತಾ ಇದೆ ಫ್ರೆಂಡ್ಸ್ ಇಸ್ ಇಟ್ ಕ್ಲಿಯರ್ ಈಗ ಸಿಗೆ ಬರ್ತೀನಿ ಫ್ರೆಂಡ್ಸ್ ಇನ್ನ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಒ ಬಿ ಸಿ ಕಮ್ಯುನಿಟಿ ಅಂತ ನಾವು ಏನು ಕರಿತೀವಿ ಸೊ ಈ ಒಂದು ಕಮ್ಯುನಿಟಿಗೂ ಕೂಡ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಹತ್ತೊಂಬತ್ ತೊಂಬತ್ತರ ಸಂದರ್ಭದಲ್ಲಿ ಭಾರತದೊಳಗೆ ಒಂದು ದೊಡ್ಡ ಧ್ವನಿಗಳು ಕೇಳಿಸ್ ಶುರು ಮಾಡ್ತವೆ ಹೆಂಗೆ ಹಿಂದುಳಿದ ಜನಾಂಗದವರು ಕೊಟ್ಟಿದ್ರು ಹಾಗೆ ಇತರೆ ಹಿಂದುಳಿದ ವರ್ಗಗಳಿಗೂ ರಿಸರ್ವೇಶನ್ ಕೊಡಬೇಕು ಅಂತ ಹೇಳ್ತಾರೆ ಆ ಒಂದು ಉದ್ದೇಶಕ್ಕಾಗಿ ಮಂಡಲ್ ಆಯೋಗವನ್ನ ರಚನೆ ಮಾಡಲಾಗುತ್ತೆ ರಿಸರ್ವೇಶನ್ ಎ ಬಿ ಸಿ ಡಿನ ಹೇಳ್ತಾ ಇದ್ದೀನಿ ಕೇಳಿ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಮಂಡಲ್ ಆಯೋಗವನ್ನ ರಚನೆ ಮಾಡಲಾಗುತ್ತೆ ಅವಾಗಿನ ಪ್ರೈಮ್ ಮಿನಿಸ್ಟರ್ ಪ್ರಧಾನಿ ಮುರಾರ್ಜಿ ದೇಸಾಯಿ ಅವರಾಗಿರ್ತಾರೆ ಇವರ ನೇತೃತ್ವದಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಫ್ರೆಂಡ್ಸ್ ಈ ಆಯೋಗದ ಮುಖ್ಯಸ್ಥರನ್ನಾಗಿ ಸೊ ಬಿ ಪಿ ಮಂಡಲ್ ಅವರನ್ನು ಅಪಾಯಿಂಟ್ ಮಾಡಲಾಗುತ್ತೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಉದ್ದೇಶ ಈ ಒಂದು ಆಯೋಗದಾಗಿರುತ್ತದೆ ಮತ್ತು ಜಾತಿಯಲ್ಲಿರುವಂಥ ಅಸಮಾನತೆಯನ್ನು ಕೂಡ ಮತ್ತು ತಾರತಮ್ಯಗಳನ್ನು ಪರಿಹರಿಸುವ ಉದ್ದೇಶದಿಂದ ಈ ಒಂದು ಆಯೋಗವನ್ನು ರಚನೆ ಮಾಡಲಾಗುತ್ತೆ ಓಕೆ ಸೊ ನಂತರ ಇತರೆ ಹಿಂದುಳಿದ ವರ್ಗಗಳು ಒ ಬಿ ಸಿ ಅಂತ ಏನು ಗುರುತು ಮಾಡಿದ್ರು ಇತರೆ ಹಿಂದುಳಿದ ವರ್ಗಗಳು ಅವುಗಳಿಗೆ ಹನ್ನೊಂದು ಮಾನದಂಡಗಳನ್ನ ಮಾಡಲಾಯಿತು ಈ ಆಯೋಗದ ಪ್ರಕಾರ ಆ ಮಾನದಂಡಗಳ ಆಧಾರದ ಮೇಲೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವರ್ಗೀಕರಣಗಳನ್ನು ಕೂಡ ಮಾಡಲಾಯಿತು ಹೀಗೆ ಮಾಡಲಾಗಿ ಸೊ ಇವ್ರಿಗೆ ಇವ್ರು ಹೇಳಿದ್ರು ಇತರೆ ಹಿಂದುಳಿದ ವರ್ಗಗಳಿಗೂ ಮೀಸಲಾತಿಯನ್ನ ನೀಡಬೇಕು ಅಂತ ಓಕೆ ಸೊ ಆಯೋಗದ ಅಧ್ಯಕ್ಷರಾದಂತ ಬಿ ಪಿ ಮಂಡಲ್ ಅವರು ಸೊ ತರ್ಟಿ ಫಸ್ಟ್ ಡಿಸೆಂಬರ್ ನೈನ್ಟೀನ್ ಏಯ್ಟಿರಲ್ಲಿ ರಲ್ಲಿ ರಾಷ್ಟ್ರಪತಿಗಳಿಗೆ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಆಗಿನ ಪ್ರಧಾನಿ ವಿ ಪಿ ಸಿಂಗ್ ಜಾರಿಗೆ ಬಂದಿದ್ದು ವಿ ಪಿ ಸಿಂಗ್ ಅವರು ಪ್ರಧಾನಿದ್ದಾಗ ಇದ್ದಾಗ ಸಂಸತ್ತಿನಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳನ್ನು ಸೊ ಜಾರಿಗೆ ತರುವುದಾಗಿ ಕೂಡ ಘೋಷಿಸ್ತಾರೆ ನಂತರ ನೋಡಿ ಮಂಡಲ್ ಆಯೋಗವು ಭಾರತದ ಜನಸಂಖ್ಯೆಯ ಸರಾಸರಿ ಐವತ್ತೆರಡು ಪ್ರತಿಶತ ಮೀನ್ಸ್ ಭಾರತದ ಐವತ್ತೆರಡು ಪರ್ಸೆಂಟ್ ಜನಸಂಖ್ಯೆ ಒ ಬಿ ಸಿ ಜನಸಂಖ್ಯೆ ಆಗಿದೆ ಅಂತ ಕೂಡ ವರದಿಯಲ್ಲಿ ಹೇಳುತ್ತೆ ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಿಫ್ಟಿ ಟೂ ಪರ್ಸೆಂಟ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ಒ ಬಿ ಸಿ ಕೆಟಗರಿ ಓಕೆ ಇತರೆ ಹಿಂದುಳಿದ ಕೆಟಗರಿಯಲ್ಲಿ ಬರ್ತಾರೆ ಅದಾದ ನಂತರ ಸೊ ಒ ಬಿ ಸಿ ಎಷ್ಟು ಐವತ್ತೆರಡು ಪರ್ಸೆಂಟ್ ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಸರ್ಕಾರಿ ಉದ್ಯೋಗದಲ್ಲಿ ರಿಸರ್ವ್ ಮೀಸಲಾತಿಯನ್ನು ನೀಡಬೇಕು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇವತ್ತು ಕೂಡ ಇವರಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ನಿಮಗೆ ಇದನ್ನು ಚಾರ್ಟ್ ಮೂಲಕ ಮುಂದೆ ತೋರಿಸ್ತೀನಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕೊನೆಯದಾಗಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಲಾಯಿತು ಸೊ ಹಾಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವರನ್ನ ಮುಂದೆ ತರುವಂಥ ಒಂದು ಪ್ರಯತ್ನ ಕೂಡ ಮುಂದುವರಿಯಿತು ಫ್ರೆಂಡ್ಸ್ ಓಕೆ ಅಷ್ಟೇ ಅಲ್ಲ ಹತ್ತೊಂಬತ್ ನೂರ ಒ ಬಿ ಸಿ ಅಂದ್ರೆ ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡಲಾಯಿತು ಆದರೆ ಕ್ರಿಮಿ ಲೇಯರ್ ಓಕೆ ಕ್ರಿಮಿ ಲೇಯರ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು ಸೊ ಕನ್ನಡದೊಳಗೆ ಕ್ರಿಮಿ ಲೇಯರ್ ಅಂದರೆ ಕೆನೆಯ ಪದರ ಅಂತ ಕರಿತೀವಿ ಫ್ರೆಂಡ್ಸ್ ಓಕೆ ಸೊ ಕೆನೆಯ ಪದರ ಅಂತ ಇಂಟ್ರೊಡ್ಯೂಸ್ ಮಾಡಲಾಯಿತು ಸೊ ಅದ್ರ ಬಗ್ಗೆನು ನಿಮಗೆ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನು ಹೇಳಿದೆ ಅಂತ ಬಟ್ ಇದನ್ನ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಂದ್ರಾ ಸವಾನಿ ಕೇಸ್ ಓಕೆ ಸೊ ಇಂದಿರಾ ಸವಾನಿ ಕೇಸ್ನಲ್ಲಿ ಈ ಒಂದು ಕೆನೆಯ ಪದರ ಓಕೆ ಸೊ ಈ ಕೆನೆಯ ಪದರವನ್ನು ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಹಿಂಗಂದ್ರೆ ಏನು ಯಾರ ಆದಾಯ ಯಾವ ಇತರೆ ಹಿಂದುಳಿದ ವರ್ಗದವರ ಆದಾಯ ಎಂಟು ಲಕ್ಷಕ್ಕಿಂತ ಹೆಚ್ಚಿಗೆ ಇದೆಯೋ ಅವರಿಗೆ ಈ ಒಂದು ಮೀಸಲಾತಿ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಕೂಡ ಘೋಷಣೆ ಮಾಡಲಾಯಿತು ಫ್ರೆಂಡ್ಸ್ ಓಕೆ ವೆರಿ ಇಂಪಾರ್ಟೆಂಟ್ ಕೆನೆಯ ಪ್ರದಾರ್ ಕಿ ಕ್ರಿಮಿ ಲೇಯರ್ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಮತ್ತೆ ಏನ್ ರಿಸರ್ವೇಷನ್ ಕೊಡಲಾಯಿತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಅಂದರೆ ಇ ಡಬ್ಲ್ಯೂ ಎಸ್ ಓಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ದವರಿಗೆ ಕೂಡ ನಮ್ಮ ದೇಶದೊಳಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ನೀಡಲಾಯಿತು ಯಾವಾಗ ನೀಡಿದ್ದಾರೆ ಇವೆಲ್ಲ ಇನ್ಫಾರ್ಮೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಿಮಗೆ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಯು ಪಿ ಎಸ್ ಸಿ ಓದೋರಿಗೆ ಕೆ ಪಿ ಎಸ್ ಸಿ ಓದೋರಿಗೆ ಪಿ ಐ ಓದೋರಿಗೆ ಉಪಯೋಗ ಆಗುತ್ತೆ ಓಕೆ ಸಂವಿಧಾನದ ನೂರ ಮೂರನೆಯ ತಿದ್ದುಪಡಿಯನ್ನು ಹತ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತರುವುದರ ಮೂಲಕ ಓಕೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಆರ್ಥಿಕವಾಗಿ ದುರ್ಬಲದರ ದುರ್ಬಲ ಆದವರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನ ನೀಡಲಾಯಿತು ಓಕೆ ಸೊ ಇದು ಕೊನೆಯದಾಗಿ ಸಂವಿಧಾನಕ್ಕೆ ರಿಸರ್ವೇಶನ್ ಅಂದ್ರೆ ಮೀಸಲಾತಿ ಸಂಬಂಧ ತಂದಿರುವಂತ ಒಂದು ತಿದ್ದುಪಡಿ ಆಗಿದೆ ಫ್ರೆಂಡ್ಸ್ ಓಕೆ ಹಾ ಇದಾದ ನಂತರ ಡೆಫಿನೆಟ್ಲಿ ನೂರ ಆರನೆಯ ತಿದ್ದುಪಡಿಯನ್ನು ತಂದಿದ್ದಾರೆ ಇದರ ಮೂಲಕ ಸೊ ಮಹಿಳೆಯರಿಗೆ ರಾಜಕೀಯದಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ ಫ್ರೆಂಡ್ಸ್ ಇಂಪ್ಲಿಮೆಂಟ್ ಮಾಡೋವರೆಗೂ ನಾವು ಆಲ್ರೆಡಿ ಇದು ತಂದಿದ್ದಾರೆ ಅಂತ ಹೇಳಕ್ ಆಗುದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಇದನ್ನು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಆಮೇಲೆ ಯಾವ್ಯಾವ ಎಸ್ ಎ ವಿಡಿಯೋಗಳನ್ನು ಯಾ ಮಾಡಿದ್ದೀನಿ ಇನ್ನೂವರೆಗೆ ಆದರೆ ಯಾರು ನೋಡಿಲ್ಲ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಬರೀ ಮೇಲ್ ಮೇಲಿಂದ ನೂರ ಮೂರನೇ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತು ಇಷ್ಟೇ ಓದೋದಲ್ಲ ಫ್ರೆಂಡ್ಸ್ ಡೀಟೇಲ್ ಆಗಿ ಗೊತ್ತಿರಬೇಕು ಸೊ ಯಾಕೆ ಅದನ್ನು ಮಾಡಿದ್ದು ಸೊ ಮಾಡಿದ್ರಿಂದ ಏನು ಉಪಯೋಗ ಆಗಿದೆ ಏನು ದುರುಪಯೋಗ ಆಗಿದೆ ಇಷ್ಟು ಡೀಟೇಲ್ ಆಗಿ ನೀವು ಪಿ ಸಿ ಎಕ್ಸಾಮ್ ಓದ್ತಿದ್ರು ಕೂಡ ನೀವು ಡೀಟೇಲ್ ಆಗಿ ಓದಿ ಫ್ರೆಂಡ್ಸ್ ಶಾರ್ಟ್ ಕಟ್ ಹಿಂದೆ ಯಾವತ್ತು ಹೋಗಬೇಡ್ರಿ ಓಕೆ ನೋಟ್ಸ್ ಹಿಂದೆ ಯಾವತ್ತು ಬಿಡಬೇಡ್ರಿ ನೋಟ್ಸ್ ಹಿಂದೆ ಬಿದ್ದರೆ ನೋಡಿ ನಾನು ಕೊಡ್ತಾ ಇರುವಂಥ ನೋಟ್ಸ್ ನನಗೆ ಮಾತ್ರ ನೋಟ್ಸ್ ಫ್ರೆಂಡ್ಸ್ ನಿಮಗೆ ಅದು ನೋಟ್ಸ್ ಅಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡ್ರಿ ಸ್ಟ್ಯಾಂಡರ್ಡ್ ಬುಕ್ಸ್ನ ಓದಲೇಬೇಕು ನೀವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕು ನಾನು ವಿಡಿಯೋ ಸಿಕ್ಕಾಪಟ್ಟೆ ದೊಡ್ಡ ಇದಾವೆ ಅಂತ ಯಾರಿಗನಿಸ್ತಾ ಇದೆ ಇಷ್ಟು ಡೀಟೇಲ್ ಆಗಿ ನೀವು ತಿಳಿದುಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಒಬ್ಬ ಟೀಚರ್ ಆಗಿ ನನಗೆ ಅನಿಸಿದೆ ಫ್ರೆಂಡ್ಸ್ ಅದಕ್ಕೆ ನಾನು ನಿಮಗೆ ಡೀಟೇಲ್ ಆಗಿನೇ ಹೇಳ್ತಾ ಇರೋದು ಮೇಲ್ಮೇಲಿಂದ ಉಪಯೋಗ ಆಗೋದಿಲ್ಲ ನೋಡಿ ಯಾವ ತರ ಮೀಸಲಾತಿ ವ್ಯವಸ್ಥೆ ಇದೆ ಭಾರತದೊಳಗೆ ಎಸ್ ಟಿ ಓಕೆ ಶೆಡ್ಯೂಲ್ಡ್ ಟ್ರೈಬ್ಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಇದೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ಎಸ್ ಸಿ ಜನಾಂಗಕ್ಕೆ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ಇದು ಭಾರತದಲ್ಲಿ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್ ಇನ್ನು ಅವರಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ಇನ್ನು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಟೆನ್ ಪರ್ಸೆಂಟ್ ಮೀಸಲಾತಿ ನೀಡಲಾಗಿದೆ ಓವರ್ ಆಲ್ ಆಗಿ ಟೋಟಲ್ ಆಗಿ ಎಷ್ಟಾಯ್ತು ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ನಿಮ್ಮ ಪ್ರಬಂಧದಲ್ಲಿ ಇದೇ ತರನೇ ನೀವು ಚಾರ್ಟ್ನ ಹಾಕ್ಬೋದು ಫ್ರೆಂಡ್ಸ್ ಓಕೆ ಈ ತರ ನೀವು ಬರ್ದಿದ್ದೆ ಆದರೆ ಈ ತರ ಕ್ಲಾರಿಟಿನ ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ಪ್ರಬಂಧದ ಒಂದು ಪೇಪರ್ ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಬರೋದಲ್ಲಿ ಏನು ಡೌಟ್ ಇಲ್ಲ ನಮ್ಮ ಐವತ್ತು ಪ್ರಬಂಧಗಳ ಪುಸ್ತಕದಲ್ಲಿ ಪ್ರತಿ ಎಸ್ಸೆಗೂ ಕೂಡ ಇದೇ ಥರ ಚಾಟ್ಗಳನ್ನು ಹಾಕಿ ಓಕೆ ಡೈಗ್ರಾಮ್ಗಳನ್ನು ಹಾಕಿ ಹೊಸ ರೀತಿಯಲ್ಲಿ ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನು ರೆಡಿ ಮಾಡಲಾಗಿದೆ ಫ್ರೆಂಡ್ಸ್ ಎಲ್ಲ ಕರೆಂಟ್ ಅಪ್ಡೇಟ್ಸ್ನು ಮಾಡಲಾಗಿದೆ ಸೊ ಪುಸ್ತಕಕ್ಕಾಗಿ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ ಇವನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಫೋನ್ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡುವುದರ ಮೂಲಕ ಕೂಡ ಬುಕ್ನ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಇನ್ನು ನಮ್ಮ ಸಮಾಜದೊಳಗೆ ಈಕ್ವಿಟಿ ಈಕ್ವಾಲಿಟಿ ಮತ್ತು ಲಿಬರ ಲಿಬರೇಷನ್ ಅಂತ ಏನು ಕರಿತೀವಿ ನಾವು ಸೊ ಇವುಗಳ ಮೀನಿಂಗ್ ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಪಿಕ್ಚರ್ನ ಹಾಕಿದ್ದೀನಿ ಇಲ್ಲಿ ನಿಮಗೆ ಕಾಣಲಿಲ್ಲ ಅಂದರೆ ನೆಕ್ಸ್ಟ್ ಕೂಡ ಮತ್ತೆ ಹಾಕಿರ್ತೀನಿ ನೋಡಿ ಯಾರಿಗಾದರೂ ಸಮಾನತೆಯನ್ನು ತರಬೇಕಿತ್ತು ಅಂದರೆ ಸಮಾಜದಲ್ಲಿ ಸೊ ಎಲ್ಲ ವರ್ಗದವ್ರಿಗೂ ಕೂಡ ರಿಸರ್ವೇಷನ್ ಕೊಟ್ಟರೆ ಸಮಾನತೆ ಬರೋದಿಲ್ಲ ಫ್ರೆಂಡ್ಸ್ ಎಲ್ಲ ವರ್ಗದವ್ರಿಗೂ ರಿಸರ್ವೇಷನ್ ಕೊಟ್ಟರೆ ಇಲ್ಲಿ ನೋಡಿ ನೀವು ಈ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇವರು ಈ ಹುಡುಗ ಇಷ್ಟು ಹೈಟ್ ಇದ್ದಾನೆ ಬಟ್ ಇವನಿಗೂ ಕೂಡ ಸಪೋರ್ಟ್ ಸಿಕ್ಕಿದೆ ಇವರು ಅವನಿಗಿಂತನೂ ಗಿಡ್ಡಿದ್ದಾನೆ ಇವ್ರಿಗೂ ಕೂಡ ಸಪೋರ್ಟ್ ಸಿಕ್ಕಿದೆ ಇವನು ಅವ್ನಕಿಂತನೂ ಗಿಡ್ಡಿದ್ದಾನೆ ಇವನಿಗೂ ಕೂಡ ಸೇಮ್ ಸಪೋರ್ಟ್ ಸಿಕ್ಕಿದೆ ಇದರಿಂದ ಈಕ್ವಾಲಿಟಿ ನಾವು ಏನು ಫೆಸಿಲಿಟಿಯನ್ನು ಈಕ್ವಲ್ ಆಗಿ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಬಟ್ ಇದರಿಂದ ಸಮಾನತೆ ಬರೋದಿಲ್ಲ ಸೊ ಸಮಾನತೆ ಬರಬೇಕು ಅಂದರೆ ಏನು ಮಾಡಬೇಕು ಈಕ್ವಿಟಿಯನ್ನು ಎನ್ಶೋರ್ ಮಾಡಬೇಕು ಅಂದ್ರೆ ಏನು ಇವ್ರು ಹೈಟ್ ಇದ್ದಾರಲ್ವ ಇವ್ರಿಗೆ ಏನು ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ಇವರು ಸ್ವಲ್ಪ ಗಿಡ್ಡಿದಾರಲ್ವ ಇವ್ರಿಗೆ ಒಂದು ಒಂದು ಸ್ವಲ್ಪ ಹೈಟ್ ಆಗುವಂಥದ್ದು ಏನೋ ಒಂದು ಸಪೋರ್ಟ್ ಕೊಡುವಂಥ ಅವಶ್ಯಕತೆ ಇದೆ ಹಾಗೆ ಇವನು ಬಹಳ ಗಿಡ್ಡ ಇದ್ದಾನೆ ಅಂದರೆ ಇವ್ರಿಗೆ ಎರಡು ಸಪೋರ್ಟ್ ನೀಡುವಂಥ ಅವಶ್ಯಕತೆ ಇದೆ ಇವ್ರು ಹೈಟ್ ಆಗಲಿಕ್ಕೆ ಇಲ್ಲಿ ಸಪೋರ್ಟ್ನ ನೀಡಿದ್ದಾರೆ ಪಿಕ್ಚರಲ್ಲಿ ಬಟ್ ಇನ್ ಜನರಲ್ ಆಗಿ ರಿಸರ್ವೇಷನ್ ಮೀಸಲಾತಿಯನ್ನು ನೀಡ್ತಾ ಇರೋದು ಕೂಡ ಈ ಥರ ಹಿಂದೆ ಉಳಿದವರು ಓಕೆ ಸೊ ಹಿಂದೆ ಉಳಿದವ್ರನ್ನ ಮುಂದೆ ತರಲಿಕ್ಕೆ ಇನ್ನು ಅಮೇರಿಕನ್ ಸೊಸೈಟಿಯಲ್ಲಿ ಹೆಂಗಿದೆ ಲಿಬರೇಷನ್ ನೋ ರಿಸರ್ವೇಶನ್ ಎಟ್ ಆಲ್ ಮೀಸಲಾತಿ ಅನ್ನೋದೇ ಇಲ್ಲ ಎಲ್ಲರಿಗೂ ಕೂಡ ನಾವು ಈ ಈಕ್ವಲ್ ಆದಂತ ಫೆಸಿಲಿಟಿನ ಕೊಡ್ತೀವಿ ಸೊ ನೀವು ಬದುಕಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಇದು ಈಕ್ವಿಟಿ ಈಕ್ವಾಲಿಟಿ ಮತ್ತೆ ಲಿಬರೇಷನ್ಗೆ ಇರುವಂತ ಒಂದು ವ್ಯತ್ಯಾಸ ಮತ್ತೆ ಸರ್ತಿ ರಿಪೀಟ್ ಮಾಡ್ತೀನಿ ಬೇಕಾದ್ರೆ ನಿಮಗೆ ತಿಳಿದಿಲ್ಲ ಅಂದ್ರೆ ನೀವು ಕೇಳ್ಬೋದು ನೋಡಿ ರೀಸೆಂಟ್ಲಿ ಬಂದಂಥ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಪ್ರಕಾರ ಹೇಳ್ತೀನಿ ಈಗ ನಾನು ಹಿಸ್ಟ್ರಿ ಜೋಗ್ರಫಿಯನ್ನು ಹೇಳ್ತೀನಿ ಫ್ರೆಂಡ್ಸ್ ಎದುರುದು ಒಳ ಮೀಸಲಾತಿಯ ಹಿಸ್ಟ್ರಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ನೋಡಿ ಏನಾಗುತ್ತೆ ಅಂದರೆ ಇ ವಿ ಚಿನ್ನ ಚಿನ್ಮಯ್ಯ ಓಕೆ ಇ ವಿ ಈ ಚಿನ್ನಯ್ಯ ಪ್ರಕರಣದಲ್ಲಿ ಇ ವಿ ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ್ ಒಂದು ಪ್ರಕರಣದಲ್ಲಿ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟೇ ಹೇಳಿತ್ತು ಸೊ ಸಬ್ ಕ್ಯಾಟಗರೈಸೇಷನ್ ಅಥವಾ ಒಳ ಮೀಸಲಾತಿಯನ್ನು ನೀಡಬಾರ್ದು ಆ ನೀಡುವ ಹಕ್ಕು ಅದನ್ನ ನೀಡುವ ಹಕ್ಕು ಸೊ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಇಲ್ಲ ಅಂತ ಹೇಳಿತ್ತು ಫ್ರೆಂಡ್ಸ್ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಸಿಕ್ಸ್ ರೆಸ್ಟು ಒನ್ ಆರು ರೆಸ್ಟು ಒನ್ ತೀರ್ಪನ್ನ ನೀಡಿದೆ ಸೊ ಇವತ್ತು ಇದೆ ಅಂತ ಹೇಳಿದೆ ಇದನ್ನ ಹೇಳೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಫ್ರೆಂಡ್ಸ್ ಯಾವ ತರ ಇದು ಉಪ ಈ ಒಳ ಜಾತಿ ಒಳ ಮೀಸಲಾತಿ ಅನ್ನೋದು ಭಾರತದೊಳಗೆ ಪ್ರಾರಂಭ ಆಯಿತು ಅನ್ನೋದನ್ನ ನಿಮಗೆ ಹೇಳ್ತೀನಿ ಮೊದಲ ಬಾರಿಗೆ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಪಂಜಾಬ್ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಪಂಜಾಬ್ನಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಇದೆಯಾ ಅದರೊಳಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಎಸ್ ಸಿ ಎಸ್ ಟಿ ಅವರಿಗೆ ಅದು ಒಳ ಮೀಸಲಾತಿಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಅಂದರೆ ಪಂಜಾಬ್ ಆಗಿತ್ತು ಫ್ರೆಂಡ್ಸ್ ಇಲ್ಲಿ ಇವರು ಎರಡು ವರ್ಗೀಕರಣವನ್ನು ಮಾಡ್ತಾರೆ ಮೊದಲನೇ ವರ್ಗ ವಾಲ್ಮೀಕಿ ಸಮಾಜ ಅಂತ ಹೇಳ್ಬಿಟ್ಟು ಪಂಜಾಬ್ನಲ್ಲಿರುವಂಥ ಪಂಜಾಬಿ ಎಸ್ ಸಿ ಅವರು ಫ್ರೆಂಡ್ಸ್ ಇವರು ಇನ್ನು ಮುಜ್ಬಿ ಸಿಖ್ ಅಂತ ಇನ್ನೊಂದು ಕಮ್ಯುನಿಟಿ ಬರುತ್ತೆ ಇವರಿಬ್ಬರಿಗೂ ಕೂಡ ಈ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ಸೊ ಯಾವ ತರ ಡಿಮಾರ್ಕೇಟ್ ಆಗಬೇಕು ಆದ್ಯತೆ ಒಂದು ಆದ್ಯತೆ ವರ್ಡ್ ಎರಡು ಅಂತ ಮಾಡ್ತಾರೆ ಓಕೆ ಕರ್ನಾಟಕದವರು ಮಾಡಿದವ ಹಾಗೆ ಮೊದಲನೇ ಆದ್ಯತೆಯನ್ನು ಸೊ ಈ ಬಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ನೀಡಲಾಯಿತು ಎರಡನೆಯ ವರ್ಗದ ಆದ್ಯತೆಯನ್ನು ಉಳಿದ ಎಸ್ ಸಮುದಾಯಕ್ಕೆ ನೀಡಲಾಗಿತ್ತು ಫ್ರೆಂಡ್ಸ್ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇದು ಮೂವತ್ತು ಸುಮಾರು ಮೂವತ್ತು ವರ್ಷಗಳವರೆಗೆ ಪಂಜಾಬ್ನಲ್ಲಿ ಮುಂದುವರಿತು ಓಕೆ ಸೊ ಇಂಥ ಒಂದು ವ್ಯವಸ್ಥೆಯನ್ನು ನೋಡಿದಂಥ ಆಂಧ್ರ ಪ್ರದೇಶ್ ಅಥವಾ ಅವರು ಕೊಡಬೇಕು ಅಂತ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಈ ಆಂಧ್ರ ಪ್ರದೇಶದಲ್ಲೂ ಕೂಡ ಇಂಥದ್ದೇ ಒಂದು ಮೀಸಲಾತಿಯನ್ನ ನೀಡಲಾಗಿತ್ತು ಎಸ್ ಸಿ ಪಸ್ಟ್ ಪಟ್ಟಿಯನ್ನ ರೆಡಿ ಮಾಡಿದ್ರು ಅದರ ಪ್ರಕಾರ ಸೊ ಕೆಟಗರಿ ಒನ್ ಕೆಟಗರಿ ಟೂ ಕೆಟಗರಿ ತ್ರೀ ಕೆಟಗರಿ ಫೋರ್ ಅಂದರೆ ಎಸ್ ಸಿ ಒಳಗೆ ಕ್ಯಾಟಗರಿ ಫೋರ್ಗಳನ್ನು ಮಾಡಲಾಯಿತು ಫ್ರೆಂಡ್ಸ್ ಸೊ ಇದಾದ ನಂತರ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ಇದನ್ನ ಸ್ಟ್ರೈಕ್ ಡೌನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಇಲ್ಲ ಸೊ ಪಂಜಾಬ್ನಲ್ಲಿ ನೀಡಿರುವಂಥ ಒಂದು ರಿಸರ್ವೇಷನ್ ಆಗಿರಬಹುದು ಆಂಧ್ರ ಪ್ರದೇಶದಲ್ಲಿ ನೀಡಿರುವಂಥ ಒಂದು ರಿಸರ್ವೇಶನ್ ಆಗಿರಬಹುದು ಇವೆರಡೂ ತಪ್ಪು ಆರ್ಟಿಕಲ್ ತ್ರೀ ಫೋರ್ಟಿ ಒನ್ ಮೂರ್ನೂರ ನಲವತ್ತೊಂದನೇ ವಿಧಿ ಪ್ರಕಾರ ಯಾವ ಒಂದು ಸಮುದಾಯ ಸಿಗೆ ಸೇರಿದೆ ಯಾವ ಒಂದು ಸಮುದಾಯ ಎಸ್ ಟಿಗೆ ಸೇರಿದೆ ಅಂತ ಲೀಸ್ಟ್ನ ಪ್ರಿಪೇರ್ ಮಾಡುವಂಥ ಅಧಿಕಾರ ಅಂದರೆ ಡಿಸೈಡ್ ಮಾಡುವಂಥ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ ಇದೆ ಇದು ರಾಜ್ಯ ಸರ್ಕಾರಗಳಿಗೆ ಇಲ್ಲ ಹಾಗಾಗಿ ಈ ಒಂದು ಮೀಸಲಾತಿಯನ್ನು ಮುಂದುವರಿಸಬಾರ್ದು ಅಂತೇಬಿಟ್ಟು ಎರಡು ಸಾವಿರದ ನಾಲ್ಕರಲ್ಲಿಯೇ ಸುಪ್ರೀಂ ಕೋರ್ಟ್ ಇದನ್ನ ಕ್ಯಾನ್ಸಲ್ ಮಾಡುತ್ತೆ ಫ್ರೆಂಡ್ಸ್ ಓಕೆ ಆರ್ ಗೆಟಿಂಗ್ ದ ಪಾಯಿಂಟ್ ಇದಾದ ನಂತರ ಪಂಜಾಬ್ ಸರ್ಕಾರ ಮತ್ತೆ ಸು ಸುಮ್ ಕೂಡಲಿಲ್ಲ ಎರಡು ಸಾವಿರದ ಆರರಲ್ಲಿ ಮತ್ತೆ ಒಳ ಮೀಸಲಾತಿಯನ್ನು ನೀಡ್ತು ಇನ್ಫ್ಯಾಕ್ಟ್ ಹೇಳ ನಿಮಗೆ ಮೀಸಲಾತಿ ಒಳ ಮೀಸಲಾತಿ ನೀಡುವಂತ ಉದ್ದೇಶ ಬಹಳಷ್ಟು ಬಾರಿ ಸರ್ಕಾರ ನೀಡ್ತಾ ಇದೆ ಅಂದರೆ ಚುನಾವಣೆಯಲ್ಲಿ ಜಯ ಗಳಿಸಬೇಕು ಅಂತಾನೆ ಬಟ್ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಜಜ್ಮೆಂಟ್ ಏನಿದೆಯೋ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ರಾಷ್ನಾಲಿಟಿ ಇದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಟ್ಟಿಗಳಲ್ಲಿ ಅಸಮಾನರು ಇರುವುದನ್ನು ನಾವು ಕಾಣ್ತೀವಿ ಹೀಗಾಗಿ ಸಬ್ ಕ್ಯಾಟಗರೈಸೇಷನ್ ಮಾಡಿದ್ದೀವಿ ಅಂತ ಈ ಆಂಧ್ರ ಪ್ರದೇಶ್ ಮತ್ತು ಪಂಜಾಬ್ ಸರ್ಕಾರ ಹೇಳಿದ್ವು ಆದರೂ ಕೂಡ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಇದನ್ನು ಸ್ಟ್ರೈಕ್ ಡೌನ್ ಮಾಡುತ್ತೆ ಎರಡು ಸಾವಿರದ ಆರರಲ್ಲಿ ಮತ್ತೆ ಒಳ ಮೀಸಲಾತಿ ಪಂಜಾಬ್ ಸರ್ಕಾರ ಏನು ನೀಡಿತ್ತು ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡುತ್ತೆ ಫ್ರೆಂಡ್ಸ್ ಇನ್ನು ಎರಡು ಸಾವಿರದ ಹತ್ತು ಹದಿನೆಂಟರಲ್ಲಿ ಜರ್ನೇಲ್ ಸಿಂಗ್ ಒಂದು ಪ್ರಕರಣ ಆಗುತ್ತೆ ಜರ್ನೇಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಸ್ ಒಳ ಮೀಸಲಾತಿಯನ್ನು ನೀಡಬಹುದು ಆದರೆ ಕೆನೆ ಪದರದ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳುತ್ತೆ ಇದು ಬಹಳ ಇಂಪಾರ್ಟೆಂಟ್ ಜಜ್ಮೆಂಟ್ ಫ್ರೆಂಡ್ಸ್ ಅಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಎಂಟು ಲಕ್ಷದಕ್ಕಿಂತ ಯಾರ್ದು ಇನ್ಕಮ್ ಕಡಿಮೆ ಇದೆಯೋ ಆದಾಯ ಕಡಿಮೆ ಇದೆಯೋ ಅವ್ರಿಗೆ ಒಳ ಮೀಸಲಾತಿಯನ್ನು ನೀಡಬೇಕು ಎಸ್ ಸಿ ಸಮುದಾಯದೊಳಗು ಎಸ್ ಸಿ ಸಮುದಾಯದೊಳಗು ಅದರ ಮೇಲಿರೋರಿಗೆ ನೀಡಬಾರ್ದು ಅಂತ ಹೇಳ್ತು ಇದು ಬಹಳನೇ ಇಂಪಾರ್ಟೆಂಟ್ ಆಗಿತ್ತು ಅವಾಗಿನಿಂದನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇತ್ತು ಸೊ ಈಗ ಫೈನಲಿ ಈ ಒಂದು ವರ್ಡಿಕ್ಟ್ ಏನ್ ಬಂದಿದೆಯೋ ಇದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಬಹಳನೇ ಮಹತ್ವದವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಫ್ರೆಂಡ್ಸ್ ಓಕೆ ಅರ್ಥ ಆಯ್ತಾ ದಟ್ ವಾಸ್ ಅ ಬ್ಯಾಕ್ ಗ್ರೌಂಡ್ ಓಕೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರೊಳಗೆ ಆಗಿರೋದನ್ನೆಲ್ಲವನ್ನು ಕೂಡ ನಾನು ಹೇಳಿದ್ದೀನಿ ಭಾರತ ಸಂವಿಧಾನದ ಹದಿನೈದು ಮತ್ತು ಹದಿನಾರನೇ ವಿಧಿ ಅಡಿಯಲ್ಲಿ ಮೀಸಲಾತಿಯನ್ನು ಹಿಂದುಳಿದವರಿಗೆ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿದೆ ಸೊ ಆ ನಿಟ್ಟಿನಲ್ಲಿ ಈ ಹಿಂದುಳಿದಂಥ ಒಂದು ಜಾತಿಯವರಿಗೆ ಮೀಸಲಾತಿ ನೀಡೋದರಲ್ಲಿ ಏನು ತಪ್ಪು ಅನ್ನೋದು ಕೆಲವೊಂದಿಷ್ಟು ಜನರ ವಾದ ಆಗಿತ್ತು ಫ್ರೆಂಡ್ಸ್ ಸೊ ಅದಕ್ಕೆ ಉತ್ತರವಾಗಿ ಈ ವರ್ಷ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಈ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಸೊ ಅದರ ಮೇಲೆ ಬಹಳಷ್ಟು ಚರ್ಚೆಗಳಾದ ಮೇಲೆ ಫೈನಲಿ ಸಿಕ್ಸ್ ರಿಸ್ಟ್ ಒನ್ನಲ್ಲಿ ಈ ಒಂದು ಜಜ್ಮೆಂಟ್ ಹೊರಗೆ ಬಂದಿದೆ ಇದರ ಪ್ರಕಾರ ಒಳ ಮೀಸಲಾತಿಯನ್ನ ಈ ಹಿಂದುಳಿದ ಜನಾಂಗದವರಿಗೆ ನೀಡಬೇಕು ಅಂತ ಕೂಡ ಹೇಳಲಾಗಿದೆ ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈ ಒಂದು ಪೇಪರ್ ಕಟ್ಟಿಂಗ್ ಅಲ್ಲೂ ಕೂಡ ನೀವು ನೋಡಬಹುದು ಸೊ ಒಳ ಮೀಸಲಾತಿಗೆ ಸೇರಿದಂತ ಆದೇಶವನ್ನು ನೋಡಬಹುದು ಇಲ್ಲೂ ಒಂದು ಏನು ಇಂಪಾರ್ಟೆಂಟ್ ಅಂದರೆ ಕೆನೆಯ ಪದರ ಈ ಒಂದು ಮೀಸಲಾತಿಗೆ ಕೆನೆಯ ಪದರವನ್ನು ಈಗ ಒ ಬಿ ಸಿಯಲ್ಲಿ ಅಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತಲ್ವಾ ಬಟ್ ಈ ಒಂದು ಜಜ್ಮೆಂಟಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಕೆನೆಯ ಪದರವನ್ನು ಈವನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿವರೆಗೂ ಅಪ್ಲೈ ಮಾಡಬೇಕು ಅಂತ ಎದಕ್ಕೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ಕೂಡ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವತ್ತೇನಾಗ್ತಾ ಇದೆ ಒಬ್ಬ ಒಬ್ಬ ಫಾರ್ ಎಕ್ಸಾಂಪಲ್ ನಮ್ಮ ದೇಶದೊಳಗಿಂದ ಎಕ್ಸಾಂಪಲ್ ಕೊಡ್ತೀನಿ ಟೀನಾ ಡಾಬಿ ಅಂತ ಹೇಳ್ಬಿಟ್ಟು ಒಬ್ಬರು ಐ ಎ ಎಸ್ ಆಫೀಸರ್ ಇದ್ದಾರೆ ಸೊ ನೋಡಿ ಅವ್ರ ತಂದೆ ಕೂಡ ಐ ಎ ಎಸ್ ಇದ್ರು ಓಕೆ ಅವ್ರ ತಾಯಿ ಕೂಡ ಐ ಎ ಎಸ್ ಇದ್ರು ಅವ್ರು ರಿಸೈನ್ ಮಾಡಿದ್ದಾರೆ ದಟ್ ಇಸ್ ಸಪ್ರೇಟ್ ಅವರ ಸಿಸ್ಟ್ರ್ ಕೂಡ ಫಿಫ್ಟೀನ್ತ್ ರ್ಯಾಂಕ್ ಪಡೆದಿದ್ದಾರೆ ಅಂದರೆ ಅವರು ಕೂಡ ಐ ಎ ಎಸ್ ಇದ್ದಾರೆ ಅವ್ರ ಸಿಸ್ಟರ್ ಫ್ರೆಂಡು ಮತ್ತು ಇಬ್ಬರು ಸಿಸ್ಟರು ಇಬ್ಬರು ಸಿಸ್ಟರ್ ಹಸ್ಬೆಂಡ್ಸು ಕೂಡ ಸೊ ಐ ಎ ಎಸ್ ಐ ಪಿ ಎಸ್ ಇದ್ದಾರೆ ಇಷ್ಟು ಜನ ಮನೆಯೊಳಗೆ ಐ ಎ ಎಸ್ ಐ ಪಿ ಎಸ್ ಇದ್ದರೂ ಕೂಡ ಅದೇ ಐ ಎ ಎಸ್ ಐ ಪಿ ಎಸ್ ಆಗಲಿಕ್ಕೆ ಮತ್ತೆ ಇವ್ರ ಮಕ್ಕಳಿಗೆ ಯಾಕೆ ರಿಸರ್ವೇಷನ್ ಕೊಡಬೇಕು ಒಂದೇದು ಇವರು ಸಿಟಿ ಒಳಗಿದ್ದಾರೆ ಎರಡನೇದು ಇವರು ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ ಇಂಥ ಒಂದು ಇಷ್ಟೊಂದು ಫೆಸಿಲಿಟಿ ಇರೋರಿಗೆ ಮತ್ತೆ ಯಾಕೆ ಎಸ್ ಸಿ ಎಸ್ ಟಿ ಕೊಡಬೇಕು ಅನ್ನೋದು ಈ ದೇಶದೊಳಗಿರುವಂತಹ ಬಹುತೇಕ ವಾದವಾಗಿದೆ ಆದ್ರಿಂದನೇ ಕೆನೆಯ ಪದರವನ್ನು ಅಪ್ಲೈ ಮಾಡಿದ್ರೆ ಇಂಥವ್ರು ಯಾರಿದ್ದಾರೋ ಇವರಿಗೆ ರಿಸರ್ವೇಷನ್ ಬಿಟ್ಟು ಯಾರಿಗೆ ಇನ್ನೂ ಮೀಸಲಾತಿ ಒಂದು ದೊರತೆ ಇಲ್ವೋ ಯಾರು ಇನ್ನೂ ಹಿಂದುಳಿದವರು ಕೆಲವೊಂದು ಹಳ್ಳಿ ಜನರಿದ್ದಾರೆ ಫ್ರೆಂಡ್ಸ್ ಕೆಲವೊಂದು ಟ್ರೈಬಲ್ ಪೀಪಲ್ ಇದಾರೆ ಅವ್ರಿಗೆ ಇನ್ನೂವರೆಗೆ ಆದರೂ ರಿಸರ್ವೇಶನ್ ಅಂದ್ರೆ ಏನು ಅನ್ನುವಂಥ ಅರಿವು ಕೂಡ ಇಲ್ಲ ಅವ್ರಿಗೆ ಅದರ ಬಗ್ಗೆ ಗೊತ್ತೇ ಇಲ್ಲ ಓಕೆ ಎಷ್ಟೋ ಜನ ಈ ದೇಶದೊಳಗಿರುವಂಥ ಜನಸಂಖ್ಯೆಯಲ್ಲಿ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ಗೂ ಕೂಡ ಒಳ ಮೀಸಲಾತಿ ಅಂದ್ರೆ ಏನು ಏನಾಗ್ತಾ ಇದೆ ದೇಶದೊಳಗೆ ಅಂತ ಗೊತ್ತಿಲ್ಲ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳಾದಂಥ ನೀವು ಇಷ್ಟಾದರೂ ಡೀಟೇಲ್ ಆಗಿ ತಿಳ್ಕೊಳ್ಳೇಬೇಕು ಫ್ರೆಂಡ್ಸ್ ಸುಪ್ರೀಂ ಕೋರ್ಟ್ ಇಲ್ಲಿ ಇನ್ನೊಂದು ಒಂದು ಒಪಿನಿಯನ್ ಹೇಳಿದೆ ಫ್ರೆಂಡ್ಸ್ ಏನಂದ್ರೆ ಪದರ ಈ ಒಂದು ಎಸ್ ಸಿ ಎಸ್ ಟಿ ಮೀಸಲಾತಿಗೂ ಅನ್ವಯಿಸಬೇಕು ಅಂತ ಏನು ಹೇಳಿದೆ ಆದರೆ ಯಾವ ತರಹದ ಪದರವನ್ನು ಅನ್ವಯಿಸಬೇಕು ಅಂತ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಯಾಕಂದರೆ ಫಾರ್ ಎಕ್ಸಾಂಪಲ್ ನೋಡಿ ಎಸ್ ಸಿ ಕಾಸ್ಟ್ನಲ್ಲಿ ಒಬ್ಬ ವ್ಯಕ್ತಿ ಓದ್ಬಿಟ್ಟು ಪ್ಯೂನೊ ಕ್ಲಾರ್ಕೊ ಜಾಬ್ನ ತಗೋತಾನೆ ಅಂತ ತಿಳ್ಕೊಡಿ ಸೊ ಅವನ ಮಕ್ಕಳಿಗೆ ಕೆನೆಯ ಪದರ ಅಪ್ಲೈ ಆಗುತ್ತೆ ಅವರಿಗೆ ರಿಸರ್ವೇಶನ್ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇದನ್ನು ನೋಡೋಣ ಕಾನೂನು ಮಾಡಬೇಕಾದ್ರೆ ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದೆ ಫ್ರೆಂಡ್ಸ್ ಸೊ ನಾನು ಹೇಳಿರೋದನ್ನು ಡೀಟೇಲ್ ಆಗಿ ಕೇಳಿ ಚರ್ಚೆ ಮಾಡಬೇಕು ಅಂತ ಹೇಳಿದೆ ನೀವು ಇಂಥ ವಿಷಯಗಳನ್ನು ಇನ್ನೊಬ್ಬರೊಂದಿಗೆ ಚರ್ಚೆ ಮಾಡೋದ್ರಿಂದ ಒಂದು ಬಿಟ್ಟು ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ವಿವಿಧ ಆಯಾಮದಿಂದ ಇಂಥ ವಿಷಯಗಳನ್ನ ತಿಳಿದುಕೊಳ್ಳೋದ್ರಿಂದ ಮಾತ್ರ ನಿಮಗೆ ಜ್ಞಾನ ಬರುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ನಾನು ವಿವಿಧ ಆಯಾಮದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ಒಳ ಮೀಸಲಾತಿ ಯಾಕೆ ನೀಡಲಾಯ್ತು ಏನೇನು ಕೇಸ್ ಆಯಿತು ಅಂತ ಕೂಡ ನಾನು ಹೇಳಿದೀನಿ ಫ್ರೆಂಡ್ಸ್ ಸೊ ಫೈನಲ್ ಬಂದಿರುವಂಥ ವರ್ಡಿಕ್ಟ್ ಅಲ್ಲಿ ಒಳ ಮೀಸಲಾತಿಯಲ್ಲಿ ಸೊ ಈ ಜಜ್ಮೆಂಟ್ ಅಲ್ಲಿ ಏನೇನಿತ್ತು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಅಂದ್ರೆ ಮುಖ್ಯಾಂಶಗಳು ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ನೀಡಿರುವಂತ ಒಂದು ಮುಖ್ಯಾಂಶಗಳು ಆಗಸ್ಟ್ ಫಸ್ಟ್ ಇದು ಮರಿಲಿಕ್ಕೆ ಆಗದೆ ಇರುವಂತ ಒಂದು ನಿರ್ಧಾರವಾಗಿದೆ ಫ್ರೆಂಡ್ಸ್ ಸೊ ಡೆಫಿನೆಟ್ಲಿ ಈ ಒಂದು ಅಂಶಗಳು ನಿಮಗೆ ಗೊತ್ತಿರಬೇಕು ಓಕೆ ಏನೇನು ಒಂದೇದು ಪರಿಶಿಷ್ಟ ಜಾತಿಗಳು ಏಕರೂ ರೂಪದ ವರ್ಗವಲ್ಲ ಅಂತ ಕೋರ್ಟ್ ಹೇಳಿದೆ ಎಸ್ ಪರಿಶಿಷ್ಟ ಜಾತಿಗಳು ಏಕರೂಪದ ವರ್ಗ ಅಲ್ಲ ಇದ್ರೊಳಗೆ ಸಬ್ ಕಾಸ್ಟ್ ಬರ್ತವೆ ಅವರಿಗೆಲ್ಲ ರಿಸರ್ವೇಷನ್ ಕೊಡಬೇಕು ಇಲ್ಲೂ ಕೂಡ ತಳಮಟ್ಟದ ಸಮುದಾಯಗಳಿಗೆ ಇನ್ನೂ ಮೀಸಲಾತಿ ಸಿಗಬೇಕು ಅಂತ ಕೂಡ ಹೇಳಿದೆ ಓಕೆ ಉಪವರ್ಗೀಕರಣದಿಂದಾಗಿ ಸಂವಿಧಾನದ ಹದಿನಾಲ್ಕನೇ ವಿಧಿಯ ಅಡಿಯಲ್ಲಿ ನೀಡಿರುವಂತ ಸಮಾನತೆ ತತ್ವವನ್ನ ಉಲ್ಲಂಘನೆ ಆಗುವುದಿಲ್ಲ ಅಂತ ಕೂಡ ಹೇಳಿದೆ ಯಾಕಂದ್ರೆ ಈ ಒಂದು ಮೀಸಲಾತಿ ಕೊಡ್ತಾ ಇರೋದೇ ಹಿಂದುಳಿದಿದ್ದಾರೆ ಅಂತ ಸೊ ಇದರಿಂದ ಸಮಾನತೆ ಉಲ್ಲಂಘನೆ ಆಗೋದಿಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ ಫ್ರೆಂಡ್ಸ್ ಇನ್ನ ಹೆಚ್ಚು ಹಿಂದುಳಿದ ಸಮ ಸಮುದಾಯಗಳಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಕೂಡ ಹೇಳಿದೆ ಅಷ್ಟೇ ಅಲ್ಲ ಮೀಸಲಾತಿ ಮೂಲಕ ಮೊದಲಿನ ಪೀಳಿಗೆಗೆ ಉನ್ನತ ಸ್ಥಾನ ಲಭಿಸಿದರೆ ಎರಡನೇ ಪೀಳಿಗೆಗೆ ಅದರ ಅರ್ಹತೆ ಆಗಬಾರದು ಅಂತ ಹೇಳಿದೆ ಸೊ ಆಲ್ರೆಡಿ ಮೀಸಲಾತಿ ತಗೊಂಡು ಒಬ್ರು ಐ ಎ ಎಸ್ ಅಂದರೆ ಅವರ ಮಕ್ಕಳಿಗೆ ಮೀಸಲಾತಿ ಸಿಗಬಾರ್ದು ಅಂತ ಕೂಡ ಹೇಳಿದೆ ದಿಸ್ ಇಸ್ ಅ ಡೆಫಿನೆಟ್ಲಿ ಪ್ರೋಗ್ರೆಸಿವ್ ಜಜ್ಮೆಂಟ್ ಓಕೆ ಇವರ್ ಅಂಡರ್ಸ್ಟ್ಯಾಂಡಿಂಗ್ ಇವು ಮುಖ್ಯ ಅಂಶಗಳಾಗಿದ್ದು ಫ್ರೆಂಡ್ಸ್ ಓಕೆ ಸೊ ಕೇಸ್ನಲ್ಲಿ ಆಗಿರುವಂಥ ಮುಖ್ಯ ಅಂಶಗಳು ಇನ್ನು ಭಾರತ ಸಂವಿಧಾನದಲ್ಲಿ ಯಾವ್ಯಾವ ಆರ್ಟಿಕಲ್ ಯಾವ್ಯಾವ ಕಾನೂನುಗಳು ಮೀಸಲಾತಿಯನ್ನು ಕುರಿತು ಹೇಳ್ತವೆ ಅಂತ ಒಂದ್ಸರ್ತಿ ನಾನು ನಿಮಗೆ ಹೇಳಿಬಿಡ್ತೀನಿ ಸೊ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ ಫ್ರೆಂಡ್ಸ್ ಆಲ್ರೆಡಿ ಸಂವಿಧಾನದೊಳಗೆ ಇಷ್ಟು ಕಾನೂನುಗಳಿದ್ದು ಕೂಡ ಇಲ್ಲಿ ಮೀಸಲಾತಿಯನ್ನು ಕೊಡಲಾಗ್ತಾ ಇಲ್ಲ ಆಮೇಲೆ ಮೀಸಲಾತಿಯನ್ನು ಉಪಯೋಗ ಮಾಡಿಕೊಳ್ಳಲಾಗ್ತಾ ಇಲ್ಲ ಫ್ರೆಂಡ್ಸ್ ಆರ್ಟಿಕಲ್ ಫಿಫ್ಟೀನ್ ಫೋರ್ ಓಕೆ ಭಾರತ ಸಂವಿಧಾನದ ಹದಿನೈದು ಸಬ್ ಕ್ಲಾಸ್ ನಾಲ್ಕನೇ ವಿಧಿ ಹೇಳುತ್ತೆ ಇದ್ರ ಪ್ರಕಾರ ಒಂದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ತಿದ್ದುಪಡಿ ಮಾಡುವುದರ ಮೂಲಕ ಹಿಂದುಳಿದ ವರ್ಗಗಳ ಪ್ರಗತಿಗೆ ವಿಶೇಷ ಅವಕಾಶ ನೀಡಬೇಕು ಅಂತ ಆಡಿಷನ್ ಮಾಡಲಾಗಿದೆ ಹಾಕಲಾಗಿದೆ ಇನ್ನು ಆರ್ಟಿಕಲ್ ಫಿಫ್ಟೀನ್ ಫೈವ್ ಒಂಬತ್ಮೂರನೇ ತಿದ್ದುಪಡಿ ಎರಡು ಸಾವಿರದ ಆರರಲ್ಲಿ ಮಾಡುವುದರ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದುಳಿದ ಎಸ್ ಸಿ ಮತ್ತು ಎಸ್ ಟಿ ವರ್ಗಗಳಿಗೆ ಮೀಸಲಾತಿಯನ್ನು ವರ್ಗಿಸ್ ಮೀಸಲಾತಿಯನ್ನು ಒದಗಿಸಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಆರ್ಟಿಕಲ್ ಸಿಕ್ಸ್ಟೀನ್ ತ್ರೀ ಓಕೆ ನಿವಾಸದ ಆಧಾರದ ಮೇಲೆ ಅಥವಾ ಸಾರ್ವಜನಿಕ ಉದ್ಯೋಗಗಳಲ್ಲಿ ಪೋಸ್ಟ್ಗಳ ಮೀಸಲಾತಿಯನ್ನು ನೀಡಬೇಕು ಅವರು ಯಾವ ರೀಜನಲ್ಲಿ ಇದ್ದಾರೆ ಸೊ ಅಲ್ಲಿ ಅವರ ಒಂದು ಭಾಗವಹಿಸುವಿಕೆ ಕಡಿಮೆ ಇದೆ ಅಂದರೆ ಅವ್ರಿಗೂ ನೀಡಬೇಕು ಅಂತ ಹೇಳಿದೆ ಇನ್ನು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಹಿಂದುಳಿದ ವರ್ಗಗಳಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಕಂಪಲ್ಸರಿಯಾಗಿ ಮೀಸಲಾತಿಯನ್ನು ನೀಡಲೇಬೇಕು ಅಂತ ಹೇಳುತ್ತೆ ಇನ್ನು ಆರ್ಟಿಕಲ್ ತ್ರೀ ಥರ್ಟಿ ಟು ತ್ರೀ ಫೋರ್ಟಿ ಓಕೆ ಇದು ಹೇಳುತ್ತೆ ಸಮಾಜದ ಕೆಳ ಕೆಲವು ವರ್ಗಗಳಿಗೆ ವಿಶೇಷ ನಿಬಂಧನೆಗಳ ಬಗ್ಗೆ ಸೊ ಡೆಫಿನೆಟ್ಲಿ ಮಾತನಾಡುತ್ತೆ ಓಕೆ ಎಸ್ ಸಿ ಎಸ್ ಟಿ ಕಮಿಷನ್ ಇರಬೇಕು ಅಂತ ಹೇಳುತ್ತೆ ಇನ್ನು ಆರ್ಟಿಕಲ್ ಫೋರ್ಟಿ ಫೈವ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ಜೀವನ ಮತ್ತು ಆರೋಗ್ಯದ ಗುಣಮಟ್ಟವನ್ನು ಹೆಚ್ಚಿಸಲು ರಾಜ್ಯಗಳು ಕರ್ತವ್ಯವನ್ನು ಮಾಡಬೇಕು ಅಂತ ಕೂಡ ಹೇಳುತ್ತೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸರ್ಕಾರಕ್ಕೆ ಇವು ನಿರ್ದೇಶನವನ್ನು ನೀಡಿವೆ ಇನ್ನು ಆರ್ಟಿಕಲ್ ಥರ್ಟಿ ನೈನ್ ಎ ಸೊ ಇದರ ಅಡಿಯಲ್ಲಿ ನ್ಯಾಯದ ವಿಷಯಕ್ಕೆ ಬಂದಾಗ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ಉಚಿತ ಕಾನೂನಿನ ನೆರವನ್ನು ಸಹಾಯವನ್ನು ನೀಡಬೇಕು ಅಂತ ಆರ್ಟಿಕಲ್ ಥರ್ಟಿ ನೈನ್ ಎ ಹೇಳುತ್ತೆ ಸೊ ಅರ್ಥ ಆಯ್ತಾ ಫ್ರೆಂಡ್ಸ್ ಇವೆಲ್ಲ ಭಾರತ ಸಂವಿಧಾನದೊಳಗೆ ನೀಡಿರುವಂಥ ಒಂದು ಫೆಸಿಲಿಟಿಗಳ ಬಗ್ಗೆ ನಾನು ಹೇಳಿದೆ ನಿಮಗೆ ಇಲ್ಲಿ ನೋಡಿ ಒಂದೇದು ಬರೀ ಮೀಸಲಾತಿಯನ್ನು ನೀಡೋದು ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ಕೊಟ್ಟಂಗೆ ಫ್ರೆಂಡ್ಸ್ ಓಕೆ ಇದರಿಂದ ಸಮಾನತೆ ಬರೋದಿಲ್ಲ ಓಕೆ ಅರ್ಥ ಆಗ್ತಿದೆಯಾ ಇನ್ನೊಂದು ಪಿಕ್ಚರ್ ಇದೆ ನೋಡಿ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ನೀವು ಸೊ ಇಲ್ಲಿ ಯಾರಿಗೆ ಅವ ಯಾರಿಗೆ ಈ ಒಂದು ಮೀಸಲಾತಿಯನ್ನ ಅವಶ್ಯಕತೆ ಇದೆಯೋ ಮೀಸಲಾತಿ ಅವಶ್ಯಕತೆ ಯಾರಿಗಿದೆಯೋ ಅದನ್ನು ಗುರುತಿಸಿ ಆ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡೋದ್ರಿಂದ ಓಕೆ ಮಾತ್ರ ನಮ್ಮ ಸಮಾಜದಲ್ಲಿ ಮೀಸಲಾತಿ ಬರಬಹುದು ಇಲ್ಲ ಅಂದ್ರೆ ಲಿಬರಲ್ ಆಗಿ ಎಲ್ಲರಿಗೂ ಕೂಡ ಟ್ಯಾಲೆಂಟ್ ಇದ್ದವರು ಪೋಸ್ಟ್ಗಳನ್ನು ತಗೊಳ್ಳಿ ಅಂತಾನು ಕೊಡ್ಬೋದು ಓಕೆ ಸೊ ಈಗ ಸುಪ್ರೀಂ ಕೋರ್ಟ್ ಮಾಡಿರುವಂತಹ ನಿರ್ಧಾರ ಏನಿದೆಯೋ ಈಕ್ವಿಟಿ ಓಕೆ ಸಮಾನತೆಯೇ ಡೆಫಿನೆಟ್ಲಿ ತರಲಿಕ್ಕೆ ಇದರಿಂದ ಸಾಧ್ಯವಿದೆ ಫ್ರೆಂಡ್ಸ್ ಹೀಗೆ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ ಈ ಒಳ ಮೀಸಲಾತಿಯಿಂದ ಬಂದಿದೆ ಓಕೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ತಿಳ್ಕೊಳ್ಳೇಬೇಕಾಗಿದ್ದು ಏನಂದ್ರೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ಅಧಿಕಾರ ಸಂವಿಧಾನದ ಮೂರ್ನೂರ ನಲವತ್ತ್ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಯಾವ ಒಂದು ಜಾತಿಗಳು ಬರ್ತವೆ ಅಂತ ಅದನ್ನ ನಿರ್ಧಾರ ಮಾಡುವಂತ ಅಧಿಕಾರ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾತ್ರ ಇದೆ ಅಂತ ಹಿಂದಿನ ಜಜ್ಮೆಂಟ್ ಅಲ್ಲೂ ಕೂಡ ಹೇಳಲಾಗಿತ್ತು ಸೊ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ಒಂದು ನಿರ್ಧಾರವನ್ನ ತಗೋಬಹುದು ಸೊ ಹಿಂದುಳಿದ ಆಧಾರದ ಮೇಲೆ ನೀವು ಕೂಡ ಮೀಸಲಾತಿಯನ್ನ ನೀಡಬಹುದು ಅಂತ ಹೇಳಿದೆ ಅಂದ್ರೆ ತಾನೇ ಹಿಂದಿನ ಜಜ್ಮೆಂಟಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೊಟ್ಟಿರುವಂಥ ಜಜ್ಮೆಂಟನ್ನು ಸುಪ್ರೀಂ ಕೋರ್ಟ್ ಬದಲಾವಣೆ ಮಾಡಿದೆ ಇಲ್ಲಿ ನೀವು ಕಲಿಬೇಕಾಗಿದೆ ಏನು ಫ್ರೆಂಡ್ಸ್ ಮಾರಲ್ ಆಫ್ ದಿ ಸ್ಟೋರೀಸ್ ತಪ್ಪು ಮಾಡೋದು ತುಂಬಾ ಸಹಜ ಬಟ್ ತಪ್ಪು ಮಾಡಿದ್ದನ್ನು ರೆಕ್ಟಿಫೈ ಮಾಡಬೇಕು ತಿದ್ಕೋಬೇಕು ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಮೊದಲಾಗಿರುವಂಥ ತಪ್ಪನ್ನು ತಿದ್ಕೊಂಡಿದೆ ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡಿರುವಂಥ ತಪ್ಪನ್ನೇ ವಾಪಸ್ ವಾಪಸ್ ಮಾಡಿದರೆ ಪಾಸ್ ಆಗಲಿಕ್ಕೆ ಚಾನ್ಸ ಇಲ್ಲ ಗೈಸ್ ನಾವು ಕೂಡ ಅದನ್ನು ತಿದ್ಕೋಬೇಕು ಓಕೆ ಆ ಅಂಶವನ್ನು ನೀವು ಕಲ್ಕೋಬೇಕು ಸೊ ಆಲ್ರೆಡಿ ಇದನ್ನು ಹೇಳಿದೀನಿ ಇನ್ನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ರಿಸರ್ವೇಷನ್ ರಿಸರ್ವೇಷನ್ ಅಂತಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಗೌರ್ಮೆಂಟಲ್ಲಿ ಅಲ್ಲಿ ನೋಡಿ ಭಾರತೀಯ ರೈಲ್ವೆಯಲ್ಲಿ ಅಲ್ಲಿ ಒಂದು ಹೇಳ್ತೀನಿ ಹುಡುಕಿದ್ದನ್ನ ನೀವು ನೋಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಲಿಸ್ಟಲ್ಲಿ ರೈಲ್ವೆಯಲ್ಲಿ ಅಲ್ಲಿ ಟೋಟಲ್ ಓಕೆ ಸಿಕ್ಸ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಒನ್ ಜನ ಎಸ್ ಸಿ ಸಮುದಾಯದಿಂದ ಕೆಲಸ ಮಾಡ್ತಿದ್ರೆ ಅದರೊಳಗೆ ಫಿಫ್ಟೀನ್ ಪರ್ಸೆಂಟ್ ಎಸ್ ಸಿ ಜನ ಇದಾರೆ ಇನ್ನು ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಎಸ್ ಟಿ ಜನಾಂಗದವ್ರು ಇದ್ದಾರೆ ಇನ್ನು ಏಟ್ ಪರ್ಸೆಂಟ್ ಜನ ಒ ಬಿ ಸಿ ಅವರಿದ್ದಾರೆ ಅದನ್ನು ಬಿಟ್ಟರೆ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಜನ ಸಿಕ್ಸ್ಟಿ ಏಟ್ ಪಾಯಿಂಟ್ ಟು ಏಯ್ಟ್ ಟು ಪರ್ಸೆಂಟ್ ಜನ ಓ ಇನ್ ಜನರಲ್ ಕ್ಯಾಟಗರಿ ಅವರು ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಹೀಗೆ ವಿವಿಧ ಹುದ್ದೆಗಳಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರು ನೋಡಿದರೆ ಡೆಫಿನೆಟ್ಲಿ ಇವರ ಪಾಪ್ಯುಲೇಷನ್ ಕಂಪೇರ್ ಮಾಡಿದರೆ ಇವರ ರೀಪ್ರೆಸೆಂಟೇಷನ್ ಭಾಗವಹಿಸುವಿಕೆ ಕಡಿಮೆ ಇದೆ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಆದ್ದರಿಂದ ಸುಪ್ರೀಂ ಕೋರ್ಟ್ ಹೇಳಿದೆ ಯಾರ ಒಂದು ಸಮುದಾಯ ಯಾವ ಸಮುದಾಯ ಹೆಚ್ಚಿಗೆ ಭಾಗವಹಿಸ್ತಾ ಇಲ್ವೋ ಅವ್ರನ್ನ ಮುಂದೆ ತರೋದು ನಮ್ಮ ನಮ್ಮ ಒಂದು ಕರ್ತವ್ಯ ಆಗಿದೆ ಅಂತ ಕೂಡ ಹೇಳಿದೆ ಓಕೆ ಇಲ್ಲಿ ನೋಡ್ಬೋದು ಒಂದು ಎರಡು ನೀವು ನೆನಪಿಟ್ಕೊಂಡು ಬರಿಬೋದು ಡೇಟಾ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನು ನಿನ್ನೆ ರಾಜ್ಯಸಭೆಯಲ್ಲಿ ನಮ್ಮ ಲಾ ಮಿನಿಸ್ಟರ್ ಓಕೆ ಸೊ ಅವರು ಒಂದು ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಷ್ಟು ಜನ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ಜಡ್ಜಸ್ಗಳಾಗಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಟೋಟಲ್ ಆರುನೂರ ಅರವತ್ತೊಂದು ನ್ಯಾಯಮೂರ್ತಿಗಳ ಪೈಕಿ ಇಪ್ಪತ್ತೊಂದು ನ್ಯಾಯಮೂರ್ತಿಗಳು ಪರಿಶಿಷ್ಟ ಜಾತಿಯವರಾಗಿದ್ದಾರೆ ಹನ್ನೆರಡು ಜನ ನ್ಯಾಯಮೂರ್ತಿಗಳು ಪರಿಶಿಷ್ಟ ಪಂಗಡದವರಾಗಿದ್ದಾರೆ ಮತ್ತು ಎಪ್ಪತ್ತೆಂಟು ನ್ಯಾಯಮೂರ್ತಿಗಳು ಇತರೆ ಹಿಂದುಳಿದ ವರ್ಗದವರಾಗಿದ್ದಾರೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿನ್ನೆ ಬಂದಿರುವಂಥ ಪೇಪರ್ನಲ್ಲಿ ಬಂದಿರೋದು ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಕರೆಂಟ್ ಅಫೇರ್ಸ್ ನೀವು ಕೂಡ ಆ್ಯಡ್ ಮಾಡಬೇಕು ನಿಮಗೆ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಯಾರಾದರೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದಾರಾ ಯಾವ ಯಾರಾದರೂ ದಲಿತರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದಲ್ಲಿ ಆಗಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್ ಅದರ ಜೊತೆಗೆ ದಲಿತ ಪ್ರೈಮ್ ಮಿನಿಸ್ಟರ್ಗಳು ಎಷ್ಟಿದ್ದಾರೆ ಕರ್ನಾಟಕದಲ್ಲಿ ದಲಿತ ಸಿಎಂ ಯಾರಾಗಿದ್ದಾರೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಸೆಗ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಆರಾಮಾಗಿ ಕೇಳಿ ನೋಡಿ ಮೀಸಲಾತಿ ಬೇಡಿಕೆ ದೇಶಾದ್ಯಂತ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಕಾರಣಗಳೇನು ನೋಡಿ ಎಲ್ಲೆಲ್ಲಿ ಮೀಸ ಮೀಸಲಾತಿ ಬೇಡಿಕೆಗಳು ಬರ್ತಿದ್ದಾವೆ ಹಿಂದುಳಿದ ವರ್ಗಗಳಲ್ಲಿ ಮತ್ತು ಎಸ್ ಸಿ ಎಸ್ ಟಿಯಲ್ಲಿ ನಮಗೂ ಮೀಸಲಾತಿ ಕೊಡಿ ಅಂತ ಬಹಳಷ್ಟು ವರ್ಗಗಳು ಡಿಮ್ಯಾಂಡ್ ಮಾಡ್ತಿದ್ದಾವೆ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ರಾಜ್ಯಗಳನ್ನು ನಾವು ನೋಡಿದಾಗ ಹರಿಯಾಣದಲ್ಲಿ ಜಾಟ್ ಸಮುದಾಯದವರು ನಮಗೆ ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಕರ್ನಾಟಕದಲ್ಲಿ ಲಿಂಗಾಯತರು ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಮರಾಠರು ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಗುಜರಾತ್ನಲ್ಲಿ ಪಟೇಲ್ ವರು ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಇನ್ನು ಆಂಧ್ರದಲ್ಲಿ ಖಮ್ಮಂ ಜನಾಂಗದವರು ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾರತದ ಬಹುತೇಕ ರಾಜ್ಯದಲ್ಲಿ ಡಾಮಿನೆಂಟ್ ಕಾಸ್ಟ್ದವರು ಕೂಡ ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಯಾಕೆ ಇವ್ರಿಗೆ ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಒಂದೊಂದಾಗಿ ನಾನು ಕಾರಣನ ಹೇಳ್ತೀನಿ ಫ್ರೆಂಡ್ಸ್ ಒನ್ನೇದು ಕೃಷಿಯಲ್ಲಿ ಆದಂಥ ಬಿಕ್ಕಟ್ಟು ನೋಡಿ ನಾರ್ಮಲಿ ಹರಿಯಾಣದ ಜಾಟ್ ಸಮುದಾಯಗಳಲ್ಲಿ ಅತಿ ಹೆಚ್ಚು ಭೂಮಿಯನ್ನು ಹೊಂದಿದವರಾಗಿದ್ದಾರೆ ಬಟ್ ಇವತ್ತು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳಿದಾವೆ ಯಾರೂ ಲೇಬರ್ ಇಲ್ಲ ಸೊ ಇವನ್ ಗುಜರಾತ್ನಲ್ಲೂ ಕೂಡ ಪಟೇಲ್ಗಳು ಕೇಳ್ತಾ ಇರೋದಕ್ಕೆ ಇದೇ ಕಾರಣ ಆಗಿದೆ ಫ್ರೆಂಡ್ಸ್ ಕೃಷಿಯಲ್ಲಿ ಆಗ್ತಾ ಇರುವಂಥ ಬಿಕ್ಕಟ್ಟಿನಿಂದಾಗಿ ಕೃಷಿಯನ್ನು ಬಿಟ್ಟು ಯಾವುದೋ ಒಂದು ಉದ್ಯೋಗವನ್ನು ತಗೊಂಡು ಆರಾಮಾಗಿ ಆಗಿಬಿಡೋಣ ನಗರ ಪ್ರದೇಶಕ್ಕೆ ಹೋಗೋಣ ಅನ್ನುವಂಥ ಮನೋಭಾವ ಜನರಲ್ಲಿ ಬೆಳೀತಾ ಇರೋದರಿಂದ ಈ ಮೀಸಲಾತಿ ಬೇಡಿಕೆಗಳು ದೇಶಾದ್ಯಂತ ಹೆಚ್ಚಿಗೆ ಆಗ್ತಿದ್ದಾವೆ ಇವೆಲ್ಲವನ್ನು ಬರ್ಕೊಳ್ಳಿ ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಿರುದ್ಯೋಗದ ಸಮಸ್ಯೆ ನೋಡಿ ಇತ್ತೀಚೆಗೆ ಆರ್ ಬಿ ಐನ ವರದಿ ಪ್ರಕಾರ ಭಾರತದಲ್ಲಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಏನು ಈ ಒಂದು ನಿರುದ್ಯೋಗದ ಸಮಸ್ಯೆ ಇದೆ ಅದರೊಳಗೂ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಯೂತ್ ಓಕೆ ಯುವಕರು ಏನಿದ್ದಾರೆ ಭಾರತದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಅಂತ ಐ ಎಲ್ ಓ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಹೇಳಿದೆ ಸೊ ನಿರುದ್ಯೋಗ ಹೆಚ್ಚಾಗ್ತಾ ಇರೋದ್ರಿಂದ ಕೂಡ ಎಲ್ಲ ಜಾತಿಯವರೆಗೂ ಕೂಡ ಮೀಸಲಾತಿ ಬೇಕು ಅನ್ನುವಂಥ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಇನ್ನು ಸವಲತ್ತು ನೋಡಿ ಮೀಸಲಾತಿ ಸಿಕ್ಕರೆ ಮಾತ್ರ ಶಿಕ್ಷಣ ಸಂಸ್ಥೆಗಳಲ್ಲಾಗಿರ್ಬೋದು ಮತ್ತೆ ಜಾಬ್ನಲ್ಲಾಗಿರ್ಬೋದು ಮತ್ತೆ ಸರ್ಕಾರಿ ಸವಲತ್ತುಗಳು ಸಿಗ್ತವೆ ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ ಸಿಗ್ತವೆ ಸೊ ಯಾವ ಯಾವ ಸಮುದಾಯಗಳಿಗೆ ಮೀಸಲಾತಿಯನ್ನು ನೀಡಲಾಗ್ತಾ ಇದೆಯೋ ಅವರಿಗೆ ಸಿಗ್ತಾ ಇರುವಂಥ ಫೆಸಿಲಿಟಿಗಳ ಮೂಲಕವೂ ಕೂಡ ಮೀಸಲಾತಿ ಡಿಮ್ಯಾಂಡ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ ಇನ್ನು ವೇತನಗಳು ನೋಡಿ ನೀವು ಅಗ್ರಿಕಲ್ಚರಲ್ಲಿ ದುಡಿದ್ರೆ ಏನು ಸಿಗುತ್ತೆ ರೈತರಿಗೆ ಏನೂ ಲಾಭ ಇಲ್ಲ ಅನ್ನೋವಂಥ ಮನೋಭಾವ ಬೆಳೀತಾ ಇದೆ ಖಾಸಗಿಯಲ್ಲಂತೂ ಯಾವಾಗ ಬೇಕಾದರೂ ಖಾಸಗಿ ವಲಯದಲ್ಲಿ ಯಾವಾಗ ಬೇಕಾದರೂ ಜಾಬ್ಗಳನ್ನು ಕಳ್ಕೋಬಹುದು ಆದ್ದರಿಂದ ವೇತನ ಸರ್ಕಾರದಲ್ಲಿ ಹೆಚ್ಚಿದೆ ಸರ್ಕಾರಿ ಉದ್ಯೋಗದಲ್ಲಿ ದುಡ್ಡು ಜಾಸ್ತಿ ಬರ್ತವೆ ಮತ್ತು ನಮಗೆ ಸೇಫ್ಟಿ ಕೂಡ ಇರುತ್ತೆ ಅನ್ನುವಂಥ ಒಂದು ಕಾರಣಕ್ಕೂ ಕೂಡ ಕಾಲ ಕಾಲಕ್ಕೆ ಇಲ್ಲಿ ಪೇ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ ಅದರ ಪ್ರಕಾರ ಸ್ಯಾಲ್ರಿ ಹೆಚ್ಚಿಗೆ ಮಾಡ್ತಾರೆ ಈ ಕಾರಣಕ್ಕೂ ಕೂಡ ರಿಸರ್ವೇಷನ್ ಡಿಮ್ಯಾಂಡ್ಗಳು ಹೆಚ್ಚಿಗೆ ಆಗ್ತದೆ ಫ್ರೆಂಡ್ಸ್ ಇನ್ನು ಮೇಲ್ಜಾತಿಗಳ ಬೇಡಿಕೆ ಈ ಒಂದು ನೋಡಿ ಹಿಂದೆ ಯಾರು ಅನುಕೂಲಸ್ಥರಿದ್ರು ಬ್ರಾಹ್ಮೀಣರಿದ್ರು ಕೊಟ್ಟಿ ಯಾರುಗಳಿದ್ರು ಇವರೆಲ್ಲ ಹಿಂದೆ ನಮಗೆ ಅನುಕೂಲಗಳಿದ್ದು ಹಿಂದೆ ನಮ್ಮ ಜಾತಿಯವರಿಗೆ ಹೆಚ್ಚಿಗೆ ಫೆಸಿಲಿಟಿ ಸಿಕ್ಕಿದವೆ ನೋ ಡೌಟ್ ಬಟ್ ಇವತ್ತಿಲ್ಲ ಇವತ್ತು ನಮಗೂ ಕೂಡ ರಿಸರ್ವೇಶನ್ ಬೇಕು ಅಂತ ಮೇಲ್ಜಾತಿಯವರೇ ಈ ರಿಸರ್ವೇಷನ್ನ ಕೇಳ್ತಿದ್ದಾರೆ ಫ್ರೆಂಡ್ಸ್ ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಮೀಸಲಾತಿ ಬೇಕು ಅನ್ನೋವರ ಸಂಖ್ಯೆ ಭಾರತದವರಿಗೆ ಹೆಚ್ಚಿಗೆ ಆಗ್ತಾಯಿದೆ ಇಷ್ಟಂತೂ ನೀವು ತಿಳ್ಕೊಳ್ಳಿ ಓಕೆ ಇನ್ನು ಮೀಸಲಾತಿಯ ಪ್ರಯೋಜನಗಳು ಏನೇನಾಗ್ತವೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇಲ್ಲಿಂದ ಒಂದೊಂದಾಗಿ ಪಾಯಿಂಟ್ನ ಹೇಳ್ತೀನಿ ಸೊ ಮೀಸಲಾತಿ ಯಾಕೆ ಕೊಡಬೇಕು ಅದರಿಂದ ಏನೇನು ಪ್ರಯೋಜನ ಆಗ್ತವೆ ಇವುಗಳನ್ನೆಲ್ಲ ನೀವು ನೆನಪಿಟ್ಕೊಳ್ಳಿ ರಾಜಕೀಯ ಅಸ್ತಿತ್ವ ದೊರೆಯುತ್ತದೆ ರಾಜಕೀಯ ಅಸ್ತಿತ್ವ ದೊರೀಲಿಕ್ಕೆ ಮೀಸಲಾತಿ ಬೇಕೇ ಬೇಕು ಫ್ರೆಂಡ್ಸ್ ಯಾಕಂದರೆ ಎಲ್ಲವನ್ನು ಡಿಸೈಡ್ ಮಾಡೋರು ರಾಜಕೀಯ ವ್ಯಕ್ತಿಗಳೇ ಸೊ ಹಾಗಾಗಿ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ರಾಜಕೀಯದಲ್ಲಿ ಹೆಚ್ಚು ದಲಿತರು ಇಲ್ಲದೇ ಇರೋದನ್ನು ಕಾಣ್ತೀವಿ ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದರೆ ಸೊ ನೋಡಿ ಇವತ್ತಿನ ಕೂಡ ಇವತ್ತಿನವರೆಗೂ ಕೂಡ ಭಾರತದಲ್ಲಿ ಯಾರೂ ದಲಿತ ಪ್ರಧಾನಮಂತ್ರಿಗಳು ಆಗೇ ಇಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ನಾಲ್ಕು ಕೋಟಿ ದಲಿತರ ಜನಸಂಖ್ಯೆ ಇದೆ ಓಕೆ ಸೊ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಲ್ಲಿವರೆಗೂ ಯಾರೂ ಕೂಡ ದಲಿತ ವ್ಯಕ್ತಿ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿಗಳು ಆಗೇ ಇಲ್ಲ ಅಂದರೆ ಸಂವಿಧಾನ ಪೋಸ್ಟ್ಗಳನ್ನು ಇವರು ಎಂಜಾಯ್ನೆ ಮಾಡಲಿಲ್ಲ ಅಂದರೆ ಸಂವಿಧಾನದ ಪೋಸ್ಟ್ಗಳಲ್ಲಿ ಹೋಗಲಿಲ್ಲ ಅಂದರೆ ಅವರ ಜನಾಂಗದವ್ರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಓಕೆ ಜಸ್ಟಿಸ್ ಗವಾಯಿ ಅವರು ಕೂಡ ಈ ಒಂದು ಒಳ ಮೀಸಲಾತಿ ನೀಡುವ ಒಂದು ಬೆಂಚ್ ಏನಿತ್ತು ಸುಪ್ರೀಂ ಕೋರ್ಟ್ದು ಏಳು ಜನರದು ಅದರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಜಸ್ಟಿಸ್ ಗವಾಯಿ ಅವರು ನೆಕ್ಸ್ಟ್ ಮೊದಲ ದಲಿತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗೋರಿದ್ದಾರೆ ಫ್ರೆಂಡ್ಸ್ ಓಕೆ ಇಂತಹ ಸಂವಿಧಾನಕ ಹುದ್ದೆಗಳಲ್ಲಿ ಮೇಲೆ ಬರಲು ಮತ್ತು ಸಂವಿಧಾನಕ ಹುದ್ದೆಗಳಲ್ಲಿ ಇವರು ಸೇರಲಿಕ್ಕೂ ಕೂಡ ಇವರ ಒಂದು ಮೀಸಲಾತಿಯ ಅವಶ್ಯಕತೆ ಇವರಿಗಿದೆ ಇನ್ನ ರಾಷ್ಟ್ರಪತಿಗಳ ಹುದ್ದೆಯನ್ನು ನೋಡಿದರೆ ರಾಮನಾಥ್ ಕೋವಿಂದ್ ಆಗಿರ್ಬೋದು ಓಕೆ ಇವರು ಎರಡನೆಯ ದಲಿತ ರಾಷ್ಟ್ರಪತಿ ಕೂಡ ಆಗಿದ್ರು ಓಕೆ ಇವರ ಹಿಂದೆ ನಾರಾಯಣ್ ಅವರು ಒಬ್ಬ ದಲಿತ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಆಮೇಲೆ ಪ್ರೆಸಿಡೆಂಟ್ ಕೂಡ ಆಗಿದ್ರು ಫ್ರೆಂಡ್ಸ್ ಈ ಹುದ್ದೆಯಲ್ಲಿ ಇದ್ದವರು ಹೆಚ್ಚು ಜನ ರಾಜಕೀಯರು ರಾಜಕೀಯಕ್ಕೆ ದಲಿತರು ಬಂದಾಗ ಮಾತ್ರ ಆ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಓಕೆ ನೋಡಿ ಎಲ್ಲ ಡೇಟಾನೂ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇದೇ ಥರ ಡೇಟಾನೇ ನೀವು ಪ್ರತಿಯೊಂದು ಪಾಯಿಂಟ್ಗೂ ಬರೀಬೇಕು ಸಮಾನತೆಗೆ ಕಾರಣವಾಗುತ್ತದೆ ಸಮಾನತೆ ಬರೋದು ತುಂಬಾ ಕಷ್ಟ ಬಟ್ ಆದರೂ ಕೂಡ ಕೆಳಜಾತಿಯವರಿಗೆ ಜಾತಿಯವರಿಗೆ ಮೀಸಲಾತಿಯನ್ನು ನೀಡಿದ ನೀಡೋದ್ರಿಂದ ಸಮಾನತೆ ಬರುತ್ತೆ ಭಾರತದ ಸಮಾಜದಲ್ಲಿ ಇನ್ನೂ ಕೂಡ ಕೆಳಜಾತಿ ಮತ್ತು ಮೇಲ್ಜಾತಿ ಎಂಬ ಭೇದ ಭಾವಗಳು ಇರೋದನ್ನ ಕಾಣ್ತೀವಿ ಫ್ರೆಂಡ್ಸ್ ಬಹುತೇಕ ಭಾರತದ ದೇವಸ್ಥಾನಗಳಲ್ಲಿ ಇನ್ನೂ ಕೂಡ ಮತ್ತು ಅನೇಕ ಕೆರೆಗಳಲ್ಲಿ ಬಾವಿಗಳಲ್ಲಿ ಕಟ್ಟೆಗಳಲ್ಲಿ ದಲಿತರನ್ನ ಹೋಗಲಿಕ್ಕೆ ಬಿಡೋದಿಲ್ಲ ಓಕೆ ಇದು ಕೂಡ ಸೊ ಅವರ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಓಕೆ ಡೆಫಿನೆಟ್ಲಿ ಮತ್ತು ಭಾರತ ಸಂವಿಧಾನದ ಅಡಿಯಲ್ಲಿ ನೀಡಿರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಕೂಡ ಆಗಿದೆ ಇಂತಹ ತಾರತಮ್ಯಗಳನ್ನು ಭಾರತದಲ್ಲಿ ಇಂದಿಗೂ ಕೂಡ ಮುಂದುವರಿಯೋದರಿಂದ ನೂರಾರು ವರ್ಷಗಳಿಂದ ದಮನಕ್ಕೆ ಒಳಗಾದ ಓಕೆ ದಮನಕ್ಕೆ ಒಳಗಾದವರಿಗೆ ಮೀಸಲಾತಿ ನೀಡುವುದರಿಂದ ಇಲ್ಲಿವರೆಗೂ ಅಕ್ಷರ ಲೋಕದಿಂದ ವಂಚಿತರಾದಂಥ ಒಂದು ಜನಾಂಗದವರಿಗೆ ಅಕ್ಷರ ಲೋಕಕ್ಕೆ ಬರಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಆದರೆ ಕೆನೆಯ ಪದರವನ್ನ ವ್ಯವಸ್ಥೆಯನ್ನ ಅವರಿಗೆ ಅಪ್ಲೈ ಮಾಡಿ ಈ ಒಂದು ವ್ಯವಸ್ಥೆಯನ್ನ ನೀಡಬೇಕು ಫ್ರೆಂಡ್ಸ್ ಓಕೆ ಮೀಸಲಾತಿಯನ್ನು ನೀಡಬೇಕು ಬಟ್ ಯಾರು ಬಡೂರಿದ್ದಾರೆ ಅಂಥವ್ರಿಗೆ ನೀಡಬೇಕು ಫ್ರೆಂಡ್ಸ್ ಡೆಫಿನೆಟ್ಲಿ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಕೂಡ ಸೊ ಒಂದಿಲ್ಲ ಒಂದಿನ ಫಲ ಕೊಡ್ತವೆ ಅಂತ ಈ ಜನಾಂಗದವ್ರಿಗೂ ಕೂಡ ಅಕ್ಷರ ವ್ಯವಸ್ಥೆಯನ್ನು ಬರಬೇಕು ಯಾಕಂದ್ರೆ ಓದಿ ಬರೆದಿದ್ರೆ ಅವೇರ್ನೆಸ್ ಇರೋದಿಲ್ಲ ಫ್ರೆಂಡ್ಸ್ ಈ ದೇಶದೊಳಗೆ ಎಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ ಏನು ಎಪ್ಪತ್ನಾಲ್ಕು ಪರ್ಸೆಂಟು ಮೀ ಏನು ಸಾಕ್ಷರತೆ ಏನೋ ಇದೆ ಬಟ್ ಈ ಎಪ್ಪತ್ನಾಲ್ಕು ಪರ್ಸೆಂಟ್ ಸಾಕ್ಷರತೆ ಬರೀ ಓದಿದ್ದಾರೆ ಬರೆದಿದ್ದಾರೆ ಅಂತ ಇದೆ ಬಟ್ ದೇಶದೊಳಗೆ ಏನಾಗ್ತಾ ಇದೆ ಏನು ಹೋಗ್ತಾ ಇದೆ ಏನು ಕಾನೂನುಗಳನ್ನು ತರ್ತಿದಾರೆ ಇದರಿಂದ ನಮಗೇನು ಉಪಯೋಗ ಆಗುತ್ತೆ ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ ದೇಶಕ್ಕೇನು ಉಪಯೋಗ ಆಗುತ್ತೆ ಯಾರ ಹತ್ರನೂ ಸಮಯ ಇಲ್ಲ ಯಾರು ತಿಳ್ಕೊಳ್ತಾ ಇಲ್ಲ ದಟ್ ಇಸ್ ದ ದುರಂತ ಸೊ ಬಟ್ ಅವೇರ್ನೆಸ್ ಮೂಡಿಸುವಂತ ಅವಶ್ಯಕತೆ ತುಂಬಾ ಇವತ್ತು ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಹಿಂದುಳಿದ ವರ್ಗಗಳನ್ನ ಉತ್ತೇಜಿಸುವುದು ನೋಡಿ ಮೀಸಲಾತಿ ಕೊಡುವಂಥ ಮೂಲ ಉದ್ದೇಶನೇ ಇವರಿಗೆ ಪ್ರಯೋಜನ ಆಗಲಿ ಅಂತ ಇವರು ಸರ್ಕಾರಿ ಉದ್ಯೋಗದಲ್ಲಿ ಹೆಚ್ಚು ಜನ ಭಾಗಿಯಾಗಲಿ ಅಂತ ಇವರಿಗೆ ಶಿಕ್ಷಣ ಸಿಗಲಿ ಅಂತ ಮೇಲ್ದರ್ಜೆಗೆ ದಲಿತರು ಕೂಡ ಬರಲಿ ಅಂತ ಓಕೆ ಸೊ ಈ ಒಂದು ಹಿಂದುಳಿದವರನ್ನ ಉತ್ತೇಜನ ಮಾಡಲಿಕ್ಕೆ ಮೀಸಲಾತಿಯನ್ನು ನೀಡಲಾಗಿದೆ ಫ್ರೆಂಡ್ಸ್ ಇನ್ನು ಮೀಸಲಾತಿಯನ್ನು ನೀಡುವುದರಿಂದ ಇವರಿಗೆ ಹಣಕಾಸಿನ ಲಾಭ ಆಗುತ್ತೆ ಓಕೆ ಮೀಸಲಾತಿ ವ್ಯವಸ್ಥೆಯಿಂದ ಮಾತ್ರ ಇವರಿಗೆ ಪ್ರಯೋಜನ ಆಗುತ್ತೆ ಹೆಂಗೆ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಹಾಸ್ಟೆಲ್ಗಳು ಸಿಗ್ತಿದ್ದಾವೆ ಸ್ಕಾಲರ್ಶಿಪ್ಗಳು ಸಿಗ್ತಿದ್ದಾವೆ ಇದರಿಂದ ಡೆಫಿನೆಟ್ಲಿ ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ನಾಳೆ ಹುದ್ದೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇವನ್ ಕರ್ನಾಟಕ ಸರ್ಕಾರ ನಡೆಸ್ತಾ ಇರುವಂಥ ಎಸ್ ಸಿ ಎಸ್ ಟಿ ಜನರಿಗೆ ಹೆಂಗೆ ಪ್ರೀ ಕೋಚಿಂಗ್ ಅಂತ ಏನು ಕೊಡಿಸ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದರಿಂದ ಅದೆಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾ ಇದೆ ಫ್ರೆಂಡ್ಸ್ ಓಕೆ ಹಿಂದುಳಿದವರಿಗೆ ಉಪಯೋಗ ಆಗ್ತಾ ಇದೆ ಶುಲ್ಕಗಳಲ್ಲಿ ರಿಯಾಯಿತಿ ಸಿಗೋದ್ರಿಂದ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇವರು ಓದಬಹುದು ಇನ್ನು ಶ್ರೀಮಂತರು ಮತ್ತು ಬಡ ಹಿಂದುಳಿದ ವರ್ಗಗಳ ನಡುವಿನ ಅಂತರ ಕಡಿಮೆ ಆಗುತ್ತೆ ಡೆಫಿನೆಟ್ಲಿ ಓಕೆ ನೋಡಿ ಒಳ ಮೀಸಲಾತಿಯನ್ನು ನೀಡುವುದರಿಂದ ಈವನ್ ಮೀಸಲಾತಿ ನೀಡುವುದರಿಂದ ಸರ್ಕಾರಿ ಹುದ್ದೆಗಳಲ್ಲಿ ಹೆಚ್ಚು ಹೆಚ್ಚು ಜನ ಹಿಂದುಳಿದವರು ಭಾಗವಹಿಸುವುದರಿಂದ ಅದೇ ಒಂದು ಸಮುದಾಯದಲ್ಲಿ ಶ್ರೀಮಂತರು ಮತ್ತು ಬಡವರು ಅನ್ನುವಂಥ ಒಂದು ಕೆಟಗರೈಜೇಷನ್ ವರ್ಗೀಕರಣ ಏನು ಮಾಡಲಾಗಿದೆ ಸೊ ಅಲ್ಲಿ ಒಂದು ಅಂತರ ಏನಿದೆಯೋ ಈಗ ಹೆಚ್ಚಿದೆ ಅದು ಕಡಿಮೆ ಆಗುತ್ತೆ ಆಮೇಲೆ ಭಾರತದೊಳಗೆ ನೀವು ಬೇರೆ ಯಾವ ಕೆಲಸ ಮಾಡಿದರೂ ಕೂಡ ಗೌರವ ಸಿಗೋದಿಲ್ಲ ನಿಮಗೆ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೇ ಇರಬೇಕು ಆಮೇಲೆ ಪರ್ಮನೆಂಟ್ ಸಂಬಳನೆ ಬರಬೇಕು ಹೀಗಿರುವಾಗ ಮನಸ್ಥಿತಿ ಹೀಗಿರುವಾಗ ಬಡವರನ್ನ ಮೇಲೆತ್ತುವುದೇ ಮೂಲ ಉದ್ದೇಶ ಸರ್ಕಾರದಾಗಿರುತ್ತೆ ಹೀಗಾಗಿ ಈ ಮೀಸಲಾತಿಯನ್ನು ಮುಂದುವರಿಸಲಾಗ್ತಾ ಇದೆ ಫ್ರೆಂಡ್ಸ್ ಮುಂದುವರಿಸಬೇಕು ಕೂಡ ಬಟ್ ಆರ್ಥಿಕತೆ ಆಧಾರದ ಮೇಲೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ವೆರಿ ವೆರಿ ಇಂಪಾರ್ಟೆಂಟ್ ಸಮಾಜದೊಳಗೆ ನಾವೆಲ್ಲ ಹುಟ್ಟಬೇಕಾದ್ರೆ ನಮಗೆ ನಮ್ಮ ಜಾತಿಯೆಲ್ಲ ನಮಗೆ ಗೊತ್ತಿರಲಿಲ್ಲ ಬಟ್ ನಮ್ಮ ಸಮಾಜನೇ ನಮಗೆ ನಾವು ಯಾವ ಜಾತಿಯೊಳಗೆ ಹುಟ್ಟಿದೀವಿ ನಾವು ಏನು ಫಾಲೋ ಮಾಡಬೇಕು ಅನ್ನೋದನ್ನು ಹೇಳಿದೆ ಫ್ರೆಂಡ್ಸ್ ಹೀಗಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಾಗಿದ್ದು ಸರ್ಕಾರದ ಒಂದು ಕರ್ತವ್ಯ ಸಾಮಾಜಿಕ ನ್ಯಾಯ ನ್ಯಾಯವನ್ನು ದೊರಕಿಸಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ಹಿಂದುಳಿದ ಸಮುದಾಯಕ್ಕೂ ಕೂಡ ಸೊ ಒಂದೇ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ರೂಪಿಸುವ ಮೂಲ ಉದ್ದೇಶ ಮತ್ತು ಎಲ್ಲರಿಗೂ ಈಕ್ವಲ್ ನ್ಯಾಯವನ್ನು ಒದಗಿಸುವುದೇ ಸಾಮಾಜಿಕ ನ್ಯಾಯವಾಗಿದೆ ಫ್ರೆಂಡ್ಸ್ ಇದು ಎಪ್ಪತ್ತೈದು ವರ್ಷ ನಂತರನೂ ಕೂಡ ಡೆಫಿನೆಟ್ಲಿ ಇವತ್ತಿನವರೆಗೂ ನಮ್ಮ ಒಂದು ದೇಶದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ದೊರೆತಿಲ್ಲ ಬಟ್ ದೊರೀಬೇಕು ಅನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಉದ್ದೇಶ ಆಗಿತ್ತು ಬಟ್ ಅದು ಫುಲ್ಫಿಲ್ ಆಗಿಲ್ಲ ಫ್ರೆಂಡ್ಸ್ ನಿನ್ ಕಡಿಮೆಯಾದ ಬಡತನ ರೇಖೆ ನೋಡಿ ರಿಸರ್ವೇಶನ್ ಕೊಡೋದ್ರಿಂದಾನೇ ಬಡತನ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗುತ್ತೆ ಅಂತ ಡೇಟಾ ಹೇಳುತ್ತೆ ಫ್ರೆಂಡ್ಸ್ ಬಡತನ ರೇಖೆಗಳಿಂತ ಕೆಳಗಿರುವವರನ್ನ ನಾವು ನೋಡಿದರೆ ಅತಿ ಹೆಚ್ಚು ಜನ ಭಾರತದೊಳಗೆ ಬಡತನ ರೇಖೆಗಿಂತ ಕೆಳಗಿಡೋರು ಎಸ್ ಸಿ ಎಸ್ ಟಿ ಸಮುದಾಯದವರೇ ಇದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಇದರ ಒಂದು ಸಂಖ್ಯೆ ಐವತ್ತೊಂದು ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಇತ್ತು ಫ್ರೆಂಡ್ಸ್ ಓಕೆ ಬಟ್ ಅದೇ ನೈನ್ಟೀನ್ ನೈಂಟಿ ತ್ರೀ ನೈನ್ಟೀನ್ ನೈಂಟಿ ಫೋರಲ್ಲಿ ಈ ಒಂದು ಸಂಖ್ಯೆ ಕಡಿಮೆಯಾಗಿ ತರ್ಟಿ ಫೈವ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ಗೆ ಕಡಿಮೆ ಆಗಿದೆ ಇನ್ನು ನೆಕ್ಸ್ಟ್ ಸೆನ್ಸಸ್ ಮಾಡಿದಾಗ ಜಾತಿ ಆಧಾರಿತ ಸೆನ್ಸಸ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಸೊ ಬಡತನದಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಡೆಫಿನೆಟ್ಲಿ ಕಡಿಮೆ ಅಂತ ಆಗ್ತಾ ಇದೆ ಬಡತನಕ್ಕೂ ಕೂಡ ಮೀಸಲಾತಿ ಹೆಲ್ಪ್ ಆಗ್ತಾ ಇದೆ ಫ್ರೆಂಡ್ಸ್ ಓಕೆ ಬಡತನದಿಂದ ಹೊರಗೆ ಬರಲಿಕ್ಕೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಸಾಕ್ಷರತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸೊ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಂತೂ ನಮ್ಮ ದೇಶದಲ್ಲಿ ಓನ್ಲಿ ಏಯ್ಟೀನ್ ಪರ್ಸೆಂಟ್ ಸಾಕ್ಷರತೆ ಇತ್ತು ಬಟ್ ಇವತ್ತು ಸೆವೆಂಟಿ ಫೋರ್ ಪರ್ಸೆಂಟ್ಗೆ ರೀಚ್ ಆಗಿದೆ ಅದರೊಳಗೆ ರೂರಲ್ ಏರಿಯಾದಲ್ಲಿ ಮತ್ತು ದಲಿತರಿಗೆ ಇನ್ನೂ ಕೂಡ ಇದು ಕಡಿಮೆ ಆಗಿದೆ ಫ್ರೆಂಡ್ಸ್ ಓಕೆ ಸೊ ನೋಡಿ ಫಸ್ಟ್ಗೆ ಸೆವೆನ್ ಪರ್ಸೆಂಟ್ ಇತ್ತು ಓಕೆ ಯಾವಾಗ ನೈನ್ಟೀನ್ ಸೆವೆಂಟಿ ಏಟ್ ಸೆವೆಂಟಿ ನೈನಲ್ಲಿ ನೈನ್ಟೀನ್ ನೈಂಟಿ ಫೈಯಲ್ಲಿ ಈ ಸಾಕ್ಷರತೆ ಪ್ರಮಾಣ ಹದಿಮೂರು ಪರ್ಸೆಂಟ್ಗೆ ಇನ್ಕ್ರೀಸ್ ಆಗಿತ್ತು ಬಟ್ ಹದಿಮೂರು ಪರ್ಸೆಂಟಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಪ್ರಕಾರ ಇದು ಅರುವತ್ತಾರು ಪಾಯಿಂಟ್ ಜೀರೋ ಸವೆನ್ ಪರ್ಸೆಂಟ್ಗೆ ಇನ್ಕ್ರೀಸ್ ಆಗಿದ್ದು ದಟ್ಸ್ ರಿಯಲಿ ಗ್ರೇಟ್ ಫ್ರೆಂಡ್ಸ್ ಸೊ ರೂರಲ್ ಏರಿಯಾದಲ್ಲಿ ಇನ್ನೂ ಕೂಡ ಸಾಕ್ಷರತೆ ಇಂಪ್ರೂವ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ ಡೇಟಾನ ಕೊಟ್ಟಿದ್ದೀನಿ ಓಕೆ ನಿಮಗೆ ಏನೇನು ಉಪಯೋಗ ಆಗುತ್ತಾ ಇನ್ಫಾರ್ಮೇಷನ್ನ ಹೇಳಿದ್ದೀನಿ ಫ್ರೆಂಡ್ಸ್ ಇಷ್ಟು ಬರೆದ್ರೆ ನೀವು ಸಾಕು ನೆಕ್ಸ್ಟ್ ಸೊ ಮೆರಿಟೋಕ್ರಸಿ ವರ್ಸಸ್ ಸಮಾನತೆ ನೋಡಿ ನಮ್ಮ ದೇಶದೊಳಗೆ ದೊಡ್ಡ ಡಿಬೇಟ್ ನಡೀತಾ ಇದೆ ಸಮಾನತೆ ಇಲ್ಲದೆ ಅರ್ಹತೆ ಅರ್ಥಹೀನ ಅನ್ನುವಂಥ ಒಂದು ಮಾತಿದೆ ಫ್ರೆಂಡ್ಸ್ ಡೆಫಿನೆಟ್ಲಿ ಸಮಾನತೆ ಇಲ್ಲದೆ ಸೊ ಯಾವ ಅರ್ಹತೆ ಇದ್ರೂ ಕೂಡ ನಿಮಗೆ ಅದು ಅರ್ಥಹೀನೇ ಓಕೆ ನಿಮಗೆ ಯಾವಾಗ ಅವಕಾಶನೇ ಸಿಗೋದಿಲ್ಲ ಮೊದಲನೇದಾಗಿ ಸೊ ಅರ್ಹತೆಯ ಹೊರತಾಗಿಯೂ ಎಲ್ಲ ಜನರನ್ನು ಒಂದೇ ಮಟ್ಟಕ್ಕೆ ತರಬೇಕು ಆ ಉದ್ದೇಶದಿಂದನೇ ಈ ಒಂದು ಸಮಾನತೆ ಅಥವಾ ಮೀಸಲಾತಿಯನ್ನು ನೀಡಿ ನೀಡ್ತಾ ಇದೆ ಫ್ರೆಂಡ್ಸ್ ಮೊದಲು ಮೆರಿಟ್ನ ನೋಡೋದಲ್ಲ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡೋದು ಶಿಕ್ಷಣ ಕೊ ಶಿಕ್ಷಣ ತಗೊಂಡವರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ ನೋಡೋದು ಓಕೆ ಸೊ ಮೆರಿಟೋಕ್ರಸಿ ಆಮೇಲೆ ಚೆಕ್ ಮಾಡಬೇಕು ಅಂತ ಈ ಒಂದು ಮೀಸಲಾತಿಯನ್ನು ನೀಡಲಾಗಿದೆ ಫ್ರೆಂಡ್ಸ್ ಅದು ಒಂದು ವಿಭಾಗವನ್ನು ಉನ್ನತೀಕರಿಸ್ತದೆ ಮತ್ತು ಇನ್ನೊಂದು ವಿಭಾಗವನ್ನು ನಿಧಾನಗೊಳಿಸ್ತದೆ ಮೆರಿಟೋಕ್ರಸಿ ಅಂತಾನೆ ನಾವು ಹೋದರೆ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಓಕೆ ಮೊದಲು ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಆಮೇಲೆ ಮೆರಿಟ್ನ ನೋಡಬೇಕು ಸೊ ಅಂದಾಗ ಮಾತ್ರ ಈ ರಿಸರ್ವೇಶನ್ ಕೊಟ್ಟಿರುವಂತ ಉದ್ದೇಶ ಸರಿಯಾಗುತ್ತೆ ನೆಕ್ಸ್ಟ್ ಆಡಳಿತದಲ್ಲಿ ಸಮಾನತೆ ದೇಶಾದ್ಯಂತ ಆಡಳಿತ ವರ್ಗದನ್ನ ನೋಡಿದರೆ ಸೊ ಎಷ್ಟು ಜನ ಆಡಳಿತದಲ್ಲಿ ದಲಿತರಿದ್ದಾರೆ ತುಂಬ ಕಡಿಮೆ ಇದ್ದಾರೆ ಫ್ರೆಂಡ್ಸ್ ಎಸ್ ಸಿ ಎಸ್ ಟಿ ಜನಾಂಗದ ಉದ್ಯೋಗಿಗಳು ತುಂಬ ಕಡಿಮೆ ಇದ್ದಾರೆ ಆಲ್ರೆಡಿ ನಾನು ನಿಮಗೆ ಮೇಲ್ಗಡೆ ಡೇಟಾ ಕೊಟ್ಟಿದ್ದೀನಿ ಆಡಳಿತದಲ್ಲಿ ಹೆಚ್ಚು ಹೆಚ್ಚು ಈ ಒಂದು ಹಿಂದುಳಿದ ಜನಾಂಗದವರು ಬಂದರೆ ಮಾತ್ರ ಆಡಳಿತದಲ್ಲಿ ನಾವು ಸಮಾನತೆಯನ್ನು ತರ್ಬೋದು ಓಕೆ ಸೊ ಆಡಳಿತಕ್ಕೆ ಒಂದು ಜಸ್ಟಿಸ್ನ ಕೊಡ್ಬೋದು ಹಾಗಾಗಿ ಈ ಜನಾಂಗದವರು ಹೆಚ್ಚು ಆಡಳಿತದಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಇದೆ ನೆಕ್ಸ್ಟ್ ಮೀಸಲಾತಿಯಲ್ಲಿ ಇರುವಂಥ ಸಮಸ್ಯೆಗಳೇನು ಮೀಸಲಾತಿ ಕೊಡುವುದರಿಂದ ಆಗುವಂಥ ಸಮಸ್ಯೆಗಳೇನು ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಪಾಸಿಟಿವ್ ಟೆನ್ ಪಾಯಿಂಟ್ಸ್ ಹೇಳಿದೀನಿ ಇವನ್ ನೆಗೆಟಿವ್ನು ಕೂಡ ಹೇಳ್ತಾ ಇದ್ದೀನಿ ಎರಡು ಬ್ಯಾಲೆನ್ಸ್ ಮಾಡಿ ನೀವು ಆನ್ಸರ್ನ ಬರಿಬೇಕಾಗುತ್ತೆ ಫ್ರೆಂಡ್ಸ್ ಎರಡು ಪಾಯಿಂಟ್ಸ್ನ ನ ಇದ್ದೀನಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಎಸ್ಸೇನ ಬರಿಕೋಬಹುದು ನೀವು ಶಿಕ್ಷಣ ಮತ್ತು ಉದ್ಯೋಗದ ಗುಣಮಟ್ಟ ಕಡಿಮೆ ಆಗ್ತದೆ ನೋಡಿ ಇವತ್ತು ಮೀಸಲಾತಿ ಕೊಡೋದ್ರಿಂದ ಸೊ ಮೊದಲೇ ನಮ್ಮ ದೇಶದೊಳಗೆ ಶಿಕ್ಷಣದ ಗುಣಮಟ್ಟ ಸರಿ ಇಲ್ಲ ಎಷ್ಟೋ ಜನ ಪಿ ಎಚ್ ಡಿ ಮಾಡಿದವ್ರಿಗೆ ಆ ಒಂದು ಸಬ್ಜೆಕ್ಟ್ನಲ್ಲಿ ಡೀಪಾಗಿ ನಾಲೆಜ್ ಇರೋದಿಲ್ಲ ಪಿ ಎಚ್ ಡಿ ಮಾಡಿ ಟ್ರಕ್ ಹುಡಿಯುವಂಥ ಎಷ್ಟೋ ಜನರಿದ್ದಾರೆ ಅಂದರೆ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇನ್ನು ಮೀಸಲಾತಿ ಕೊಡೋದರಿಂದ ಶಿಕ್ಷಣದಲ್ಲಿ ಗುಣಮಟ್ಟ ಕಡಿಮೆ ಆಗುತ್ತೆ ಆಮೇಲೆ ಉದ್ಯೋಗದಲ್ಲೂ ಕೂಡ ಸೊ ಒಂದು ಆ ಒಂದು ಜಾಬ್ಗೆ ಬೇಕಾದಂಥ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಬೇಕಾದಂಥ ಒಂದು ಕೌಶಲ್ಯಗಳಿದ್ದವರು ಸಿಗ್ತಾ ಇಲ್ಲ ಸೊ ಹೀಗಾಗಿ ಇಲ್ಲಿ ಕಾಂಪ್ರಮೈಸ್ ಆಗ್ತಾ ಇದೆ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ ಫ್ರೆಂಡ್ಸ್ ಎರಡನೇದು ಬ್ರೇನ್ ಡ್ರೇನ್ ಅಂದರೆ ಏನು ಹಿಂದಿನ ಕಾಲದಲ್ಲಿ ದಾದಾಬಾಯಿ ನವರೋಜಿ ಅವರು ಹೇಳಿದರು ಸಂಪತ್ತಿನ ಸೋರಿಕೆ ಆಗ್ತಾ ಇದೆ ಅಂತ ಡ್ರೇನ್ ಆಫ್ ವೆಲ್ತ್ ಬಗ್ಗೆ ಹೇಳಿದರು ನಮ್ಮ ಸಂಪತ್ತು ಬ್ರಿಟಿಷರು ಅವ್ರ ದೇಶಕ್ಕೆ ಒಯ್ದಾರೆ ಅಂತ ಹೇಳಿದರು ಬಟ್ ಇವತ್ತು ವಿದ್ಯಾವಂತ ಯುವಕರು ಈ ದೇಶದೊಳಗೆ ಮೀಸಲಾತಿ ಇರೋದ್ರಿಂದ ಸೊ ಹೈ ಕಾಸ್ಟ್ನಲ್ಲಿರೋರು ಯಾರೂ ಕೂಡ ಭಾರತದೊಳಗೆ ಉಳಿತಾಯಿಲ್ಲ ಬಹಳಷ್ಟು ಜನ ಅಂದರೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡುವಂಥವ್ರು ಅವ್ರು ಏನು ಮಾಡ್ತಿದ್ದಾರೆ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ ಅಲ್ಲಿ ಮೀಸಲಾತಿ ವ್ಯವಸ್ಥೆ ಇಲ್ಲ ಅಲ್ಲಿ ಮೆರಿಟ್ ಮೇಲೆ ಇವರಿಗೆ ಜಾಬ್ ಸಿಗ್ತವೆ ಓಕೆ ಇವರು ಸಮಾಜದೊಳಗೆ ಮುಂದೆ ಬರ್ಬೋದು ಅಂತ ಇವರು ವಿಚಾರ ಮಾಡ್ತಾರೆ ಫ್ರೆಂಡ್ಸ್ ಬಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೂ ಗಾಂಧೀಜಿ ಅಂಥವರು ಇದೇ ಥರ ವಿಚಾರ ಮಾಡಿದರೆ ಆರಾಮಾಗಿ ಫಾರಿನ್ನಲ್ಲಿ ಇರ್ಬೋದಿತ್ತು ಫ್ರೆಂಡ್ಸ್ ಯಾಕಂದರೆ ಅವರು ಹದಿನೆಂಟು ಹತ್ತೊಂಬತ್ತನೇ ಶತಮಾನದೊಳಗೆ ನೈನ್ಟೀನ್ ಸೆಂಚುರಿ ಒಳಗೇನೆ ಫಾರಿನ್ ಎಜುಕೇಟೆಡ್ ಆದವರು ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅಸಮಾಧಾನ ಮತ್ತು ವಿಮ ವಿಭಜನೆ ಇನ್ನೂ ಆದರೂ ಕೂಡ ಈ ರಿಸರ್ವೇಶನ್ ಬಗ್ಗೆ ಭಾಳಷ್ಟು ಜನರಿಗೆ ಸರಿಯಾದಂಥ ಇನ್ಫಾರ್ಮೇಷನ್ ಇಲ್ಲ ತಿಳ್ಕೊಂಡೇ ಇಲ್ಲ ಆದರೂ ಕೂಡ ಅಸಮಾನತೆ ಇದೆ ಇದರಿಂದ ವಿಭಜನೆ ಆಗ್ತವೆ ಫ್ರೆಂಡ್ಸ್ ಸಮಾಜದೊಳಗೆ ಹೇಗೆ ಎಲ್ಲಿವರೆಗೂ ಅವ್ರ ಕಾಸ್ಟನ್ನು ರಿವೀಲ್ ಮಾಡೋದಿಲ್ಲ ಎಲ್ಲಿವರೆಗೂ ಅವ್ರ ಜಾತಿ ಅಂದು ಯಾವುದು ಅಂತ ಹೇಳೋದಿಲ್ಲ ಅಲ್ಲಿವರೆಗೂ ಸಮಾಜದೊಳಗೆ ಇವತ್ತಿನ ದಿನಮಾನಗಳಲ್ಲಿ ಗೊತ್ತಾಗೋದಿಲ್ಲ ಮಾಡ್ರನ್ ಡ್ರೆಸ್ಗಳನ್ನ ಹಾಕೋತಾರೆ ಮಾಡರ್ನ್ ಆಗಿ ಮಾತಾಡ್ತಾರೆ ಮಾಡರ್ನ್ ಭಾಷೆಯನ್ನು ಯೂಸ್ ಮಾಡ್ತಾರೆ ಹೀಗಾಗಿ ಕಂಟಿನ್ಯೂ ಇರೋದು ಕಷ್ಟ ಬಟ್ ಇಂದಾನೇ ಗೊತ್ತಾಗಿ ನಮ್ಮ ಸಮಾಜದಲ್ಲಿ ವಿಭಜನೆ ಆಗ್ತಾ ಇದೆ ನೀವು ನೋಡ್ರಿ ಬಹಳಷ್ಟು ಜನ ನಿಮ್ಮ ಫ್ರೆಂಡ್ಸು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವಾಗ ಗೊತ್ತಾಗಿರುತ್ತೆ ಬಹಳಷ್ಟು ಜನಕ್ಕೆ ಅಚ್ಚ ನೀನು ಈ ಕಾಸ್ಟ್ನ ಅಂತ ಓಕೆ ಗೊತ್ತಾಯ್ತಾ ಫ್ರೆಂಡ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಅಸಮರ್ಥತೆಗಳು ಮತ್ತು ಭ್ರಷ್ಟಾಚಾರ ಈ ಒಂದು ಯಾರ್ಯಾರು ಮೀಸಲಾತಿ ಆಧಾರದ ಮೇಲೆ ಸರ್ಕಾರದಲ್ಲಿ ಕೆಲಸಕ್ಕೆ ಸೇರ್ತಿದಾರೋ ಅದರಲ್ಲಿ ಬಹಳಷ್ಟು ಜನ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನ ಅಸಮರ್ಥರಾಗಿದ್ದಾರೆ ಇವರಿಗೆ ಯಾಕೆ ಹುದ್ದೆ ಸಿಕ್ಕಿದ್ದು ಅಂದರೆ ಮೀಸಲಾತಿ ಇರೋದರಿಂದ ಇನ್ನು ಭ್ರಷ್ಟಾಚಾರ ಡೆಫಿನೆಟ್ಲಿ ಅವ್ರದೇ ಜನಾಂಗಕ್ಕೆ ಸಪೋರ್ಟ್ ಮಾಡೋದರ ಮೂಲಕ ಭ್ರಷ್ಟಾಚಾರದಲ್ಲಿ ಕೂಡ ಮುಳುಗ್ತಿದ್ದಾರೆ ಅದು ಬೇರೆ ಭಾರತದ ಸಮಾಜದಲ್ಲಿ ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಹೆಚ್ಚಾಗ್ತಿದೆ ಇದು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಜಾತಿ ಆಧಾರದ ಮೇಲೆ ಇದಕ್ಕೆ ಜಾತಿಗೆ ಸಂಬಂಧ ಇಲ್ಲ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಭ್ರಷ್ಟಾಚಾರದ ಮೇಲೂ ಒಂದು ವಿಡಿಯೋನ ಡೀಟೇಲ್ ಆಗಿ ಮಾಡಿದ್ದೀನಿ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ ನೆಕ್ಸ್ಟ್ ಗುರಿಯ ಕೊರತೆ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಫ್ರೆಂಡ್ಸ್ ಮೀಸಲಾತಿಯನ್ನು ಇದೇ ಜನಾಂಗದವ್ರಿಗೆ ಇನ್ನೂ ಕೂಡ ಮುಂದುವರೆಸ್ತಾ ಹೋದರೆ ಫಾರ್ ಎಕ್ಸಾಂಪಲ್ ಜನರಲ್ ಕ್ಯಾಟಗರಿ ಇದ್ದವ್ರಿಗೆ ಸೊ ಐ ಎ ಎಸ್ ಎಕ್ಸಾಮ್ ಬರೀಲಿಕ್ಕೆ ಆರು ಅಟೆಂಪ್ಟ್ಸ್ ಇದ್ದಾವೆ ಆರು ಸರ್ತಿ ಮಾತ್ರ ಪ್ರಯತ್ನ ಮಾಡ್ಬೋದು ಬಟ್ ಎಸ್ ಸಿ ಎಸ್ ಟಿ ಅವ್ರಿಗೆ ಸೊ ಎಂಟು ಒಂಬತ್ತು ಹತ್ತು ಹನ್ನೊಂದು ಓಕೆ ಥರ್ಟಿ ಸೆವೆನ್ ಏಜ್ ಆಗೋವರೆಗೂ ಅವ್ರು ಬರೀಬೇಕು ಅಂತ ಇದೆ ಸೊ ಇಲ್ಲಿ ಗುರಿಯ ಕೊರತೆ ಉಂಟಾಗುತ್ತೆ ಫ್ರೆಂಡ್ಸ್ ನಮಗೇನು ಏಜ್ ಇದೆ ನಮಗೇನು ಇನ್ನೂ ಜಾಸ್ತಿ ಅಟೆಂಪ್ಟ್ ಇದ್ದಾವೆ ಅಂತ ಅವ್ರು ಈಸಿಯಾಗಿ ತಗೋತಾರೆ ಇದರಿಂದ ಗುರಿ ಮುಟ್ಟುವುದರೊಳಗೆ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅಂತ ಕೂಡ ಅಂದರೆ ನೆಗೆಟಿವ್ ಪಾಯಿಂಟಲ್ಲಿ ನೀವು ಇದನ್ನು ಬರಿಬೋದು ಸೊ ಅವ್ರ ಗುರಿ ಮುಟ್ಟೋದು ಬೇಗ ಮುಟ್ಟೋ ಬದಲಿ ಸೊ ಲೇಟ್ ಆಗುತ್ತೆ ಆರಾಮಾಗಿ ಟೇಕ್ ಇಟ್ ಈಸಿಯಾಗಿ ತೊಗೋತಾರೆ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತಗೋತಾರೆ ಅದು ಇವರೇ ಆಗಿರ್ಬೋದು ಬೇರೆಯವರು ಆಗಿರ್ಬೋದು ತಗೊಳ್ಳೋದು ನಮ್ಮ ನಮ್ಮ ದೇಶದಲ್ಲಿ ಒಂದು ರೂಢಿ ಇದೆ ಫ್ರೆಂಡ್ಸ್ ಇನ್ನು ಸ್ಟೀರಿಯೋ ಟೈಪಿಂಗ್ ಕಡಂಕ ಮತ್ತು ಸ್ಟೀರಿಯೋ ಟೈಪಿಂಗ್ ವೆರಿ ಇಂಪಾರ್ಟೆಂಟ್ ಎಲ್ಲಿವರೆಗೂ ಮೀಸಲಾತಿ ಇರುತ್ತೋ ನಮ್ಮ ಸಮಾಜದೊಳಗೆ ಅಲ್ಲಿವರೆಗೂ ತಾರತಮ್ಯಗಳನ್ನು ತಗಿಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಓಕೆ ಸ್ಟಿರಿಯೋಟಕ್ ಮೆಂಟಾಲಿಟಿ ಅಂದ್ರೆ ಏನು ಈ ಜಾತಿಯವರ ಫಾರ್ ಎಕ್ಸಾಂಪಲ್ ಬಹಳಷ್ಟು ಜನರು ಸೊ ಜಾತಿ ಅಂತ ಕೇಳಿದ ಮೇಲೆ ನಿರ್ಧಾರ ಮಾಡಿಬಿಡ್ತಾರೆ ಅವ್ರ ಹಂಗೇನೆ ಓಕೆ ಸೊ ಬ್ರಾಹ್ಮಿನ್ಸಾ ಅವ್ರ ಹಿಂಗೇನೆ ಸೊ ಎಸ್ ಸಿ ಎಸ್ ಟಿ ಅವರ ಅವ್ರು ಹಿಂಗೇನೆ ಓ ನೀವು ಒ ಬಿ ಸಿ ಅವರ ನೀವು ಹಿಂಗೇನೆ ನಿಮ್ಮ ನಿಮ್ಮ ಮೂಲ ಉದ್ದೇಶ ಹಿಂಗೆ ಇರುತ್ತೆ ನಿಮ್ಮ ಸ್ವಭಾವ ಹಿಂಗೆ ಇರುತ್ತೆ ಬಹಳಷ್ಟು ಜನ ಹಿಂಗೆ ನಿರ್ಧಾರ ಮಾಡ್ತಾರೆ ಫ್ರೆಂಡ್ಸ್ ಸೊ ಮೀಸಲಾತಿಯನ್ನು ಮುಂದುವರಿಸೋದ್ರಿಂದ ಈ ತರದ ಒಂದು ಮನಸ್ಥಿತಿ ಇನ್ನೂ ಕೂಡ ನಮ್ಮ ದೇಶದೊಳಗೆ ಮುಂದುವರಿಯುತ್ತೆ ನೆಕ್ಸ್ಟ್ ಆರ್ಥಿಕ ಅಭಿವೃದ್ಧಿಗೆ ವಿರುದ್ಧ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಯಾವ ತರ ಆಗುತ್ತೆ ಅಂದ್ರೆ ನೋಡಿ ಡೆಫಿನೆಟ್ಲಿ ಆರ್ಥಿಕ ಅಭಿವೃದ್ಧಿಗೆ ಮೀಸಲಾತಿಯನ್ನು ನೀಡೋದು ಮಾರಕ ಆಗ್ಬೋದು ಬಟ್ ಸಾಮಾಜಿಕ ಅಭಿವೃದ್ಧಿಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಸೊ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತಾ ಇರೋರು ನಾವು ಏನೇ ಇದ್ರೂ ಕೂಡ ಯಾರಿಗೆ ಜಾಬ್ ಕೊಡ್ತಿದ್ರು ಕೂಡ ಅವರ ಒಂದು ಕೌಶಲ್ಯಗಳನ್ನ ನೋಡಿ ಅವರ ಎಬಿಲಿಟಿಯನ್ನು ನೋಡಿಕೊಟ್ಟ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಇದೆ ಆದರೆ ಸಾಮಾಜಿಕ ಅಭಿವೃದ್ಧಿ ಬಂದಾಗ ಅವ್ರದ್ದು ಯಾವುದೇ ಒಂದು ಎಬಿಲಿಟಿಯನ್ನು ನೋಡದೆ ಎಲ್ಲರೂ ಭಾಗವಹಿಸಲಿ ಅಂತ ನಾವು ಮೀಸಲಾತಿಯನ್ನು ಕೊಡ್ತಾ ಇರೋದ್ರಿಂದ ಆರ್ಥಿಕ ಅಭಿವೃದ್ಧಿಗೆ ಇದರಿಂದ ಹ್ಯಾಂಪರ್ ಆಗಬಹುದು ನೆಕ್ಸ್ಟ್ ರಾಜಕೀಯ ಶೋಷಣೆ ಆಗುತ್ತೆ ಬಹುತೇಕ ರಾಜಕೀಯ ಪಕ್ಷಗಳು ಭಾರತದೊಳಗೆ ದಲಿತರು ರಾಜಕೀಯದಲ್ಲಿ ಬರಲಿ ಅಂತ ಯಾರೂ ಕೂಡ ಟಿಕೆಟ್ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಅವರಿಗೆ ಎಲ್ಲಿ ಟಿಕೆಟ್ ಕೊಡ್ತಿದ್ದಾರೆ ಅಂದರೆ ಮೀಸಲಾತಿ ಯಾವ ಒಂದು ಕ್ಷೇತ್ರದಿಂದ ಮೀಸಲಿದ್ದಾರೋ ಅಲ್ಲಿ ಮಾತ್ರ ಟಿಕೆಟ್ ಸಿಗ್ತಾ ಇದ್ದಾವೆ ಈವನ್ ದಲಿತರ ಕಡೆಯಿಂದನೂ ಕೂಡ ಏನು ಮಿಸ್ಟೇಕ್ ಇದೆ ಅಂದರೆ ಯಾರಿಗೆ ಈ ವ್ಯವಸ್ಥೆ ಸಿಗ್ತಾ ಇದೆ ಯಾರಿಗೆ ಫೆಸಿಲಿಟಿ ಸಿಗ್ತಾ ಇದೆ ಅವರೇ ಅವರ ಕಮ್ಯುನಿಟಿಯವರಿಗೆ ಅವರಿಗೆ ಅವರ ಜಾತಿಯವರಿಗೆ ಸಹಾಯ ಮಾಡ್ತಾ ಇಲ್ಲ ಸಹಾಯ ಮಾಡಿದರೆ ಎಪ್ಪತ್ತೈದು ವರ್ಷದಲ್ಲಿ ಈ ದೇಶ ಹಿಂಗೆ ಇರ್ತಿರಲಿಲ್ಲ ಸೊ ಅವ್ರಿಗೆ ಸಿಗ್ತಾ ಇರುವಂತ ಒಂದು ಫೆಸಿಲಿಟಿಗಳ ಬಗ್ಗೆ ಅವರೇ ಓದೋದಿಲ್ಲ ಓಕೆ ಅವರೇ ತಿಳ್ಕೊಳ್ಳೋದಿಲ್ಲ ಸೊ ನಮ್ಮ ಸಮಾಜದಲ್ಲಿ ಅವೇರ್ನೆಸ್ ಮೂಡಿಸುವಂತ ಅವಶ್ಯಕತೆ ಇದೆ ಫ್ರೆಂಡ್ಸ್ ಸೊ ಅದರಿಂದನೇ ಇವತ್ತು ಮೀಸಲಾತಿ ಕೊಡೋದ್ರಿಂದ ಸಮಾನತೆ ಬರೋದಿಲ್ಲ ಬಟ್ ಅವೇರ್ನೆಸ್ ಮೂಡಿಸೋದ್ರಿಂದ ಯಾವಾಗ ಜನರು ಪ್ರಶ್ನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಯಾವಾಗ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವಾಗ ಮಾತ್ರ ಅವೇರ್ನೆಸ್ ಬರಲಿಕ್ಕೆ ಸಾಧ್ಯ ಇದೆ ಸೊ ದಯವಿಟ್ಟು ಎಷ್ಟು ಜನರ ಜೊತೆ ಆಗುತ್ತೋ ಅಷ್ಟು ಜನರ ಜೊತೆ ಈ ವಿಡಿಯೋನ ನೀವು ಶೇರ್ ಮಾಡ್ರಿ ಅಂದಾಗ ಮಾತ್ರ ಅವೇರ್ನೆಸ್ ಬರೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇನ್ನು ಈ ಒಂದು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಫ್ರೆಂಡ್ಸ್ ನಿಮಗೆ ಡೇಟಾ ಸೊ ಆರ್ಟಿಕಲ್ ತ್ರೀ ಫೋರ್ಟಿ ಒನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇದರ ಪ್ರಕಾರ ರಾಷ್ಟ್ರಪತಿ ಮಾತ್ರ ನಿರ್ಧಾರ ಮಾಡ್ಬೋದು ಆದರೆ ಈ ಜಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈವನ್ ರಾಜ್ಯ ಸರ್ಕಾರಗಳು ಕೂಡ ನಿರ್ಧಾರ ಮಾಡ್ಬೋದು ಅಂತ ಎಂಬತ್ತೊಂಬತ್ತನೇ ಸಂವಿಧಾನ ತಿದ್ದುಪಡಿ ಮಾಡುವುದರ ಮೂಲಕ ಎರಡು ಸಾವಿರದ ಮೂರರಲ್ಲಿ ನೋಡಿ ಸೊ ಆರ್ಟಿಕಲ್ ತ್ರೀ ಏಟಿ ಏಟ್ ಅನ್ನು ಸೇರಿಸಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗ ಬುಡಕಟ್ಟು ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ನಿರ್ಮಾಣ ಮಾಡಲಾಗಿದೆ ಸೊ ಇದರೊಳಗೆ ಬಿ ಅಂತ ಸಿ ಅಂತ ಸೇರಿಸಿ ನೀವು ಇವನ್ ಒಳ ಮೀಸಲಾತಿ ವರ್ಗೀಕರಣ ಅಂತ ಕೂಡ ನೀವು ಆ್ಯಡ್ ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಫ್ರೆಂಡ್ಸ್ ಓಕೆ ಸೊ ನೋಡಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸೊ ಯಾವ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಹೆಚ್ಚಿಗೆ ಇದೆ ಅಂದ್ರೆ ಮಿಜೋರಾಂ ಓಕೆ ಈ ಜನಸಂಖ್ಯೆ ಅಂದಾಜು ನೈಂಟಿ ಫೈವ್ ಪರ್ಸೆಂಟ್ ಜನರು ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಇನ್ನು ಆರನೇ ವಿಧಿಯ ಪ್ರಕಾರ ಭಾರತ ಸಂವಿಧಾನದ್ದು ಸೊ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ಓಕೆ ಇವೆಲ್ಲ ಸಮಸ್ಯೆಗಳಾಗಿದ್ದಾವೆ ಫ್ರೆಂಡ್ಸ್ ಇನ್ನು ಪರಿಹಾರಗಳು ನೋಡಿ ಪೂರ್ತಿ ಎಸ್ ಎ ನಿಮಗೆ ಕವರ್ ಆಗುತ್ತೆ ಐ ಎ ಎಸ್ ಎಕ್ಸಾಮ್ಗೂ ಮತ್ತು ಕೆ ಎ ಎಸ್ ಎಕ್ಸಾಮು ಪಿ ಎಸ್ ಐ ಎಸ್ ಎಗೂ ನಿಮಗೆ ಯಾವ್ಯಾವ ಪಾಯಿಂಟ್ ಬೇಕೋ ಅದನ್ನು ತಗೋಬಹುದು ಫ್ರೆಂಡ್ಸ್ ಓಕೆ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿಯೇ ಮೀಸಲಾತಿ ನೀಡಬೇಕು ಅಂತ ಬಹಳಷ್ಟು ಜನ ಹೇಳ್ತಾರೆ ನೆಕ್ಸ್ಟ್ ಸೊ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀಡಿದಾಗ ಮಾತ್ರ ಸೊ ಮೀಸಲಾತಿ ಬೇಕಾದವರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪಾಯಿಂಟ್ ಆಮೇಲೆ ಆರ್ಥಿಕ ಅನುಗುಣವಾಗಿ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಾವೇನಾದರೂ ರಿಸರ್ವೇಶನ್ ನೀಡಲಿಲ್ಲ ಆದರೆ ಅದು ಅನೈತಿಕವಾಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಬಡವರು ಎಂಥ ಬಡವರು ಯಾರಿಗೆ ತಿನ್ಲಿಕ್ಕಿಲ್ವೋ ಯಾರಿಗೆ ಊಟಕ್ಕಿಲ್ವೋ ಯಾರಿಗೆ ಉಡಲು ಬಟ್ಟೆ ಇಲ್ವೋ ಯಾರಿಗೆ ವಾಸಿಸಲು ಮನೆ ಇಲ್ವೋ ಅಂಥವ್ರಿಗೆ ಮಾತ್ರ ಮೀಸಲಾತಿಯನ್ನು ನೀಡಬೇಕು ಫ್ರೆಂಡ್ಸ್ ಅಂಥವ್ರು ಜನರಲ್ ಕ್ಯಾಟಗರಿ ಒಳಗಿದ್ದಾರೆ ಒ ಬಿ ಸಿ ಒಳಗಿದ್ದಾರೆ ಎಸ್ ಸಿ ಎಸ್ ಟಿಯವ್ರೊಳಗಿದ್ದಾರೆ ಯಾವುದೇ ಜಾತಿ ಇರಲಿ ಬಟ್ ಇಂಥ ಒಂದು ಪರಿಸ್ಥಿತಿ ಒಳಗಿದ್ದವ್ರಿಗೆ ನೀಡಬೇಕು ಎಪ್ಪತ್ತೈದು ಎಪ್ಪತ್ತೈದು ವರ್ಷಗಳಲ್ಲಿ ಸೊ ಇವತ್ತು ಬಡತನ ಮೊದಲಿನ ಥರ ಸೀವಿಯರ್ ಇಲ್ಲ ಬಟ್ ಕಾಲ ಕಾಲಕ್ಕೆ ಇದರಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ನಿರ್ಧಾರ ಡೆಫಿನೆಟ್ಲಿ ಸರಿ ಇದೆ ಐತಿಹಾಸಿಕ ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಲಿಂಗ ತಾರತಮ್ಯ ಆಗ್ತಾ ಇದೆ ವಾಸಸ್ಥಳ ಕುಟುಂಬ ಶಿಕ್ಷಣ ನಿ ಉದ್ಯೋಗ ಈ ಎಲ್ಲ ಸ್ಥಳದಲ್ಲೂ ಕೂಡ ಈ ತಾರತಮ್ಯಗಳು ಆಗ್ತಿದ್ದಾವೆ ಅಂಥವ್ರಿಗೆ ರಿಸರ್ವೇಷನ್ ನೀಡುವಂಥ ಅವಶ್ಯಕತೆ ಇದೆ ತಾರತಮ್ಯಕ್ಕೆ ಒಳಗಾದವ್ರಿಗೆ ಕುಟುಂಬದ ಆದಾಯ ಮತ್ತು ಯಾವುದೇ ಅಂಗವೈಕಲ್ಯದ ಆಧಾರದ ಮೇಲೆ ಸುಮ್ಮ ಸುಮ್ಮನೆ ರಿಸರ್ವೇಷನನ್ನು ನೀಡಬಾರ್ದು ಫಾರ್ ಎಕ್ಸಾಂಪಲ್ ಪೂಜಾ ಖೇಡ್ಕರ್ ಓಕೆ ಪೂಜಾ ಖೇಡ್ಕರ್ ಅನ್ನುವಂಥ ಒಬ್ರು ಐ ಎ ಎಸ್ ಆಫೀಸರ್ ಈ ಮಹಾರಾಷ್ಟ್ರ ಕ್ಯಾಡರ್ ನಲ್ಲಿ ಐ ಎ ಎಸ್ ಆಗಿದ್ರು ಇವ್ರನ್ನ ರೀಸೆಂಟ್ಲಿ ಯು ಪಿ ಎಸ್ ಸಿ ಡಿಸ್ಮಿಸ್ ಮಾಡಿದೆ ಫ್ರೆಂಡ್ಸ್ ಇವರು ಒನ್ನೇದು ಅವರ ಜಾತಿಯ ಅನ್ನ ತಪ್ಪಾಗಿ ಕೊಟ್ಟಿದ್ದಾರೆ ಓಕೆ ಅವರು ಬಿ ಸಿ ಅಲ್ಲಿ ಬರೋದಿಲ್ಲ ಅದನ್ನು ತಪ್ಪಾಗಿ ಕೊಟ್ಟಿದ್ದಾರೆ ಸೊ ಇವರಂತೂ ದೊಡ್ಡ ಫ್ರಾಡ್ ಐ ಎ ಎಸ್ ಆಫೀಸರ್ ಇದ್ರು ಒನ್ನೇದು ಅವರ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ಅವರ ಅಟೆಂಪ್ಟ್ ಮುಗ್ದಿದ್ರು ಕೂಡ ಮುಂದುವರಿಲಿಕ್ಕೆ ಅವರು ಒ ಬಿ ಸಿ ಕಾಸ್ಟ್ ಅಂತ ಹೇಳಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ನಲ್ಲಿರುವಂಥ ಅಡ್ರೆಸ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅವರ ತಂದೆ ಆಸ್ತಿ ನಲವತ್ತು ಕೋಟಿ ಇದೆ ಅಂತ ಅವರು ಎಲೆಕ್ಷನ್ ನಿಂತಿದ್ರು ಅವರ ಎಲೆಕ್ಷನ್ ಮ್ಯಾನಿಫೆಸ್ಟ್ ಅಂದ್ರೆ ಅವರ ಎಲೆಕ್ಷನ್ ಈ ಒಂದು ಡಿಕ್ಲರೇಷನ್ ಒಳಗೆ ಕೊಟ್ಟಿದ್ದಾರೆ ಬಟ್ ಇವ್ರು ಹೇಳಿದ್ದಾರೆ ಎಂಟು ಲಕ್ಷದಕ್ಕಿಂತ ಹೆಚ್ಚಿಗೆ ನಂದ ಆದಾಯ ಇಲ್ಲ ಅಂತ ಈ ಪೂಜಾ ಖೇಡ್ಕರ್ ಹೆಸರು ಮೇಲೇ ಎಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಇದೆ ಫ್ರೆಂಡ್ಸ್ ಬಾಂಬೆ ಮತ್ತು ಪುಣೆಯಲ್ಲಿ ಇದರಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಡೆಫಿನೆಟ್ಲಿ ಅವರಿಗೆ ರೆಂಟ್ ಬರುತ್ತೆ ಪ್ರತಿ ತಿಂಗಳು ಅದು ಆದಮೇಲೆ ಒಂದು ನೂರು ಒಂದು ನೂರ ಹತ್ತು ಎಕರೆಕ್ಕಿಂತ ಹೆಚ್ಚಿಗೆ ಜಮೀನಿದೆ ಇವ್ರ ಹೆಸರು ಮೇಲೆ ಇಷ್ಟೆಲ್ಲ ಫೆಸಿಲಿಟಿ ಇದ್ದು ಸುಳ್ಳು ಹೇಳಿ ಅಂಗವೈಕಲ್ಯತೆ ಇದೆ ಅಂಥೇಳಿ ಓ ಬಿ ಸಿ ಜಾತಿ ರಿಸರ್ವೇಷನ್ ಬರುತ್ತೆ ಅಂಥೇಳಿ ಇವರು ಐ ಎ ಎಸ್ ಆಗಿದ್ದರು ಫೈನಲಿ ಇವ್ರದ್ದು ಗೊತ್ತಾಗಿ ಇವ್ರನ್ನ ಜಾಬಿಂದ ತೆಗೆದಿದ್ದಾರೆ ಫ್ರೆಂಡ್ಸ್ ಅದೆಷ್ಟೋ ಜನ ಈ ದೇಶದೊಳಗೆ ಈ ರಾಜ್ಯದೊಳಗೆ ಗೊತ್ತಾಗದೇ ಇರೋರು ಇನ್ನೂ ಅದಕ್ಕೆ ಆದ್ರೂ ಮುಂದುವರಿತಿದ್ದಾರೆ ಫ್ರೆಂಡ್ಸ್ ಓಕೆ ಸೊ ಈ ಥರ ಯಾರಿಗೆ ರಿಸರ್ವೇಶನ್ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಆಗಬೇಕು ಅಂತ ನನಗನ್ಸುತ್ತೆ ಸೊ ದ್ಯಾಟ್ ಇಸ್ ಮೈ ಒಪಿನಿಯನ್ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಕನ್ಕ್ಲೂಷನ್ ಯಾವ ಥರ ನೀವು ಬರಿಬೋದು ಫ್ರೆಂಡ್ಸ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಕೊನೆಯ ಕ್ಷಣಕ್ಕೆ ಬಂದಿದ್ದೀವಿ ಇನ್ನೊಂದು ಐದು ನಿಮಿಷ ಪೇಷೆನ್ಸ್ ಇಂದ ಇರಿ ಭಾರತದಲ್ಲಿ ಇಂದು ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ನೂರ ನಲವತ್ತು ಕೋಟಿಗೂ ರೀಚ್ ಆಗೋದ್ರ ಮೂಲಕ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಕೂಡ ಆಗಿದೆ ಫ್ರೆಂಡ್ಸ್ ಎಲ್ಲರ ಬೇಕು ಬೇಡಿಕೆಗಳನ್ನು ಪೂರೈಸದಿದ್ದಾಗ ಜನರಿಗೆ ಬೇಕಾದ ಮೂಲಭೂತ ಅವಶ್ಯಗಳ ಕತೆಗಳನ್ನು ದೇಶದ ಸರ್ಕಾರ ನೀಡದಿದ್ದರೆ ಈ ಮೀಸಲಾತಿಯ ಕೂಗು ಕೇಳಿ ಬರುತ್ತೆ ಓಕೆ ಸೊ ಅಂತ ಸೊ ಹೂಕುಗಳು ಈ ಒಂದು ಇಂಥ ಒಂದು ಕೂಗುಗಳು ಕೇಳಿ ಬರ್ತವೆ ನಮ್ಮ ದೇಶದೊಳಗೆ ಸೊ ಇವು ಸರ್ವೇ ಸಾಮಾನ್ಯ ಕೂಡ ಆಗಿದ್ದಾವೆ ಆದ್ದರಿಂದ ನಮ್ಮ ದೇಶದ ಪಿತಾಮಹ ಆದಂಥ ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಬೇರೆಯವರಲ್ಲಿ ಕಾಣುವ ಬದಲಾವಣೆ ನಮ್ಮಲ್ಲಿ ಮೊದಲಾಗಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಗಾಂಧೀಜಿಯವರು ಹೇಳಿದ್ದಾರೆ ಫ್ರೆಂಡ್ಸ್ ಅಂದ್ರೆ ಏನು ಮೊದಲು ನಾವು ಒಪ್ಕೋಬೇಕು ಹಿಂದುಳಿದವರಿಗೆ ರಿಸರ್ವೇಶನ್ ಸಿಗುತ್ತೆ ಅಂತ ಓಕೆ ಸಿಗಲೇಬೇಕು ಅಂತ ಒಪ್ಕೋಬೇಕು ಅದು ಹಿಂದುಳಿದವರಿಗೆ ಮಾತ್ರ ರಿಸರ್ವೇಶನ್ ಸಿಗಬೇಕು ಅನ್ನೋದು ಕೂಡ ನಿಮ್ಮ ಒಪಿನಿಯನ್ ಆಗಿರಬೇಕು ಅಂದಾಗ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಬೇರೆಯವರಲ್ಲಿ ಕಾಣುವ ಬದಲಾವಣೆ ಮೊದಲು ನಿಮ್ಮಲ್ಲೇ ಆಗಬೇಕು ಬಿ ದ ಚೇಂಜ್ ಇಫ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಸೊ ಅದಕ್ಕೆ ಇವರು ಕೊಟ್ಟಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸರ್ವೋದಯವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಎಲ್ಲರ ಅಭಿವೃದ್ಧಿ ಇನ್ಕ್ಲೂಸಿವ್ ಗ್ರೋತ್ ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಆಗಬೇಕು ನಮ್ಮ ದೇಶದೊಳಗೆ ಇನ್ನು ಅಂತ್ಯೋದಯ ಅಂದರೆ ದುರ್ಬಲ ವರ್ಗದವರಿಗೆ ಕಲ್ಯಾಣ ಆಗಬೇಕು ಅಂದರೆ ಹೆಚ್ಚು ಇವರಿಗೆ ಫೆಸಿಲಿಟಿನ ಕೊಡಬೇಕು ಎಪ್ಪತ್ತೈದು ವರ್ಷದಿಂದ ಇದನ್ನೇ ಮಾಡ್ತಿದ್ವಿ ಓಕೆ ಇದರ ಮೂಲಕ ಒಂದು ಸಮ ಸಮಾಜವನ್ನು ನಾವು ನಿರ್ಮಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಗಾಂಧೀಜಿಯವರ ವಾದ ಆಗಿತ್ತು ಮಾತ್ರವಲ್ಲ ಮೀಸಲಾತಿ ಅಂತ ಸಮಸ್ಯೆಗಳು ನಿಲ್ಲುವುದು ಡೆಫಿನೆಟ್ಲಿ ಸಾಧ್ಯವಿಲ್ಲ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೂ ಮೀಸಲಾತಿಯನ್ನು ಹಾಕ್ತೀವಿ ಅನ್ನುವಂಥ ಒಂದು ಮನೋಭಾವನೆ ಇಲ್ಲ ಸೊ ಅವರು ಮೀಸಲಾತಿಯನ್ನೇ ದಾಳವನ್ನುವಾಗಿ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲ್ತಿದ್ದಾರೆ ಆಮೇಲೆ ಗೆದ್ದ ನಂತರ ಇದ್ರ ಬಗ್ಗೆ ವಿಚಾರನ ಬಿಡ್ತಾರೆ ಮೀಸಲಾತಿ ನೀಡುವುದರಿಂದ ಸಮಾನ ಸಮಾಜವನ್ನು ಯಾವತ್ತೂ ಸೃಷ್ಟಿಸಲು ಸಾಧ್ಯವಿಲ್ಲ ಆದರೆ ಜನರ ಮನಸ್ಥಿತಿಯನ್ನು ಬದಲಾಯಿಸುವುದರ ಮೂಲಕ ಹೆಚ್ಚೆಚ್ಚು ಇದರ ಬಗ್ಗೆ ನಾವು ಸಮಾಜದಲ್ಲಿ ಚರ್ಚೆ ಮಾಡುವುದರ ಮೂಲಕ ಭಾರತದಲ್ಲಿ ಇನ್ನೂ ಕೂಡ ಬಹಳಷ್ಟು ಜನ ಹಿಂದುಳಿದಿದ್ದಾರೆ ದುರ್ಬಲ ವರ್ಗದವರಿದ್ದಾರೆ ಅವರಿಗೆ ಆದಂಥ ಯೋಜನೆಗಳನ್ನು ಮಾಡುವ ಅವಶ್ಯಕತೆ ಇದೆ ಅವರನ್ನು ಮೇಲೆತ್ತುವಂಥ ಅವಶ್ಯಕತೆ ಇದೆ ಸೊ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇದೆ ಅವಾಗ ಮಾತ್ರ ಭ್ರಷ್ಟಾಚಾರ ನಿಲ್ಲೋದು ಅವಾಗ ಮಾತ್ರ ಈಕ್ವಾಲಿಟಿ ಬರೋದು ಅವಾಗ ಮಾತ್ರ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ದೊರೆಯಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ಸರ್ಕಾರದ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವಂಥ ಅವಶ್ಯಕತೆ ಇದೆ ಅದೆಷ್ಟೋ ಯೋಜನೆಗಳನ್ನ ಒಂದು ಮಿಸ್ಯೂಸ್ ಮಾಡ್ಕೋತಾರೆ ಇಲ್ಲಾಂದ್ರೆ ಆ ಯೋಜನೆಗಳ ಬಗ್ಗೆ ಅರಿವೇ ಇರೋದಿಲ್ಲ ಫ್ರೆಂಡ್ಸ್ ಇನ್ನು ದುರ್ಬಲ ವರ್ಗದವರಿಗೆ ಆರ್ಥಿಕತೆ ಆಧಾರದ ಮೇಲೆ ಮೀಸಲಾತಿಯನ್ನ ನೀಡುವುದು ಉತ್ತಮ ಈ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನ ಕುರಿತು ಸುಪ್ರೀಂ ಕೋರ್ಟ್ ಹೇಳಿರುವಂಥ ಒಂದು ನಿರ್ಧಾರ ತುಂಬಾ ಒಳ್ಳೆಯ ನಿರ್ಧಾರ ಆಗಿದೆ ಫ್ರೆಂಡ್ಸ್ ಓಕೆ ಇದು ಪೂರ್ತಿ ಎಸ್ಸೆ ಆಗಿತ್ತು ಸೊ ಎಸ್ಸೆ ಬುಕ್ ಯಾರಿಗೆ ಬೇಕನ್ಸುತ್ತೋ ಅವರು ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಓಕೆ ಸೊ ಸೆವೆನ್ ಏಟ್ ಓಕೆ ಕೊನೆಯ ಮಾತು ನೋಡಿ ಫ್ರೆಂಡ್ಸ್ ಫೇಲ್ಯೂವರ್ ಆಗೋದು ತುಂಬಾನೇ ಸಾಮಾನ್ಯ ಯಾರ್ಯಾರು ಹಿಂದಿನ ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದೀರಾ ಸೊ ಹಾಗೇನೇ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಹಿಂದೆ ಅನ್ಕೊಂಡಿತ್ತು ಡೆಫಿನೆಟ್ಲಿ ಇವಳ ಮೀಸಲಾತಿಯನ್ನ ಕೊಡೋದು ತಪ್ಪು ಅಂತ ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಅಂದ್ರೆ ಏನ್ ಮಾಡಿದೆ ತಪ್ಪುಗಳನ್ನು ತಿದ್ಕೊಂಡಿದ್ದಾವೆ ನಾವು ಕೂಡ ನಮ್ಮ ತಪ್ಪುಗಳನ್ನು ತಿದ್ಕೊಂಡು ಮುಂದುವರೆದ್ರೆ ಡೆಫಿನೆಟ್ಲಿ ಲೈಫ್ ಅಲ್ಲಿ ಮುಂದೆ ಬರಿತೀವಿ ಸೊ ಆದ್ರಿಂದ ಮಾಡಿರುವಂತ ತಪ್ಪುಗಳನ್ನೇ ಹೊಳ್ಳಿ ಮುಳ್ಳಿ ಮಾಡೋನ್ಗೆ ಫೇಲ್ಯರ್ ಆಗಿದ್ದಾರೆ ಅಂತ ಕರೀತಾರೆ ಮಾಡಿರುವಂತ ತಪ್ಪುಗಳನ್ನು ತಿದ್ಕೊಂಡವನು ಲೈಫ್ ಒಳಗೆ ಉದ್ಧಾರ ಆಗ್ತಾನೆ ಓಕೆ ಸೊ ನಾವು ಕೂಡ ಉದ್ಧಾರ ಆಗೋ ಆಗೋನಾ ಸೊ ಈ ತರ ಒಂದು ಎಸ್ಸೆ ಆಯ್ತು ನಿಮಗೆ ಈ ಎಸ್ಸೆದ್ ಬಗ್ಗೆ ಈ ವಿಡಿಯೋದ ಬಗ್ಗೆ ಏನು ಒಪಿನಿಯನ್ ಇದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಒಂದೇನೋ ವಿಡಿಯೋ ಚೆನ್ನಾಗಿದೆ ಅಂದರೆ ನೀವು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಬೇಕು ಇನ್ನೊಬ್ಬರಿಗೆ ಹೇಳಬೇಕು ಆಮೇಲೆ ಬುಕ್ ಕೂಡ ಇನ್ನೊಬ್ಬರಿಗೆ ಹೇಳಿ ಫ್ರೆಂಡ್ಸ್ ನಿಮ್ಮ ಒಂದು ಒಪಿನಿಯನ್ ಮತ್ತೆ ಹಲವಾರು ಪ್ರಬಂಧಗಳನ್ನು ನಾನು ವಿಡಿಯೋ ಮಾಡಲಿಕ್ಕೆ ಒಂದು ಸ್ಫೂರ್ತಿ ನೀಡುತ್ತೆ ಸೊ ನಿಮ್ಮ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಮೂಲಕ ಭೇಟಿಯಾಗೋಣ ಫ್ರೆಂಡ್ಸ್ ಸೊ ಬಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ